अधि अधि Hello <laughs> No. <laughs>

सख प्रकटना दुर्लभनु नो अघ कौस्तुभधार सरिगे सरिगेय सुदर्शन धर धीर सुन्दर मनो ರಾಮಕೃಷ್ಣಂ ಶಾರೇವೀ ರಾಮಕೃಷ್ಣ ತಯೋ ಪಾದಪದ್ರಿ ಪ್ರಣಮಾಮಿ ಮುಹುರ್ಮು ರತ್ನಾಕರ ಧೌತಪದ ಹಿಮಯಕಿರೀಟಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಗೋಕಲೇ ಸಂಸ್ಥೆಯ ಎಲ್ಲ ಶ್ರೋತೃಗಳಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೀನಿ ನಿನ್ನೆ ಇತಿಹಾಸದ ಒಂದು ಅಪರೂಪದ ಅಧ್ಯಾಯಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ ಗುರು ತೇಗ್ ಬಹದ್ದೂರರು ಮತ್ತು ಅವರ ಜೊತೆಗಾರರು ಆನಂತರದ ದಿನಗಳಲ್ಲೂ ಸಿಖ್ ಗುರುಗಳು ಅನುಭವಿಸಿದ ಅದಕ್ಕಿಂತ ಮುಂಚೆಯೂ ಸಿಖ್ ಗುರುಗಳು ಅನುಭವಿಸಿದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ವಿ ಭಾರತದಲ್ಲಿ ಬಲಿದಾನಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಯಾರಿಗೋಸ್ಕರ ಸಮರ್ಪಿಸಿಕೊಳ್ಳೋದು ಅನ್ನೋದೊಂದು ಪ್ರಶ್ನೆ ಇಲ್ಲಿ ಸಾಯೋದಕ್ಕೆ ಜನ ಮುಂದೆ ಬರ್ತಾರೆ ಒಂದು ಉನ್ನತವಾದ ಉದ್ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಅನ್ನುವಂಥ ಆ ದೃಷ್ಟಿ ಇದೆಯಲ್ಲ ಅದು ಹೇಗಿದೆ ಅಂತಂದರೆ ಉದ್ದೇಶ ತುಂಬ ದೊಡ್ಡದಾಗಿರಬೇಕು ಆಗ ಸಾಯೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಈ ದೇಶದ ಅನೇಕ ಕ್ರಾಂತಿಕಾರಿಗಳನ್ನು ಅಥವಾ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತವರನ್ನು ಬ್ರಿಟಿಷರು ನೇಣಿಗೆ ಹಾಗೆ ನೇಣಿಗೆ ಏರಿಸುವಾಗ ಅವರು ಧಾವಂತಕ್ಕೆ ಬಿದ್ದು ಬರ್ತಿದರಂತೆ ಮೊದಲು ನನಗೆ ಹಾಕಿ ಮೊದಲು ನನಗೆ ಹಾಕಿ ಅಂತ ಹೇಗಿದ್ದರೂ ಸಾಯೋದಿದೆ ಆದರೆ ಸಾಯೋದಿದ್ದರೆ ಮೊದಲು ನಾನೇ ಸಾಯ್ತೀನಿ ಅಂತ ಯಾಕೆ ಅಂತ ಕೇಳಿದರೆ ಅವರಿಗೆ ಅರ್ಥವಾಗದ ಭಾಷೆ ಇದು ಬ್ರಿಟಿಷರಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆ ಅರ್ಥವಾಗದ ಸಂಗತಿ ಯಾಕೆ ಸಾಯ್ತೀನಿ ಅಂತ ಮುಂದೆ ಬರ್ತಾರೆ ಅಂತ ಸಾಯ್ತೀನಿ ಅಂತ ಮುಂದೆ ಬರೋದು ಯಾಕೆ ಅಂತಂದರೆ ನಮ್ಮದಲ್ಲೊಂದು ಕರ್ಮ ಸಿದ್ಧಾಂತದ ಕಲ್ಪನೆಯ ಪ್ರಕಾರ ಏನಿದೆ ಅಂತಂದರೆ ಈ ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ತಗೊಂಡು ನಾವು ಮತ್ತೆ ಸಮಾಜದ ಒಳಿತಿಗೋಸ್ಕರ ಬರ್ತೀವಿ ಅಂತ ಸಮಾಜದ ಒಳಿತಿನ ಕಾರ್ಯವನ್ನು ಮತ್ತೆ ಮಾಡ್ತಾನೆ ಇರ್ತೀವಿ ಅನ್ನೋಂಥ ಕಲ್ಪನೆ ಇದೆ ಅನೇಕ ಕ್ರಾಂತಿಕಾರಿಗಳು ನೇಣಿಗೇರುವಾಗ ಒಂದು ಶ್ಲೋಕ ಹೇಳೋರಂತೆ ಭಗವದ್ಗೀತೆಯ ಶ್ಲೋಕ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜ್ವರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಹ್ಯತಿ ಇನ್ಫ್ಯಾಕ್ಟ್ ಅನೇಕ ಕ್ರಾಂತಿಕಾರಿಗಳ ಕೈಯಲ್ಲಿ ತಾವು ತೀರ್ಕೊಳ್ಳೋಕ್ಕಿಂತ ಮುಂಚೆ ಜೈಲಿನಲ್ಲಿ ಅವ್ರ ನೆಣು ಶಿಕ್ಷೆ ಘೋಷಣೆ ಆಗಿದ್ದರೆ ಅವರು ಓದ್ತಾ ಇದ್ದ ಪುಸ್ತಕ ಭಗವದ್ಗೀತೆಯೇ ಆಗಿರ್ತಿತ್ತು ಅಂತ ತಿಲಕರು ಗೀತಾರಹಸ್ಯ ಬರೆದ ಮೇಲಂತೂ ಮೋಸ್ಟ್ ಆಫ್ ದಿ ಕ್ರಾಂತಿಕಾರಿಗಳು ಯಾರ್ಯಾರು ನಾವು ಕೇಳ್ತೀವೋ ಅವರೆಲ್ಲರೂ ಬದುಕಿನಲ್ಲೂ ಬರುತ್ತೆ ಅವರ ಸಾಯುವಾಗ ತಿಲಕರ ಗೀತಾರಹಸ್ಯ ಅವರ ಕೈಯಲ್ಲಿರ್ತಿತ್ತು ಅಂತ ಜೊತೆಗೆ ಆ್ಯಡ್ ಆಗಿದ್ದು ಆನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರ ಸಾಹಿತ್ಯ ಭಾರತದಲ್ಲೊಂದು ಹೊಸ ಸಂಚಲನವನ್ನು ಉಂಟು ಮಾಡಿದ್ದು ಅದು ಆನಂತರದ ದಿನಗಳಲ್ಲಿ ಸೊ ತಿಲಕರ ಆ ಪುಸ್ತಕ ಇವೆಲ್ಲವನ್ನೂ ಇಟ್ಕೊಂಡು ತಮ್ಮ ಸಾವಿಗೆ ತಾವು ದೇಹತ್ಯಾಗ ಮಾಡೋದಕ್ಕೆ ಒಂದು ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡನ್ನು ಅವರು ನಿರ್ಮಾಣ ಮಾಡಿಕೊಳ್ತಿದ್ರು ಅಂತ ನಾನು ಈ ಹಿಂದೆ ಇಲ್ಲೊಂದು ಘಟನೆ ಹೇಳುವಾಗ ಸೂಫಿ ಅಂಬಾಪ್ರಸಾದ್ರ ಬಗ್ಗೆ ಹೇಳ್ತಿದ್ದೆ ಸೂಫಿ ಅಂಬಾ ಪ್ರಸಾದರಿಗೆ ಒಂದು ಕೈ ಇರಲಿಲ್ಲ ಏಯ್ಟೀನ್ ಫಿಫ್ಟಿ ಏಯ್ಟಲ್ಲಿ ಹುಟ್ಟಿದವರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾಳ ದೊಡ್ಡ ಕ್ರಾಂತಿಕಾರಿ ಒಂದು ಕೈ ಇರಲಿಲ್ಲ ದೊಡ್ಡ ಕ್ರಾಂತಿಕಾರಿ ಅವರನ್ನು ಬ್ರಿಟಿಷರು ಗಡಿಪಾರು ಮಾಡಬೇಕಾಗಿ ಬಂತು ಗಡಿಪಾರು ಮಾಡಿದರೂ ಸುಮ್ಮನೆರಲ್ಲ ಪುಣ್ಯಾತ್ಮ ವಿದೇಶಕ್ಕೆ ಹೋಗಿ ಅಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅಪರೂಪದ ವ್ಯಕ್ತಿ ಸೂಫಿ ಅಂಬಾ ಪ್ರಸಾದರು ಭಗತ್ ಸಿಂಗ್ರ ಚಿಕ್ಕಪ್ಪ ಮತ್ತು ಅವರಿಬ್ಬರು ಜೊತೆಯಲ್ಲೇ ಹೋರಾಟ ಮಾಡಿದವರು ಅಂತ ಹೋರಾಟಗಾರ ಅವರು ಅವ್ರನ್ನ ಭಾಳ ಜನ ಕೇಳೋರು ಅಲ್ಲ ಅಂಬಾಪ್ರಸಾದ್ರೆ ನಿಮ್ಮ ಕೈ ಹೆಂಗೋಯ್ತು ಅಂತ ಅಂಬಾಪ್ರಸಾದ್ರೆ ಹೇಳೋರಂತೆ ನಾನು ಹುಟ್ಟಿದ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಭಾಗವಹಿಸಿದಾಗ ಬ್ರಿಟಿಷರ ವಿರುದ್ಧ ಕಾದಾಟ ಮಾಡ್ತಾ ಕೈ ಹೋಗಿತ್ತು ನಂದು ಮರುಜನ್ಮ ಹುಟ್ಟುಬಿಟ್ನಲ್ಲ ತಕ್ಷಣಕ್ಕೆ ಐವತ್ತೆಂಟರಲ್ಲಿ ಹುಟ್ಟಿದ್ನಲ್ಲ ದೇವರಿಗೆ ಇನ್ನೊಂದು ಕೈ ಕೊಡೋವಷ್ಟು ಪುರುಸೊತ್ತಿರಲಿಲ್ಲ ಅಂತಿದ್ರಂತ ಅಂದರೆ ಅದಕ್ಕೊಂದು ಭೂಮಿಕೆ ಇತ್ತಲ್ಲ ಈ ಪುನರ್ಜನ್ಮದ ಈ ಕಲ್ಪನೆಯನ್ನು ಇಟ್ಕೊಂಡು ನಾನು ಈಗ ಪ್ರಾಣ ಬಿಟ್ಟರೆ ಯಾಕೆ ಬಿಡ್ತಿದ್ದೀನಿ ಅಂತಂದರೆ ಮತ್ತೆ ಬೇಗ ಹುಟ್ಟಬೇಕಲ್ಲ ನಾನು ಸುಮ್ಮನೆ ಇಲ್ಲಿ ಜೈಲಲ್ಲಿ ಕೊಳೆಯೋಕ್ಕಿಂತ ಬೇಗ ಪ್ರಾಣ ಬಿಟ್ಟರೆ ನಾನು ಮತ್ತೆ ಬೇಗ ಹುಟ್ಟು ಬರ್ತೀನಿ ಮತ್ತೆ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊಸ ದೇಹ ಪಡ್ಕೊಂಡು ಬರ್ತೀನಿ ಅಂತ ಏನು ಕಲ್ಪನೆ ನೋಡಿ ಅದೇ ಹೇಳ್ತಿರೋದಲ್ಲ ಹೇಗೆ ದೇಹಕ್ಕೆ ಬಾಲ್ಯ ಯೌವನ ವೃದ್ಧಾಪ್ಯ ಇವೆಲ್ಲ ಬರುತ್ತೋ ಹಾಗೆ ಸಾವು ಬರುತ್ತೆ ದೇಹಕ್ಕೆ ಸಾವು ಬರುತ್ತೆ ಅಂತ ಈ ದೇಹ ಸಾಯುತ್ತೆ ಹೊಸದೊಂದು ದೇಹವನ್ನು ಈ ಆತ್ಮ ಪಡ್ಕೊಳ್ಳುತ್ತೆ ಆ ದೇಹ ಮತ್ತೆ ನಿಮ್ಮ ವಿರುದ್ಧ ಹೋರಾಟ ಮಾಡುತ್ತೆ ಹೀಗಾಗಿ ನಾನು ಸಿದ್ಧವಾಗಿದ್ದೀನಿ ಅಂತ ಈ ಬಲಿದಾನದ ಪ್ರಕ್ರಿಯೆ ಇದೆಯಲ್ಲ ಭಾರತದಲ್ಲಿ ಅಪರೂಪದ್ದಾಗಿತ್ತು ಅಂತ ನಾವು ಗುರುತಿಸೋದಲ್ಲಿ ಸೋತು ಹೋಗಿದ್ದೀವಿ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ಬ್ರಿಟಿಷರಿಗೆ ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾಠವನ್ನು ಕಲಿಸ್ತು ನಾವು ಬ್ರಿಟಿಷರ ಆ್ಯಂಗಲ್ನಿಂದ ಯಾವತ್ತೂ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮವನ್ನು ನೋಡಲೇ ಇಲ್ಲ ನಾವೆಲ್ಲರೂ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮವನ್ನು ನಮ್ಮ ದೃಷ್ಟಿಯಲ್ಲೇ ನೋಡೋದು ಅಥವಾ ಬ್ರಿಟಿಷರು ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳ್ತಾರೋ ಅದೇ ದೃಷ್ಟಿಯಲ್ಲಿ ನೋಡಿರೋದು ಅಂತ ಆದರೆ ಸುಮ್ಮನೆ ಯೋಚನೆ ಮಾಡಿ ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಳ್ವಿಕೆ ಮಾಡುವಾಗ ಆಳ್ವಿಕೆ ಮಾಡುವಾಗ ಒಂದು ಆರ್ಡಿನರಿ ಕಂಪ್ನಿ ಏನು ಆಲೋಚನೆ ಮಾಡಿತ್ತು ಅಂತಂದರೆ ಭಾರತದಲ್ಲಿ ಆಳ್ವಿಕೆ ಮಾಡೋದು ಸಲೀಸು ಯಾಕೆಂದರೆ ಇವರು ಜಾತಿ ಜಾತಿಗಳಲ್ಲಿ ಒಡೆದು ಹೋಗಿದ್ದಾರೆ ಭಾಷೆ ಭಾಷೆಗಳ ಹೆಸರಲ್ಲಿ ಕಿತ್ತಾಡ್ತಾರೆ ಇವ್ರು ಯಾವತ್ತೂ ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರು ಗಲಾಟೆ ಮಾಡಿದಾಗ ಮತ್ತೊಬ್ಬರನ್ನ ಎತ್ತಿ ಕಟ್ಟಿದ್ರೆ ಮುಗಿದೋಯ್ತು ಅಂತ ಈಸಿ ಇವರು ನೋಡಿಯೋದು ಅಂತ ಹಾಗೆ ತಿಳ್ಕೊಂಡು ಆಳ್ವಿಕೆ ಪರ್ಮನೆಂಟಾಗಿ ಇಲ್ಲಿರ್ತೀವಿ ಅಂತ ಭಾವಿಸಿದ್ರು ಆದರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಹ ತೋರಿಸ್ದು ಭಾರತ ಹಾಗೆ ನಿಲ್ಲಪ್ಪ ಅಗತ್ಯ ಬಿದ್ದು ಕಾಸ್ ದೊಡ್ಡದಾಗಿದ್ದರೆ ಆ ಭಕ್ತಿಗೆ ಪೂರಕವಾಗಿ ಅವ್ರು ಎಲ್ಲರೂ ಒಗ್ಗಟ್ಟಾಗಬಲ್ಲರು ಅಂತ ತೋರಿಸ್ತು ಬೇರೆಯವರೆಲ್ಲ ಬಿಡಿ ಹಿಂದೂಗಳಲ್ಲಿನ ಜಾತಿ ಜಾತಿಗಳನ್ನು ಬಿಡಿ ಯಾರು ಸದಾಕಾಲ ಕಿತ್ತಾಡ್ತಾರೆ ಅಂತ ಭಾವಿಸ್ಕೊಂಡಿದ್ದು ಹಿಂದೂ ಮುಸಲ್ಮಾನರು ಕೂಡ ತಮ್ಮ ನಡುವಿನ ದ್ವೇಷವನ್ನು ಮರೆತು ಇಬ್ಬರು ಒಟ್ಟಾಗ್ಬಿಟ್ರು ಯಾವ ಗೊಂದಲವೂ ಅಲ್ಲಿರಲಿಲ್ಲ ಬಡವರು ಶ್ರೀಮಂತರು ಯಾವ ಜಮೀನ್ದಾರರನ್ನು ಬಡವರ ವಿರುದ್ಧ ಎತ್ತಿ ಕಟ್ಟಿ ಸಾಮ್ರಾಜ್ಯ ನಡೆಸಬಹುದು ಅಂದ್ಕೊಂಡಿದ್ರೋ ಆ ಜಮೀನ್ದಾರರು ಸಾಮಾನ್ಯ ರೈತರೊಂದಿಗೆ ಒಟ್ಟಾಗ್ಲಿಕ್ಕೆ ಶುರುವಾದರು ರಾಜರುಗಳು ಜನಸಾಮಾನ್ಯರಿಂದ ದೂರ ಅಂತ ಅಂದ್ಕೊಂಡಿದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ಇಬ್ಬರನ್ನು ಒಂದೇ ಪ್ಲಾಟ್ಫಾರ್ಮಿಗೆ ಕರ್ಕೊಂಡು ಬಂತು ಅನ್ಇಮ್ಯಾಜಿನಬಲ್ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಕುರಿತಂತೆ ಸಾವರ್ಕರ್ ಒಂದು ಕೃತಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನು ಸಿಪಾಯಿ ದಂಗೆ ಸಿಪಾಯಿ ಮ್ಯುಟಿನಿ ಅಂತ ಬ್ರಿಟಿಷರೆಲ್ಲ ಕರೆದಿದ್ದಾಗ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅದಕ್ಕೊಂದು ಹೆಸರನ್ನು ಕೊಟ್ಟು ವಿಸ್ತಾರವಾಗಿ ಅದರ ಕಥನಗಳನ್ನು ಬ್ರಿಟಿಷರ ದಾಖಲೆಗಳ ಆಧಾರದ ಮೇಲೆ ಬರೆದವರು ಸಾವರ್ಕರ್ ಸಾವರ್ಕರ್ ಹೇಳ್ತಾರೆ ಬ್ರಿಟಿಷರು ಎಷ್ಟೇ ಹೆದರಿದ್ರು ಆ ಟೈಮ್ನಲ್ಲಿ ಅಂತಂದರೆ ಅವ್ರಿಗೆ ಇಮ್ಯಾಜಿನ್ ಆಗಿರಲಿಲ್ಲ ಹಿಂಗಾಗತ್ತೆ ಹೇಳಿ ಅಂತ ಸಾವಿರದ ಏಳ್ನೂರ ಐವತ್ತೇಳರ ವೇಳೆಗೆ ಯಾವಾಗ ಇಡೀ ಭಾರತವನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಳ್ಳುವಂಥ ಧಾರ್ಷ್ಟ್ಯ ಅವ್ರು ತೋರಿಸಿದ್ರು ಅದಾದಮೇಲೆ ಮುಂದಿನ ನೂರು ವರ್ಷಗಳ ಕಾಲ ಇಂಗ್ಲೆಂಡಿನಿಂದ ತರುಣರೆಲ್ಲ ಭಾರತಕ್ಕೆ ಬಂದು ಯಾಕೆ ಬಂದರೂ ಗೊತ್ತಾ ಭಾರತಕ್ಕೆ ನೀವು ಆಶ್ಚರ್ಯ ಆಶ್ಚರ್ಯಪಡ್ತೀರಿ ಇಂಗ್ಲೆಂಡ್ನಲ್ಲಿ ಸಂಬಳ ಜಾಸ್ತಿ ಇಲ್ಲ ಭಾರತದಲ್ಲಿ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಬಂದರು ವೆರಿ ಇಂಟ್ರೆಸ್ಟಿಂಗ್ ದರಿದ್ರ ಭಾರತಕ್ಕೆ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಬಂದಿದ್ದೆವರು ಬಡ ಭಾರತಕ್ಕೆ ರೋಗಿಷ್ಠ ಭಾರತಕ್ಕೆ ಸಂಬಳ ಅಂದರೆ ಒಂದು ಒಂದು ದರಿದ್ರ ಭಾರತ ಸಂಬಳ ಜಾಸ್ತಿ ಹೆಂಗೆ ಕೊಡ್ತಿತ್ತು ಒಂದು ಕಾಮನ್ ಸೆನ್ಸ್ ಅದು ಶಶಿ ತರ ಪುಸ್ತಕ ನಾನು ಭಾಳ ಬಾರಿ ಅದನ್ನು ಉಲ್ಲೇಖ ಮಾಡ್ತಿರ್ತೀನಿ ಅವ್ರು ಹೇಳ್ತಾರೆ ಈ ದೇಶಕ್ಕೆ ಈ ಅಧಿಕಾರಿಗಳು ಯಂಗ್ ಹುಡುಗರು ಬರ್ತಿದ್ರಲ್ಲ ವಿದೇಶದಿಂದ ಹೆಣ್ಮಕ್ಳು ಅಲ್ಲಿ ಮದುವೆ ಆಗದಿರೋರೆಲ್ಲ ಇಲ್ಲಿ ಬರ್ತಿದ್ರಂತೆ ಈ ಹುಡುಗರನ್ನ ಮದುವೆ ಆದರೆ ಆಗಿ ಬದುಕ್ಬೋದು ಅಂತ ಇಲ್ಲಿ ಬರುವಂಥ ಬ್ರಿಟಿಷರನ್ನ ಮದುವೆ ಆದರೆ ಅಂತ ಹುಡುಗಿಗಳಲ್ಲಿ ತುಂಬ್ಕೊಂಡು ಬರ್ತಿದ್ರಂತೆ ಅಲ್ಲಿನ ಹುಡುಗೀರು ಬಿಳಿ ಹುಡುಗಿರು ಇಲ್ಲಿ ಬಂದು ಯಾರಾದರೂ ಒಬ್ಬ ಆಫೀಸರ್ ತನ್ನ ಮದುವೆ ಆಗ್ಬಿಟ್ಟು ನಾನು ಕಾಯ್ಕೊಂಡು ನಿಂತಿರೋರು ಹೀಗಿತ್ತು ಪರಿಸ್ಥಿತಿ ಆದರೆ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಸಲ ತಿರುಗಿ ಬಿತ್ತಲ ಕಪಾಳ ಮೋಕ್ಷ ಹೆಂಗಿತ್ತು ಅಂದರೆ ಯಾರ್ಯಾರು ಹುಡುಗರು ಇಲ್ಲಿದ್ದರೋ ಅವ್ರ ತಂದೆ ತಾಯರಿಗೆ ನಿದ್ದೆ ಬರ್ತಿರಲ್ಲ ನನ್ನ ಮಗ ಇವತ್ತು ಸತ್ನೋ ಬದುಕಿದ್ದಾನೋತ ಗೊತ್ತಾಗ್ತಿರಲಿಲ್ಲ ಅವರಿಗೆ ಟೈಮ್ ವೇರಿಯೇಷನ್ ಬೇರೆ ಇದ್ದಿದ್ದರಿಂದ ರಾತ್ರಿಯೆಲ್ಲ ಕಾಯ್ಕೊಂಡು ಕೂತಿರೋರು ಅಂತ ಯಾವ ಸುದ್ದಿ ಈಗ ಬರುತ್ತೋ ಯಾವ ಸುದ್ದಿ ಆಗಿ ಬರುತ್ತೋ ಅಂತ ಕಾಯ್ಕೊಂಡು ಕೂತಿರೋರು ಆ ಪರಿ ಹೆದರ್ಕೊಂಡು ಸತ್ತಿದ್ರು ಅವರು ನಮ್ಗೆ ಯಾರೂ ಇದನ್ನು ಹೇಳಲಿಲ್ಲ ಅಷ್ಟೇ ನಮಗೆಲ್ಲ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಹೇಳಿದ್ದು ಒಂದೇ ಒಂದು ಭಾರತೀಯರಲ್ಲಿ ಐಕ್ಯಮತ್ಯವಿರಲಿಲ್ಲ ಅವ್ರು ಯಾವಾಗಲೂ ಕಾದಾಡ್ತಾ ಇದ್ರು ಹೀಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ಸೋತ್ವಿ ಸೋತಿದ್ದು ಒಂದೆರಡು ತಿಂಗಳಲ್ಲ ಒಂದೂವರೆ ವರ್ಷಗಳ ಕಾಲ ಫೈಟ್ ಮಾಡಿದ್ವಿ ಬ್ರಿಟಿಷರ ಜೊತೆಗೆ ಒಂದೂವರೆ ವರ್ಷಗಳ ಕಾಲ ಕಾರಣಗಳು ಬೇರೆ ಬೇರೆ ಇದ್ದವು ಮೆಕಾಫೆ ತನ್ನ ಪುಸ್ತಕದಲ್ಲಿ ಹೇಳ್ತಾನೆ ತೇಗ್ಬಹಾದ್ದೂರರು ತೀರ್ಕೊಳ್ಳುವಾಗ ಹೇಳಿದರಂತೆ ಔರಂಗಜೇಬ ನಿನ್ನ ವಂಶ ನಿರ್ವಂಶವಾಗುತ್ತೆ ನಾಶವಾಗತ್ತೆ ಅವರು ನಿಂತ್ಕೊಂಡು ಪಶ್ಚಿಮದ ದಿಕ್ಕಿಗೆ ನೋಡ್ತಾ ಇರುವಾಗ ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ಬೇರೇನಕ್ಕೂ ಅಲ್ಲ ಪಶ್ಚಿಮ ದಿಕ್ಕಿನಿಂದ ಜನ ಬರ್ತಾರೆ ನಿಮ್ಮನ್ನು ನಾಶ ಮಾಡಲಿಕ್ಕೋಸ್ಕರ ಬರ್ತಾರೆ ಅಂತ ಅವ್ರು ಪ್ರಾಫೆಸಿ ಹೇಳಿ ಹೋಗಿದ್ರು ಅಂತ ಹೀಗಾಗಿ ಸಿಖ್ಖರು ಆ ಪ್ರಾಫೆಸಿನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಹದ್ದೂರ್ ಶಾನ್ ಧ್ವಂಸ ಮಾಡಬೇಕು ಅಂತ ಅವರು ಭಾರತದ ಪರವಾಗಿ ನಿಂತ್ಕೊಳ್ಳದೆ ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು ಅಂತ ಅವರು ಹೇಳ್ತಾರೆ ಮೇ ಬಿ ಅದು ಎಷ್ಟರ ಮಟ್ಟಿಗೆ ಸತ್ಯವಾಗಿರ್ಬೋದು ಬೇರೆ ಪ್ರಶ್ನೆ ಯಾಕೆಂದರೆ ಸಿಖ್ಖರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಬ್ರಿಟಿಷರ ವಿರುದ್ಧವೂ ಕಾದಾಟ ಮಾಡಿ ಇನ್ನು ಗೆಲ್ಲಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ಅವರು ಸ್ವಲ್ಪ ಸಪೋರ್ಟಿಗೆ ನಿಂತಿದ್ದರು ಅನ್ನೋದು ಇತಿಹಾಸ ಹೇಳುವಂಥ ಮಾತು ಆದರೆ ಈ ಥರದೆಲ್ಲ ಅವಧಾರಣೆಗಳಿದ್ದರಿಂದ ಬ್ರಿಟಿಷರಿಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಬಂತೆ ಹೊರತು ಒಂದು ಕಡೆ ಸಿಖ್ರು ಒಂದು ಕಡೆ ಗೂರ್ಖಾಗಳು ಬ್ರಿಟಿಷರಿಗೆ ಬೆಂಬಲವಾಗಿ ನಿಲ್ದೇ ಹೋಗಿದ್ದರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಕಥೆಯೇ ಬೇರೆಯಾಗಿರುತ್ತೆ ಹತ್ತತ್ತು ಸಾವಿರ ಜನ ಗೂರ್ಖಾ ಸೈನಿಕರು ಒಳಗೆ ನುಗ್ಗಿ ಭಾರತದ ವಿಶೇಷವಾಗಿ ಆ ದೆಹಲಿಯ ಪ್ರಾಂತದಲ್ಲಿ ಸಿಖ್ಖರು ಬಂದು ಕೆಳ ಪ್ರಾಂತದಲ್ಲಿ ಗೂರ್ಖಾಗಳು ಬಂದು ಆಕ್ರಮಣ ಮಾಡದೆ ಹೋಗಿದರೆ ಸುಲಭ ಇರಲಿಲ್ಲ ಬ್ರಿಟಿಷರಿಗೆ ಅವರು ತುಂಬ ಮಾತನಾಡ್ತಾರೆ ಆ ನಂತರದ ದಿನಗಳಲ್ಲಿ ಆದರೆ ಭಾರತ ಒಟ್ಟಾಗಿ ತೋರಿಸಿತ್ತಲ್ಲ ಅದರ ತಾಕತ್ತೇ ಬೇರೆ ಇತ್ತು ಎರಡನೇದು ನಾವು ಕಲ್ತ್ಕೊಳ್ಬೇಕಾಗಿದ್ದೇನು ಅಂತಂದರೆ ಭಾರತ ಗುಪ್ತವಾಗಿ ಒಂದು ಕ್ರಾಂತಿಕಾರಿ ಸಂಘಟನೆಯನ್ನು ಕಟ್ಟಬಹುದು ಅಥವಾ ಒಂದು ಕ್ರಾಂತಿಕಾರ್ಯವನ್ನು ಮಾಡ್ಬೋದು ಅನ್ನೋ ಕಲ್ಪನೆಯೇ ಇರಲಿಲ್ಲ ನಾವೆಲ್ಲ ಏನು ಹೇಳ್ತೀವಿ ಹೆಣ್ಮಕ್ಳ ಬಾಯಲ್ಲಿ ಏನೂ ನಿಲ್ಲಲ್ಲ ಅಂತ ಹೇಳ್ತೀವಿ ಆದರೆ ಇಡೀ ಸ್ವಾತಂತ್ರ್ಯ ಸಂಗ್ರಾಮವನ್ನು ಒಂದು ವರ್ಷಗಳ ಕಾಲ ತಯಾರಿ ಮಾಡಿದ್ವಿ ಹೆಣ್ಮಕ್ಳು ಭಾಗವಹಿಸಿರ್ಲ ಅಂದ್ಕೊಂಡಿದ್ರೆ ಏನದರಲ್ಲಿ ಇಡೀ ಆ ತಯಾರಿ ಮಾಡಿದ್ವಿ ಒಂದು ಸಣ್ಣ ಸುದ್ದಿ ಕೂಡ ಕಂಪನಿಯ ಅಧಿಕಾರಿಗಳಿಗೆ ಗೊತ್ತಾಗದಂತೆ ಒಂದು ಇಡೀ ಕ್ರಾಂತಿಕಾರಿಯ ಸಂಘಟನೆ ಮಾಡಿದ್ವಲ್ಲ ಏನು ತಾಕತ್ತಿದ್ದಿರ್ಬೋದು ಭಾರತದಲ್ಲಿ ಈ ಆ್ಯಂಗಲಲ್ಲಿ ನೋಡಲಿಲ್ಲ ನಾವು ಯಾವಾಗಲೂ ಅದನ್ನು ಒಂದು ವರ್ಷಗಳ ಕಾಲ ಒಂದು ಗುಟ್ಟನ್ನು ಹೃದಯದಲ್ಲಿ ಬಚ್ಚಿಟ್ಕೊಳ್ಳೋ ಕೆಪಾಸಿಟಿ ಇತ್ತಲ್ಲ ಭಾರತಕ್ಕೆ ನಾವೆಲ್ಲ ಡಿವೈಡೆಡ್ ಆಗಿದ್ದರೆ ಒಬ್ಬ ಹೋಗಿ ಸುದ್ದಿ ಮುಟ್ಟಿಸ್ಬೇಕಿತ್ತಲ್ಲ ಯಾಕೆ ಮುಟ್ಟಿಸ್ಲಿಲ್ಲ ಯಾಕೆ ಮುಟ್ಟಿಸ್ಲಿಲ್ಲ ಅಂತಂದರೆ ಭಾರತಕ್ಕೆ ಆ ಇನ್ನರ್ ಎಂಡ್ ಕೆಪಾಸಿಟಿ ಇದೆ ಅಂತರ್ನಿಹಿತವಾಗದ ಶಕ್ತಿ ಇದೆ ಅದು ಭಾರತಕ್ಕೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೆಲ್ಲ ಸೋತ್ವಿ ನಾನು ಚಿಕ್ಕವನಿದ್ದಾಗ ನಾನು ನಾನು ಹೈಸ್ಕೂಲ್ನಲ್ಲಿ ಓದಬೇಕಾದಾಗಲೇ ನನಗೂ ಮೇಷ್ಟ್ರ ಪಾಠ ಮಾಡಿದರು ಭಾರತದಲ್ಲಿ ಮೋಸಗಾರರೇ ಜಾಸ್ತಿ ಅಂತ ಬ್ರಿಟಿಷರು ಕಲಿಸ್ಕೊಟ್ಟ ಪಾಠ ಇದು ಮೋಸಗಾರರೇ ಜಾಸ್ತಿ ಅಂತ ಈಗಲೂ ನಮ್ಮ ಉದಾಹರಣೆ ಹಾಗೆ ಇದೆ ಭಾರತೀಯರಿಗೆ ಭಾರತೀಯರೇ ಮೋಸ ಮಾಡೋದು ಅಂತ ಮಿತ್ರ ಹಂಗಿಲ್ಲ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಮೋಸಗಾರರ ಲೆಕ್ಕ ಹಾಕಿದರೆ ಕೈ ಎಷ್ಟು ಮೋಸಗಾರರು ಸಿಗ್ತಾರೆ ಅಷ್ಟೂ ಅಂದ್ರೆ ಅಂದರೆ ರೀ ಒಂದು ದೇಶದಲ್ಲಿ ಈಗಲೂ ಇಡೀ ಭಾರತದಲ್ಲಿ ನೀವು ಲೆಫ್ಟ್ ಪ್ರಾಪಗೆಂಡ ಮಾಡ್ತಾ ಭಾರತದ ನಾಶಕ್ಕೆ ಪ್ರಯತ್ನಿಸುವರನ್ನ ಒಂದು ಗುಂಪು ಮಾಡಿ ಇಷ್ಟು ಅಂತ ಪಕ್ಕಕ್ಕೆ ನಿಲ್ಲಿಸ್ಬೋದು ಅಷ್ಟೇ ಇರೋದವರು ಆದರೆ ಉಳಿದಂತೆ ಈ ದೇಶದ ತೊಂಬತ್ತೊಂಬತ್ತು ಪ್ರತಿಶತ ಜನ ಈ ದೇಶವನ್ನು ಅಖಂಡವಾಗಿ ಪ್ರೀತಿಸುವವರಿದ್ದಾರೆ ಈಗಲೂ ಇದ್ದಾರೆ ಅದು ನಮಗೆ ಈ ನೆಗೆಟಿವ್ ಅವಧಾರಣೆ ಇದೆಯಲ್ಲ ಭಾರತೀಯರು ಮೋಸಗಾರರು ಭಾರತೀಯರು ಬೇರೆಯವ್ರನ್ನ ತಮಗೆ ತಾವೇ ಚೂರಿ ಇರುವಂಥ ಜನ ಅಂತೆಲ್ಲ ಅಂದ್ಕೊಳ್ತೀವಲ್ಲ ಅದು ಸುಳ್ಳು ಅಂತ ಕಿತ್ತೂರು ಚೆನ್ನಮ್ಮನ ಜೀವನದಲ್ಲಿ ಇಡೀ ಕಿತ್ತೂರು ಚೆನ್ನಮ್ಮನ ಆ ಹೋರಾಟದಲ್ಲಿ ನಾವು ಮೋಸಗಾರರು ಅಂತ ಹೇಳ್ಬೋದಾಗಿರೋದು ಇಬ್ಬರೇ ಮಲ್ಲಪ್ ಶೆಟ್ಟಿ ಮತ್ತು ವೆಂಕಟರಾಯ ಅಷ್ಟು ದೊಡ್ಡ ಸಂಸ್ಥಾನ ಇಬ್ಬರೇ ಮೋಸಗಾರಿದ್ದಿದ್ದನ್ನು ನಾವು ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕು ಅಂತ ವೆರಿ ಗುಡ್ ನೀವು ಪರ್ಸೆಂಟೇಜ್ ಲೆಕ್ಕಕ್ಕೆ ಹೋದರೆ ಅನ್ಇಮ್ಯಾಜಿನಬಲಿ ಮಿನಿಮಲ್ ಅದು ಬ್ರಿಟಿಷರಿಗೂ ಇಂಥ ಮೋಸಗಾರನ ಹುಡುಕೋದು ಸುಲಭ ಇರಲಿಲ್ಲ ಸಾಕಷ್ಟು ಕಷ್ಟಪಟ್ಟು ಯಾರಾದರೂ ಒಬ್ಬ ಮೋಸಗಾರರು ಸಿಗ್ತಾರಾ ಅಂತ ಹುಡುಕಿ ಹುಡುಕಿ ಕೊನೆಗೆ ಸಿಕ್ಕಿದರೆ ಅವನ ಮೂಲಕ ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಿದ್ರು ಅವನು ಸೋತು ಮತ್ತೊಬ್ಬನ್ನು ಹುಡುಕಿ ಒದ್ದಾಟ ಮಾಡಿ ಕೊನೆಗೆ ಹೇಗೋ ಗೆಲುವು ಸಾಧಿಸ್ತಾ ಇದ್ದರು ಸುಲಭ ಇರಲಿಲ್ಲ ಇದ್ಯಾವುದೂ ಕೂಡ ಅಂದರೆ ಭಾರತ ಏಕರಸವಾಗಿತ್ತು ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಲಿಲ್ಲ ಅಂತ ಇನ್ನೊಂದೇನು ಅಂತಂದರೆ ಭಾರತೀಯರಿಗೆ ನಂಬುವ ಗುಣ ಇದೆಯಲ್ಲ ಅದು ಬಹಳ ದೊಡ್ಡದ್ದು ಅಂತ ಯಾರ ಕೈಯಲ್ಲಾದರೂ ನೂರು ರೂಪಾಯಿ ಕೊಟ್ಟರೆ ವಿಶ್ವಾಸದಿಂದ ಕೊಟ್ಬಿಡೋದು ಅಂತ ನೀವು ಯುರೋಪ್ ಮತ್ತು ಅಮೇರಿಕಾಗಳಲ್ಲಿ ಹಂಗಿಲ್ಲ ಅವರು ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇಟ್ಕೊಳ್ತಾರೆ ಯಾರನ್ನೂ ನಂಬುವಂಥ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಇರ್ತಾರೆ ನಮ್ಮ ದೇಶದಲ್ಲಿ ಹಂಗೆಲ್ಲ ರೀ ನಾವು ನಂಬುವಿಕೆಯನ್ನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದರೆ ಮಗು ನೀನು ಯಾರನ್ನು ದ್ವೇಷಿಸಬಾರ್ದು ಯಾರ ಮೇಲೂ ಅಪನಂಬಿಕೆ ಇಟ್ಕೊಳ್ಬೇಡ ಯಾಕೆಂದರೆ ಎಲ್ಲರೂ ಭಗವಂತನ ಸ್ವರೂಪಗಳೇ ಅಂತ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಬೇಡ ಅಂತ ಹೇಳ್ಕೊಡ್ತೀವಿ ನಾವು ಅಂತ ಹೀಗೆ ಹೇಳಿಕೊಟ್ಟಿರೋದ್ರಿಂದ ನನ್ನ ಎದುರಿಗಿರೋನು ಹಾಗೆ ಇರ್ತಾನೆ ಅಂತ ಭಾವಿಸ್ಕೊಳ್ತೀವಿ ಈ ಭಾವನೆಯನ್ನು ನೀವು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಯಾರೂ ಏನು ಮಾಡಲಿಕ್ಕಾಗಲ್ಲ ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಈ ದೇಶದವರೊಂದಿಗೆ ಈ ಭಾವನೆ ಸರಿ ಆಕ್ರಮಣ ಮಾಡಿದವರೊಂದಿಗೂ ಈ ಭಾವನೆ ಇಟ್ಕೊಂಡೋಗಲ್ಲ ಅದು ತಪ್ಪಾಯ್ತು ಅಷ್ಟೇ ನಾವು ಈ ಬುದ್ಧಿಯನ್ನು ನಮ್ಮ ದೇಶ ಜನರ ಜೊತೆ ಇಟ್ಕೊಂಡು ಆಕ್ರಮಣ ಮಾಡಿದವರಿಗೆ ಸರಿಯಾಗಿ ಪಾಠ ಕಲಿಸ್ಲಿಕ್ಕೆ ನಿಂತ್ಕೊಳ್ತೀವಿ ಅಂತ ನಿಶ್ಚಯ ಮಾಡಿದರೆ ಮುಸಲ್ಮಾನರೇ ಬರ್ತಿರಲಿಲ್ಲ ಭಾರತಕ್ಕೆ ಅಲ್ಲಿ ನಮ್ಮ ದೋಷ ಇದೆ ಇಲ್ಲಲ್ಲ ದೋಷ ಇರೋದು ಇದು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ಕಲಿಸುವಂಥ ಪಾಠ ಇನ್ನು ಮೂರನೇದು ಭಾರತೀಯರಿಗೆ ಯುದ್ಧ ನೈಪುಣ್ಯ ಇಲ್ಲ ಅಂತ ಹೇಳೋರಲ್ಲ ಬ್ರಿಟಿಷರಿಗೆ ಮೊದಲನೇ ಬಾರಿ ಗೊತ್ತಾಯಿತು ಇವರು ಡೇಂಜರಸ್ ವಾರಿಯರ್ಸ್ ಇವರು ಅಂತ ಇವರು ಗೆರಿಲ್ಲಾ ಮಾದರಿಯ ಯುದ್ಧದಲ್ಲೂ ಕೂಡ ಎಷ್ಟು ನಿಪುಣರಾಗಿದ್ದಾರೆ ಅಂತ ಗೊತ್ತಾಗಿದ್ದೇ ಆ ಸಂದರ್ಭಗಳಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಸಾವಿರದ ಎಂಟುನೂರ ಸಂಗ್ರಾಮ ಬ್ರಿಟಿಷರಿಗೆ ಕಲಿಸಿದ ಪಾಠ ಆದರೆ ನಮ್ಗೆ ವೀಕ್ನೆಸ್ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ ನಮ್ಮ ಸ್ಟ್ರೆಂತ್ ಇದ್ದಾದರೆ ನಮ್ಗೆ ವೀಕ್ನೆಸ್ಸು ಅಷ್ಟೇ ಇತ್ತು ಏನು ವೀಕ್ನೆಸ್ಸು ಅಂತಂದರೆ ಬ್ರಿಟಿಷರಿಗೆ ಗೊತ್ತಾಗೋಯ್ತು ಹಿಂದೂ ಮುಸ್ಲಿಮರು ಒಟ್ಟಾಗಿಬಿಟ್ರೆ ಈ ದೇಶವನ್ನು ಏನೂ ಮಾಡಲಿಕ್ಕಾಗಲ್ಲ ಹೆಂಗಾದರೂ ಮಾಡಿ ಅವ್ರನ್ನ ತುಂಡರಿಸಬೇಕು ಹಗಲು ರಾತ್ರಿ ಪ್ರಯತ್ನಪಟ್ರು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲೂ ಈ ಪ್ರಯತ್ನ ನಡೀತು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ನಂತರ ರಾಣಿ ಪೂರ್ಣ ಅಧಿಕಾರಕ್ಕೆ ತೆಗೆದುಕೊಂಡಾಗ ಸ್ಪಷ್ಟವಾಗಿ ಹೇಳಿದ್ಲು ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಗೋಹತ್ಯೆ ಎನ್ನುವ ಕಂದಕ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದಿನಗಳ ಕಾಲ ರಾಜ್ಯಭಾರ ಸುಲಭ ಅದನ್ನು ದೊಡ್ಡದು ಮಾಡಿ ಅಂತ ರಾಣಿ ಹೇಳ್ತಾಳೆ ಈಗಲೂ ಅದೇ ನಮ್ಮ ಮತ್ತು ಮುಸಲ್ಮಾನರ ನಡುವೆ ಸೈದ್ಧಾಂತಿಕ ಭೇದಗಳೇ ಇಲ್ಲ ಬಿಲೀವ್ ಮೀ ನೈಂಟಿ ನೈನ್ ಪರ್ಸೆಂಟ್ ಜನ ಹಿಂದೂಗಳಿಗೆ ಮುಸಲ್ಮಾನರ ಸಿದ್ಧಾಂತ ಏನು ಅಂತಾನೆ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನ ಮುಸಲ್ಮಾನರಿಗೆ ಹಿಂದೂಗಳ ಸಿದ್ಧಾಂತ ಏನು ಅಂತಲೇ ಗೊತ್ತಿಲ್ಲ ಸೈದ್ಧಾಂತಿಕ ಭೇದವೇ ಅಲ್ಲ ಭೇದ ಎಲ್ದಿರೋದು ಗೊತ್ತಾ ಬೆಳಗ್ಗೆ ಐದು ಗಂಟೆಗೆ ಗಜಾನ್ ಕೂಗ್ತಾರೆ ಅಂತ ನಾವು ಅವರು ಗಣೇಶನ ಹಬ್ಬ ಬಂದಾಗ ನಮ್ಮ ಮಸೀದಿ ಮುಂದೆ ಮೆರವಣಿಗೆ ಅದು ಭೇದವೇ ಅಲ್ಲ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮುಗಿಬೋದಾಗಿರುವಂಥ ಸಾಮಾನ್ಯ ಸಂಗತಿಗಳು ಆದರೆ ಅದು ಎಷ್ಟು ದೊಡ್ಡದಾಗಿ ಕೂತೀವಿ ಅಂತಂದರೆ ಇವತ್ತಿನವರೆಗೂ ನಡೆಯುತ್ತೆ ಅಯೋಧ್ಯೆ ಅನ್ನೋ ಒಂದು ಇಶ್ಯೂಗೋಸ್ಕರ ನಾವು ಎಷ್ಟು ವರ್ಷ ಬಡಿದಾಡಿದ್ವಿ ಸಾಲ್ವ್ ಆಯ್ತಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಫ್ಕೋರ್ಸ್ ಕೋರ್ಟ್ ಇನ್ವಾಲ್ವ್ ಆಯಿತು ನಿಜ ಆದರೆ ಸಾಧ್ಯತೆ ಇದೆ ಅಂತ ಆದರೆ ಹೇಗೆ ಕಂದಕವನ್ನು ಡೆವಲಪ್ ಮಾಡಿಬಿಟ್ರು ಅಂತಂದರೆ ಅವ್ರಿಗೆ ಗೊತ್ತಿತ್ತು ಇದೊಂದೇ ಮಾರ್ಗ ಅಂತ ನಮ್ಮ ನಡುವೆ ಇರ್ಬೋದಾಗಿರುವ ವೀಕ್ನೆಸ್ ಅದೇ ಅಂತ ಆದರೆ ನಮ್ಮಿಸ್ತರೆ ಇಷ್ಟೇ ಅಲ್ಲ ಅವ್ರ ಆನಂತರ ಏನು ಮಾಡಿದರು ಅಂದರೆ ಹಿಂದೂಗಳನ್ನೂ ಒಗ್ಗಟ್ಟಾಗಿರ್ಲಿಕ್ಕೆ ಬಿಡಬಾರ್ದು ಅಂತ ಡಿವೈಡ್ ಮಾಡಿಟ್ರು ನಾವು ಈಗಲೂ ಒದ್ದಾಡ್ತಿದ್ವಿ ಈಗಲೂ ಜಾತಿ ಜಾತಿ ನಡುವೆ ಕಿತ್ತಾಡ್ತೀವಿ ಯಾರು ಮಂತ್ರಿ ಆಗಬೇಕು ಅಂತ ಕೇಳಿದ್ರೆ ನಮ್ಮ ಜಾತಿಯವರಾಗಬೇಕು ಅಂತ ಅದು ಯಾವ ಪುರುಷಾರ್ಥಕ್ಕೆ ಯಾರು ಮಂತ್ರಿ ಆಗಬೇಕು ಅಂದರೆ ನನ್ನ ಕರ್ನಾಟಕವನ್ನು ಇಡೀ ದೇಶದಲ್ಲಿ ನಂಬರ್ ಒನ್ ಮಾಡಬಲ್ಲವನು ಮಂತ್ರಿ ಆಗಬೇಕು ಅಷ್ಟೇ ನಾವು ಏನೇ ಆಗಿರೋಣ ನಮ್ಮ ಜಾತಿ ಏನೇ ಇರಲಿ ನಾನೊಂದು ತುಂಬಿದ ಸಭೆಯಲ್ಲಿ ಒಂದು ಸಲ ಕೇಳಿದೆ ಒಂದು ಕೋಟಿ ರೂಪಾಯ್ದು ಒಂದು ಹೊಸ ಕಾರ್ ತಗೊಂಡಿದ್ದೀರಿ ತುಂಬ ಚೆನ್ನಾಗಿ ಡ್ರೈವಿಂಗ್ ಗೊತ್ತಿರೋನ್ ಬೇಕೋ ಅಥವಾ ಅರ್ಧಂಬರ್ಧ ಡ್ರೈವಿಂಗ್ ಗೊತ್ತಿದ್ರೂ ಪರವಾಗಿಲ್ಲ ನಮ್ಮ ಜಾತಿಯವನ ಸಾಕು ಅಂತ ಕೇಳಿದ್ರು ಇಲ್ಲೋ ಸರ್ ಒಳ್ಳೆ ಡ್ರೈವರೇ ಬೇಕು ಒಂದು ಕೋಟಿ ಗಾಡಿ ಅಲ್ಲ ಒಂದು ಕೋಟಿ ಗಾಡಿಗೆ ನಮ್ಮ ಜಾತಿಯೊಂದು ಬೇಡ ಡ್ರೈವರು ಅದಕ್ಕೆ ಒಳ್ಳೆ ಡ್ರೈವರ್ ಬೇಕು ಆದರೆ ಕೋಟ್ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಅಥವಾ ಬೆಲೆ ಕಟ್ಟಲಾಗದ ಕರ್ನಾಟಕಕ್ಕೆ ನಮ್ಮ ಜಾತಿಯೊಂದು ಮುಖ್ಯಮಂತ್ರಿ ಬೇಕು ನಮ್ಮ ಜಾತಿಯವನು ಮಂತ್ರಿ ಆಗಿ ಏನು ದುರದೃಷ್ಟಕರ ಸಂಗತಿ ಅಂತ ಬ್ರಿಟಿಷರು ರೂಟ್ ಅವರು ಎಷ್ಟು ಕಂದಕವನ್ನು ಡೆವಲಪ್ ಮಾಡಿದರು ಅಂದರೆ ನಾವು ಯಾವತ್ತೂ ಹಿಂಗಿರಲಿಲ್ಲ ಡೆವಲಪ್ ಮಾಡಿಟ್ರೆ ಯಾಕೆಂದರೆ ಇದೊಂದೇ ಪರ್ಮನೆಂಟ್ ಆಳ್ವಿಕೆಗೆ ಮಾರ್ಗ ಅಂತ ಮತ್ತೆ ಈಗ ಬರೋ ಆಳ್ವಿಕೆಯವರು ಪುಣ್ಯಾತ್ಮರು ಹಾಗೆ ಅವರು ಬ್ರಿಟಿಷರ ಸಂತಾನಗಳೇ ಅವು ಅವು ಇದನ್ನು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಅಂತಂದರೆ ಇದನ್ನು ಜಾಸ್ತಿ ಮಾಡಿದಷ್ಟು ನಾವು ಆಳ್ವಿಕೆಯಲ್ಲಿ ಪರ್ಮನೆಂಟ್ ಇರ್ತೀವಿ ಅಂತ ನೀವು ಕೇಳಿ ನೋಡಿ ನಂಗೆ ತುಂಬ ಜನ ಕೇಳ್ತಾರೆ ನೀವು ಯಾಕೆ ಎಲೆಕ್ಷನಿಗೆ ಬರೋಲ್ಲ ಅಂತ ಮಿತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎಲೆಕ್ಷನಿಗೆ ಬಂದ ಮೊದಲನೇ ದಿನ ನನ್ನ ಜಾತಿ ಯಾವುದು ಅಂತ ನೀವು ಕೇಳ್ತೀರಿ ಇದುವರೆಗೂ ಯಾರಿಗೂ ಏನೂ ಗೊತ್ತಿಲ್ಲ ನನ್ನ ಜಾತಿ ಬಗ್ಗೆ ಎಲ್ರಿಗೂ ಗೊಂದಲ ಇದೆ ಭಾಳ ಜನ ಚಕ್ರವರ್ತಿ ಗುಜರಾತಿನ ಸೇಟು ಅಂತಾರೆ ಐ ಆಮ್ ಹ್ಯಾಪಿ ಗುಡ್ ಅದು ಗೊತ್ತಾಗಿಲ್ಲ ನಿಮಗೆ ಅಂತ ಭಾಳ ಜನ ಚಕ್ರವರ್ತಿ ಕರ್ನಾಟಕದವರೇ ಅಲ್ಲ ಅಂದ್ರೆ ವೆರಿ ಗುಡ್ ಅಂತೀನಿ ನಾನು ನೀವು ಏನು ಹೇಳಿದ್ರು ನಂಗೆ ಸಂತೋಷ ಯಾಕೆ ಅಂದರೆ ನೀವು ಸತ್ಯ ಇದುವರೆಗೂ ತಿಳ್ಕೊಳ್ಳಿಕ್ಕಾಗಲಿ ಯಾಕಂದರೆ ನಾನು ಬದುಕು ನಂಗೆ ಬದುಕಿದ್ದೀನಿ ಸಮಾಧಾನ ನನಗೆ ಆದರೆ ನಾನು ಎಲೆಕ್ಷನಿಗೆ ನಿಂತ ಮೊದಲನೇ ದಿನ ನಾನು ಇಲ್ಲಿ ಬಂದು ಭಾಷಣ ಮಾಡುವಾಗ ಮೊದಲನೇ ಪ್ರಶ್ನೆ ಕೇಳ್ತೀನಿ ನಿಂದು ಯಾವ ಜಾತಿ ಹೇಳಿ ನಾವು ಓಟ್ ಬೇಡ ಅಂತ ಡಿಸೈಡ್ ಮಾಡಬೇಕು ಏನು ದುರದೃಷ್ಟ ರೀ ಇದು ಹಾಗಂತ ನಮ್ಮನ್ನು ಮಾತ್ರ ಒಡೆದಿದ್ದಲ್ಲ ಅವರು ಮುಸಲ್ಮಾನರನ್ನು ಹೊಡೆದರು ನಾನೊಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ ಮುಸಲ್ಮಾನರು ಭಾಳ ಒಗ್ಗಟ್ಟಾಗಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ ಹಾಗೇನಿಲ್ಲ ಎಷ್ಟು ಭೇದ ಇದೆ ಅವರೊಳಗೆ ಅಂತಂದರೆ ಒಳಗೆ ಎಷ್ಟು ಭೇದ ಇದೆ ಅಂತಂದರೆ ನಮ್ಮ ಮೀಡಿಯಾಗಳಿಗೋದು ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬಚಾವಾಗಿದ್ದಾರೆ ಅಷ್ಟೇ ಒಂದು ಸಲ ಅವ್ರು ಮುಸಲ್ಮಾನ್ ಮಿತ್ರನ ಜೊತೆ ಮಾತಾಡ್ತಾ ನಾನು ಸುಮ್ಮನೆ ಕಾದಿಯಾನಿ ಅಂತ ಪದ ಹೇಳಿದೆ ಅವರಿಗೆ ಭಾಳ ಕೋಪ ಅಂದ್ಬಿಡ್ತವೆ ಅವ್ರಿಗೆ ಚಕ್ರವರ್ತಿ ಬಾಯ್ ಕಾದಿಯಾನಿ ಅಂತ ಒಂದು ಪದ ಮಾತ್ರ ತೆಗಿಬಿಡಿ ನನ್ನ ಹತ್ರ ಕಾದಿಯಾನಿ ಅಂದ್ರೆ ಒಂದು ಮುಸ್ಲಿಂ ಗ್ರೂಪ್ ಅದು ಅವ್ರು ನನಗೆ ಹೇಳಿದ್ರು ನಮ್ಮಲ್ಲಿ ಏನು ಮಾತಿದೆ ಅಂತಂದರೆ ಚಕ್ರವರ್ತಿ ಮತ್ತೊಬ್ಬ ಕಾದಿಯಾನಿ ಇಬ್ಬರು ಪಕ್ಕಪಕ್ಕದಲ್ಲಿ ನಿಂತರೆ ಮೊದಲು ಕಾದಿಯಾನೀನ ಕೊಂದುಬಿಡು ಆಮೇಲೆ ಬೇಕಿದ್ದರೆ ಚಕ್ರವರ್ತಿ ಬಗ್ಗೆ ಯೋಚನೆ ಮಾಡುವಂತ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಒಂದು ಹಾವು ಮತ್ತೊಂದು ಕಾದಿಯಾನಿ ನಿಂತರೆ ಹಾವು ನಾಮೇಲೆ ಕೊಲ್ಲು ಮೊದಲು ಕಾದಿಯಾನಿನ ಕೊಲ್ಲು ಅಂತ ಆ ಕಾದಿಯಾನಿ ಅನ್ನೋ ಗ್ರೂಪ್ ಏನಿದೆಯಲ್ಲ ಅದು ಪಂಜಾಬಿನ ಗ್ರೂಪ್ ಅದು ಆ ಪಂಜಾಬಿನ ಯಾವುದೋ ಅವಕಾಶ ಸಿಕ್ಕಾಗಿ ವಿಸ್ತೃತವಾಗಿ ವಿಸ್ತಾರವಾಗಿ ಅವ್ರ ಬಗ್ಗೆ ಮಾತನಾಡ್ತೀನಿ ಖಾದಿಯಾನಿಗಳು ಹೆಂಗೆ ಅಂತ ಅವ್ರನ್ನ ಭೇಟಿ ಮಾಡಿ ಮಾತನಾಡಿರುವಂಥ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಆದರೆ ಆ ಕಾದಿಯಾನಿಗಳನ್ನು ಹೆಂಗೆ ನೋಡ್ತಾರೆ ಮುಸ್ಲಿಮ್ಸು ಅಂತಂದರೆ ಅವ್ರನ್ನ ಕಂಡ್ರೆ ಬದುಕಲಿಕ್ಕೆ ಬಿಡಲ್ಲ ಆ ಥರದ ಸ್ಥಿತಿ ಇದೆ ಜಸ್ಟ್ ಗೂಗಲ್ ಸರ್ಚ್ ಮಾಡಿ ಕಾದಿಯಾನಿ ಅಂದರೆ ಏನು ಅಂತ ಅಹಮದಿಯಾಗಳು ಹಾಗೆ ಅದೇ ಗ್ರೂಪ್ ಗ್ರೂಪನ್ನೇ ಹಂಗೆ ಕರೀತಾರೆ ಆ ಥರದ ಪರಿಸ್ಥಿತಿ ಇದೆ ಅವರದ್ದು ಇದನ್ನೂ ಮಾಡಿದ್ದು ನಾನು ಮಾತಾಡುವಾಗ ಅವ್ರು ಹೇಳಿದರು ಬ್ರಿಟಿಷರು ಪ್ಲ್ಯಾಂಟ್ ಮಾಡಿದ್ದು ಕಾದಿಯಾನಿಗಳನ್ನು ಅಂತ ಸೈಡ್ ಫೈನ್ ಏನೆಲ್ಲ ಮಾಡಿದ್ರಪ್ಪ ಅವರು ಅವರು ಪ್ಲ್ಯಾಂಟ್ ಮಾಡಿ ಹೆಂಗೆ ಮಾಡಿದರು ಅಂದರೆ ಕಿತ್ತಾಟ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಮಾಡಬೇಕು ಅಂತ ಫೈನ್ ಅವರು ತುಂಬ ಚೆನ್ನಾಗಿ ಅದನ್ನು ಮಾಡಿದರು ಆದರೆ ಇನ್ನೊಂದೊಂದು ವೀಕ್ನೆಸ್ ಏನಿತ್ತು ಅಂತಂದರೆ ಸಮರ್ಥ ಲೀಡ್ರ್ಗಳ ಕೊರತೆ ಇತ್ತು ನಮಗೆ ವಿವೇಕಾನಂದರಿಗೆ ಒಬ್ಬ ಆಫೀಸರ್ ಸಿಗ್ತಾರೆ ಬ್ರಿಟಿಷ್ ಆಫೀಸರ್ ಸ್ವಾಮಿ ವಿವೇಕಾನಂದ ಅವ್ರು ಕೇಳ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ನಾವು ಸೋಲಿಕ್ಕೆ ಏನು ಕಾರಣ ಅಂತ ಅವನ ಲೀಡರ್ಶಿಪ್ನ ಕೊರತೆ ಇತ್ತು ನಿಮಗೆ ಅಂತ ಲೀಡರ್ಸ್ಗಳು ಯಾರು ಮುಂದೆ ಬರ್ತಾನೆ ಇರಲಿಲ್ಲ ಹಿಂದೆ ನಿಲ್ತಿದ್ರು ಜನ ಉತ್ಸಾಹಿತರಾಗಿದ್ದರು ಸಮರ್ಥವಾಗಿರುವಂಥ ಲೀಡರ್ ಸಿಕ್ಬಿಟ್ಟಿದ್ರೆ ಏನೂ ಆಗ್ಬಿಟ್ಟಿರ್ತಿತ್ತು ಸಿಗ್ತಾ ಇರಲಿಲ್ಲ ಅಂತ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಭಾಳ ಚೆನ್ನಾಗಿರೋ ಮಾತು ತರುಣರು ನೆನ್ಪಿಟ್ಕೊಳ್ಳಿ ಜೋ ಸಿರ್ದಾರ್ ಓ ಸರ್ದಾರ್ ಅಂತ ಯಾರು ತಲೆ ಕೊಡ್ಲಿಕ್ಕೆ ಸಿದ್ಧನಾಗ್ತಾನೋ ಅವನೇ ಸರ್ದಾರನಾಗ್ತಾನೆ ಅಂತ ಅವನೇ ನಾಯಕನಾಗ್ತಾನೆ ಅಂತ ಏನು ಸುಂದರವಾದ ಮಾತು ಜೋ ಸಿರ್ದಾರ್ ಓಹಿ ಸರ್ದಾರ್ ಅಂತ ವಿವೇಕಾನಂದರು ಹೇಳುವಂಥ ಮಾತಾಡುತ್ತಿರ್ತೀನಿ ನಾನು ಆ ಕೊರತೆಯನ್ನು ನಮಗೆ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಪಾಠಗಳು ನಾನು ಅದನ್ನ ಹೇಳ್ತಿದ್ದೀನಿ ಅಂತಂದರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ಇತ್ತಲ್ಲ ಎಷ್ಟು ಭಯಾನಕವಾಗಿತ್ತು ಅಂತಂದರೆ ಬ್ರಿಟಿಷರು ಅಥವಾ ಕಂಪನಿ ಡಿಸೈಡ್ ಮಾಡಿತ್ತು ಯಾವ ಕಾರಣಕ್ಕೂ ಮುಂದೆ ಭಾರತೀಯರಿಗೆ ಈ ಧೈರ್ಯ ಬರಬಾರ್ದು ಬಿಳಿಯರ ವಿರುದ್ಧ ಕರಿಯರು ತಲೆ ಎತ್ತೋದು ಅಂತಂದ್ರೆ ಏನರ್ಥ ಅದಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಈ ದೇಶದ ಜನರೊಳಗೆ ಭಯವನ್ನು ಹುಟ್ಟಿಸುವಂತ ಪ್ರಯತ್ನ ಮಾಡಿದರು ಯಾವ ಪರಿ ಭಯ ಅಂತಂದ್ರೆ ಕಂಡು ಕಂಡಲು ಗುಂಡು ಹಾಕಿ ಯಾರನ್ನು ಬೇಕಿದ್ರೂ ಸಾಯಿಸ್ತಿದ್ರು ನಡು ರಸ್ತೆಯಲ್ಲಿ ಈ ದೇಶದ ಜನರಿಗೆ ನೇಣು ಹಾಕಿದ್ದಾರೆ ಗುಂಡಿಟ್ಕೊಂಡಿದ್ದಾರೆ ಜನ ನೋಡಲಿ ಅಂತ ಬೀದಿ ಕರ್ಕೊಂಡ್ಬಂದು ಮಂಗಲ್ಪಾಂಡೆ ನೇಣಿಗೆ ಹಾಕಿದ್ರು ಸಾವಿರಾರು ಜನ ನೋಡಲಿ ಅವನನ್ನು ಆ ನೇಣಿಗೆ ಹಾಕುವ ಭಯ ಹೆಂಗೆ ಹುಟ್ಟಿಸಿದ್ರು ಅಂತಂದರೆ ಇನ್ನೊಮ್ಮೆ ಮತ್ತೊಬ್ಬ ಎದ್ದು ನಿಂತು ನಾನು ಮಂಗಲ್ಪಾಂಡೆ ಆಗ್ತೀನಿ ಅಂತ ಹೇಳಬಾರದು ಅಂತ ಎಷ್ಟು ಜನರ ಹೆಣ್ಣು ಮಕ್ಕಳ ಮಾನಭಂಗ ಆಯಿತು ಅಂತಂದರೆ ಮಿತ್ರ ಒಂದು ಘಟನೆ ಇದು ತಮಿಳ್ನಾಡಿನಲ್ಲಿ ಆಗೋ ಘಟನೆ ಅದು ಲಂಡನ್ನಲ್ಲಿ ಚರ್ಚೆಗೆ ಬರುತ್ತೆ ಚರ್ಚೆಗೆ ಬಂದಾಗ ಆ ಚರ್ಚೆಯನ್ನು ಕೇಳ್ತಾ ಕೂತಿದ್ದ ಹೆಣ್ಮಕ್ಳು ಕೇಳಲಿಕ್ಕಾಗದ ಎದ್ದು ಹೋಗಿಬಿಡ್ತಾರೆ ಚರ್ಚೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ ಅನೇಕ ಹೆಣ್ಣು ಮಕ್ಕಳ ಮೊಲೆ ತೊಟ್ಟುಗಳಿಗೆ ಈ ಈ ಬಿದಿರಿನ ಸಿಂಬಿಯನ್ನು ಸಿಲುಕಿಸಿ ಕಟ್ ಮಾಡಲಾಯಿತು ಅಂತ ಹೇಳ್ತಾರೆ ಆ ಕ್ರೌರ್ಯ ಇನ್ನು ಮುಂದೆ ತಲೆ ಎತ್ತಬಾರ್ದು ನೀವು ಅಂತ ಭಯ ಹೆಂಗೆ ತುಂಬಿಕೊಂಡಿತ್ತು ಅಂತಂದರೆ ಈ ಬ್ರಿಟಿಷರು ಸಶಕ್ತರು ಇವರ ವಿರುದ್ಧ ನಾವೇನೂ ಮಾಡಲಿಕ್ಕಾಗಲ್ಲ ಅನ್ನುವಂಥ ಹೆದರಿಕೆ ಸಹಜವಾಗಿ ತುಂಬಿತ್ತು ಇದು ಒಂದು ಪಾರ್ಟ್ ಎರಡನೇ ಪಾರ್ಟು ನಮಗೊಂದು ಏನು ಒಂದು ಮಧ್ಯಂತರ ಮಾರ್ಗವೂ ಸಿಕ್ಕಿತ್ತು ನಮಗೆ ನಾವೇ ಒಂದು ಸಮಾಧಾನ ಮಾಡ್ಕೊಳ್ಳೋವಂಥ ಸಂಗತಿ ಏನು ಅಂದರೆ ನೋಡಿ ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ ಹೋಯ್ತು ಈಗ ಬ್ರಿಟಿಷರೇ ಭಾರತವನ್ನು ಆಳ್ತಾ ಇದ್ದಾರೆ ಅಂದರೆ ನಮ್ಮ ಹೋರಾಟ ಸಾರ್ಥಕ ಆಯಿತು ಇನ್ಮೇಲೆ ಬ್ರಿಟಿಷರಿಗೆ ನಿಷ್ಠವಾಗಿರೋಣ ಅಂತಲೂ ಅನೇಕರು ಅಂದ್ಕೊಂಡು ಬಿಟ್ಟಿತ್ತು ಬ್ರಿಟಿಷರಿಗೂ ಅನಿಸಿತ್ತು ಇನ್ನು ಮುಗೀತು ಇವ್ರದೆಲ್ಲ ಕಥೆ ಅಂತ ಅಂದ್ಕೊಂಡು ಇತ್ತು ಈ ಬ್ರಿಟಿಷರು ಏನು ಮಾಡಿದರು ತಾವು ಮಾಡುವ ಎಲ್ಲ ಕೆಲಸಕ್ಕೂ ಒಂದು ಶೀಲ್ಡ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದು ಮೊದಲನೇ ಕೆಲಸ ಏನು ಅಂತಂದರೆ ಭಾರತೀಯರಿಗೆ ತಮ್ಮ ಮೇಲೆ ಅಸಹ್ಯ ಹುಟ್ಟುವಂತೆ ಮಾಡಿದರು ಅಸಹ್ಯ ಹೆಂಗೆ ಹುಟ್ಟಬೇಕು ನಮ್ಮ ಪೂರ್ವಜರ ವೇಸ್ಟ್ ಆಗಿದರು ಬಿಡಿ ಈಗಲೂ ಇದೆ ಅದು ನನಗೆ ನೀವು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ನರೇಂದ್ರ ಮೋದಿ ಬರುವವರೆಗೂ ನನ್ನ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೆ ನೂರು ಸಲ ಯೋಚನೆ ಮಾಡ್ತಿದ್ವಿ ಏನಿದೆ ಇದರಲ್ಲಿ ತೀರಾ ಇತ್ತೀಚೆಗೆ ಚೇತನ್ ಭಗತ್ ಒಂದು ಟ್ವೀಟ್ ಮಾಡ್ತಾನೆ ಮೈಯೆಲ್ಲ ಉರಿದೋಗಿತ್ತು ನನಗೆ ಆ ಟ್ವೀಟ್ ನೋಡುವಾಗ ಏನು ಟ್ವೀಟ್ ಮಾಡ್ತಾನೆ ಗೊತ್ತಾ ಭಾರತದ ಪರಿಸ್ಥಿತಿ ನೋಡಿ ಹೆಂಗಾಗುತ್ತೆ ಶ್ರೀಮಂತ ರಾಷ್ಟ್ರಗಳೆಲ್ಲ ತಮ್ಮ ದೇಶದ ಜನಕ್ಕೆ ಮೊದಲು ವ್ಯಾಕ್ಸಿನ್ ಕೊಡ್ತವೆ ಅವರು ಕೊಟ್ಟು ಉಳಿದಿರೋದಕ್ಕೋಸ್ಕರ ಇವ್ರು ಭಿಕ್ಷೆ ಬೇಡ್ಕೊಂಡು ನಿಂತ್ಕೊಳ್ತಾರೆ ಆನಂತರ ಭಾರತಕ್ಕೆ ವ್ಯಾಕ್ಸಿನ್ ಬರುತ್ತೆ ಆ ವ್ಯಾಕ್ಸಿನ್ನ ಕೊಟ್ಟುಕೊಂಡು ಭಾರತ ಚೆಸ್ ತಂಪ್ ಮಾಡುತ್ತೆ ವಾ ನಾನು ಗೆದ್ದೆ ಅಂತೇಳಿ ಆದರೆ ಗೊತ್ತಿರಲಿ ಮಿತ್ರರೇ ಎರಡೂ ವ್ಯಾಕ್ಸಿನ್ ಏನು ಇವತ್ತು ಹಾಕ್ತಾ ಇದ್ದೀವಿ ಎರಡೂ ವ್ಯಾಕ್ಸಿನ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು ಎಪ್ಪತ್ತೈದು ಕೋಟಿ ಜನಕ್ಕೆ ವ್ಯಾಕ್ಸಿನ್ ಮಾಡಿದ್ದೀವಿ ಅಮೇರಿಕಾದಲ್ಲಿ ಇಷ್ಟ ಆಗಲಿಲ್ಲ ಇನ್ನೂ ಪ್ರತಿನಿತ್ಯ ಒಂದು ಸ್ವಿಟ್ಜರ್ಲ್ಯಾಂಡ್ನಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ ಇದು ನಮ್ಮ ಕೆಪಾಸಿಟಿ ಇವತ್ತು ನಾವು ನಮ್ಮ ಮೇಲೆ ತಸಹಯ್ಯ ತಂದುಕೊಳ್ಳುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದು ಈವರೆಗೂ ಕೂಡ ಅಂತಂದರೆ ಬ್ರಿಟಿಷರು ಒಳಗೆ ತುಂಬಿದ್ದದು ನಮ್ಮ ನಮ್ಮ ಪರಂಪರೆಯ ಕುರಿತಂತೆ ನಮ್ಮ ಸಂಸ್ಕೃತಿಯ ಕುರಿತಂತೆ ಇದು ಕೆಟ್ಟದ್ದು ಅಂತ ಹೇಳುವಂಥ ಇದನ್ನು ಆಚರಣೆಗೆ ತರಬಾರ್ದು ಅನ್ನುವಂಥ ಈ ಭಾವನೆಗಳನ್ನು ತುಂಬಿಟ್ರಲ್ಲ ಅದು ವ್ಯಾಪಕವಾಗಿ ಬೆಳೀತಾ ಹೋಯಿತು ಅದಕ್ಕವ್ರು ಬಳಸ್ಕೊಂಡಿದ್ದು ಇಂಗ್ಲೀಷ್ ಎಜುಕೇಷನ್ನ ಮಾರ್ಗವನ್ನು ಇಂಗ್ಲೀಷ್ ಎಜುಕೇಷನ್ ತೊಗೊಳೋದು ಇಂಗ್ಲೀಷ್ ಮಾತನಾಡ್ಲಿಕ್ಕೆ ಬರದೆ ಗುಗ್ಗು ಅಂತ ಗಮಾರ ಇಂಗ್ಲೀಷ್ ಬರಲ್ವ ನಿಮಗೆ ಅದೊಂದು ಭಾಷೆ ರೀ ಅದು ಬರಲಿಲ್ಲ ಅಂದರೆ ಏನೋ ಯಾರೋ ಮೊನ್ನೆ ತುಂಬ ಚೆನ್ನಾಗಿರೋ ಮೆಸೇಜ್ ಕಳಿಸಿದ್ರು ಇಂಗ್ಲೀಷ್ ಗೊತ್ತಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಬೇಡ ಯಾರೋ ಒಬ್ಬನಿಗೆ ಇಂಗ್ಲೀಷ್ ಬರಲ್ಲ ಅಂತ ಅವಮಾನ ಮಾಡಬೇಡ ಅದ್ರ ಅರ್ಥ ಅವ್ನಿಗೆ ಇನ್ನೊಂದು ಚ ಭಾಷೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅಂತ ಕರೆಕ್ಟ್ ಅಲ್ವಾ ಯಾರಿಗಾದರೂ ಇಂಗ್ಲೀಷ್ ಬರಲಿಲ್ಲ ಅಂದರೆ ಇನ್ನೊಂದು ಯಾವುದೋ ಭಾಷೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅಲ್ಲ ಬರಲ್ಲ ಅಂತ ಅವಮಾನ ಮಾಡಬೇಡ ಅಂತ ಯಾವ ಪರಿಯ ಮೂರ್ಖತನವನ್ನು ನಮ್ಮಲ್ಲಿ ತುಂಬಿದ್ರು ಅಂತಂದರೆ ನಮ್ಗೆ ಗೊತ್ತಿಲ್ಲದಂತೆ ಅದನ್ನು ಆಚರಣೆಗೆ ತಂದುಬಿಟ್ವಿ ನಾವು ಇದ್ರ ಜೊತೆಗೆ ಅವ್ರು ಮಾಡಿದ್ದು ಮತ್ತೊಂದು ಕೆಲಸ ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಇದನ್ನು ಅವ್ರು ಹೆಂಗೆ ಮಾಡಿದ್ರು ಅಂತಂದರೆ ನ್ಯಾಯಾಲಯಗಳನ್ನು ಜಾರಿಗೆ ತಗೊಂಡು ಮತ್ತು ತಮ್ಮ ಸಿಸ್ಟಮ್ನ ಮೂಲಕ ಮೊದಲು ಕಾನೂನನ್ನು ರಚನೆ ಮಾಡ್ತಿದ್ರು ಏನು ಕೇಳಿದ್ರು ಈ ಕಾನೂನಿನ ಪಾಲನೆ ಮಾಡ್ತಿದ್ದೀವಷ್ಟೇ ನಮ್ದೇನಿಲ್ಲಪ್ಪ ಕಾನೂನು ಹಂಗಿದೆ ಅಂತ ಎಲ್ಲರೂ ತೆರಿಗೆಯನ್ನು ಕಟ್ಟಬೇಕು ಥರ್ಟಿ ಪರ್ಸೆಂಟ್ ತೆರಿಗೆ ಕಟ್ಟಬೇಕು ಅಂತ ಒಂದು ಕಾನೂನು ಬಂತು ಅಂತ ಇಟ್ಕೊಳ್ಳಿ ಪೊಲೀಸರು ಬಂದುಬಿಟ್ಟು ದಂಡ ಬಾರಿಸ್ತಾರೆ ಥರ್ಟಿ ಪರ್ಸೆಂಟ್ ತೆರಿಗೆ ಕಟ್ಟಬೇಕು ನಂದಲ್ಲ ಕಾನೂನು ಕಾನೂನನ್ನು ಫಾಲೋ ಮಾಡಬೇಕು ತಾನೆ ಏನು ಸಲೀಸಾಗಿಡಿ ಇಂಡಿಯಾ ಅಂತ ಕಂಟ್ರೋಲಿಗೆ ತೊಗೊಂಬಿಟ್ರಿ ಇಂಟ್ರೆಸ್ಟಿಂಗ್ಲಿ ಮಿತ್ರರೆ ಇವತ್ತಿಗೂ ಅದೇ ನಡೀತಿರದು ಒಂದು ಕಾನೂನು ಬಂತು ರಸ್ತೆ ಅಗಲೀಕರಣ ಆಗಬೇಕು ಅಂತಂದರೆ ಆ ದಾರಿಯಲ್ಲಿರುವಂಥ ಶುದ್ಧ ಕೇಂದ್ರಗಳನ್ನು ಓಡಿಬೋದು ಕಾನೂನಲ್ಲಿ ನೆಕ್ಸ್ಟ್ ಒಂದು ಮೂರ್ನಾಲ್ಕು ಸಂಗತಿ ಬರ್ದಿಯಾರ ಅವರು ಏನು ಬರೆದಿರಂದರೆ ಎರಡು ಸಾವಿರದ ಒಂಬತ್ತರ ನಂತರ ಯಾವುದೇ ಕಟ್ಲಿಕ್ಕೆ ಬಿಡಬೇಡಿ ಅದಕ್ಕೆ ಮುಂಚೆ ಕಟ್ಟಿದ್ದನ್ನು ಕೇಸ್ ಬೈ ಕೇಸ್ ಡಿಸೈಡ್ ಮಾಡಿ ಯಾವ್ದು ತೆಗಿಬೇಕು ಬಿಡಬೇಕು ಅಂತ ಡಿಸೈಡ್ ಮಾಡಿ ಅಂತ ಅವು ಯಾವ ಒಬ್ಬ ತಹಶೀಲ್ದಾರ ಹೋಗ್ಬಿಟ್ಟು ಹೊಡೆದೇ ಹಾಕ್ಬಿಟ್ಟಪ್ಪ ದೇವಸ್ಥಾನವನ್ನು ಬೆಂಗಳೂರಿನಲ್ಲಿ ರಾಜಕಾಲುವೆ ಬಂದಾಗ ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಅಂದ್ರಲ್ಲ ಸಣ್ಣ ಪುಟ್ಟವ್ರ ಮನೆಯೆಲ್ಲ ಹೊಡೆದು ಬಿಸಾಕಿದ್ರು ದೊಡ್ಡವ್ರ ಮನೆ ಬಂದಾಗ ಸೈಲೆಂಟ್ ಯಾಕಂದರು ಕಾನೂನು ಯಾಕೆ ಅಲ್ಲಿ ಸೈಲೆಂಟ್ ಆಯಿತು ಅಂದ್ರೆ ಕಾನೂನು ತೋರಿಸಿ ನೀವು ಏನ್ ಬೇಕಿದ್ರು ಮಾಡಬಹುದು ಅಂತ ಇದು ನಮ್ಮವ್ರದಲ್ಲ ಬ್ರಿಟಿಷರು ಶುರು ಮಾಡಿಕೊಟ್ರು ಮತ್ತು ನಮ್ಮವರು ಹೆಂಗಾದ್ರು ಅಂತಂದ್ರೆ ನಾವೇನು ಪಾಪ ಕಾನೂನು ಅಲ್ವಾ ನಾವು ಮಾಡ್ಕೋಬೇಕು ಅಂತ ಶ್ರದ್ಧೆಯಿಂದ ಫಾಲೋ ಮಾಡೋರು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದ ನಂತರ ಮೇ ಬಿ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಬ್ರಿಟಿಷರ ಒಳಗೆ ಇರುವಂತ ಹುಳುಕನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಯಾರಾದರೂ ಬೇಕಿತ್ತು ಬ್ರಿಟಿಷರು ಸರ್ವ ಸಮರ್ಥರಲ್ಲ ಅವರು ನಮಗೇನು ನಂಬಿಸಿದ್ರು ಅಂತಂದರೆ ಬಿಳಿಯರು ಅಂತಂದರೆ ಭಗವಂತ ಕಳಿಸಿದ್ದು ಕರಿಯರನ್ನು ಆಳಲಿಕ್ಕೋಸ್ಕರ ಕರಿಯರನ್ನು ನೋಡ್ಕೊಳ್ಳಲಿಕ್ಕೋಸ್ಕರ ಭಗವಂತ ಕಳಿಸಿದ್ದಾಗಿದ್ದರಿಂದ ಕರಿಯರು ಸ್ಲೇವ್ ಆಗಿರಬೇಕು ಬಿಳಿಯರು ಆಳಬೇಕು ಅಂತ ನಂಬಿಸಿದ್ದಾರಲ್ಲ ಹಾಗೇನಿಲ್ಲ ಈ ಬಿಳಿಯರನ್ನೇನು ಭಗವಂತ ಕಳಿಸಿದ್ದಲ್ಲ ಅಂತ ಅವರೂ ಹೆದರ್ತಾರೆ ಅವ್ರಿಗೂ ಹೆದರಿಕೆ ಇದೆ ಸರಿಯಾಗಿ ಬಾರಿಸಿದರೆ ಅವರು ತೆಪ್ಪಿಗೆ ಬಿದುಕೊಳ್ತಾರೆ ತೋರಿಸಬಲ್ಲಂಥ ಒಂದು ಶಕ್ತಿ ಬೇಕಿತ್ತು ಅದು ವಾಸುದೇವ್ ಬಲವಂತ ಪಡಕೆಯ ರೂಪದಲ್ಲಿ ಬಂತು ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ನಡೀತಾ ಇರಬೇಕಾದ್ರೆ ವಾಸುದೇವ್ ಬಲವಂತ ಪಡಕೆ ಹನ್ ಹದ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗ ಏಯ್ಟೀನ್ ಫೋರ್ಟಿ ಫೈವಲ್ಲಿ ಅವನು ಹುಟ್ಟಿದ್ದು ಏಯ್ಟೀನ್ ಫೋರ್ಟಿ ಫೈವಲ್ಲಿ ಮಹಾರಾಷ್ಟ್ರದ ರತ್ನಾಗಿರಿಯ ಶಿರ್ಡ್ ಹೋಣ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು ತಂದೆಗಿಂತ ಹೆಚ್ಚು ಪ್ರೀತಿಯವನಿಗೆ ತಾತನ ಜೊತೆಗೆ ಅವನು ಹೇಗೆ ಕಟ್ಟಿದ ಅಂತ ನಾನು ನಿಮಗೆ ಹೇಳ್ತೀನಿ ಹೇಗೆ ಈ ಈ ಮಿತ್ಸೇನಿತ್ತಲ್ಲ ಸಮಾಜದಲ್ಲಿ ಅದನ್ನು ಹೇಗೆ ಒಂದೊಂದಾಗಿ ತೆಗೆದ ಅವನು ಅನ್ನೋದನ್ನು ನಾನು ನಿಮಗೆ ಉದ್ದಕ್ಕೂ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ತಾತನ ಮಾರ್ಗದರ್ಶನ ತುಂಬ ಜೋರಿತ್ತು ಅವನಿಗೆ ತಾತ ಪೇಶ್ವೆಗಳೊಂದಿಗೆ ಕೆಲಸ ಮಾಡಿದವರು ಇಡೀ ಪರಿವಾರ ಪೇಶ್ವೆಗಳೊಂದಿಗೆ ಕೆಲಸ ಮಾಡಿದ್ದರಿಂದ ಸಹಜವಾಗಿ ಕ್ಷಾತ್ರ ತೇಜ ರಕ್ತದಲ್ಲಿ ರಕ್ತದಲ್ಲಿತ್ತು ಈ ಹುಡುಗನಿಗೆ ಓದೋದು ಅಂದರೆ ಆಗಲ್ಲ ತುಂಬ ತರಲೆ ಮಾಡ್ತಿದ್ದ ಅಪ್ಪನಿಗೆ ಮಗನ ಕಂಡ್ರೆ ಆಗಲ್ಲ ಇದೇ ಕಾರಣಕ್ಕೆ ಅದಕ್ಕೆ ತಾಯಿ ಮತ್ತು ಮಗನ ತವರಿಗೆ ಕಳಿಸ್ಬಿಟ್ರು ಅಲ್ಲೇ ನೋಡ್ಕೋ ಅಂತ ಅಲ್ಲಿ ಓದ್ತಾ ಇದ್ದವನು ಸ್ವಲ್ಪ ದಿನ ಆದಮೇಲೆ ನಿಧಾನವಾಗಿ ಓದ್ನಲ್ಲಿ ಆಸಕ್ತಿ ಬಂತು ಇವನಿಗೆ ಓದಿನಲ್ಲಿ ಆಸಕ್ತಿ ಬರೋ ವೇಳೆಗೆ ಅಪ್ಪನಿಗೆ ಇವನ ಮೇಲೆ ಆಸಕ್ತಿ ಕಡಿಮೆ ಆಗಿತ್ತು ಅಪ್ಪ ಹೇಳಿದ್ರು ಓದಿಲ್ಲ ಏನು ಸದ್ಯಕ್ಕೆ ಅಗತ್ಯ ಎಲ್ಲ ಮೊದಲು ಕೆಲಸ ಮಾಡು ಅಂತ ಹೇಳಿ ಒಂದು ಕೆಲಸಕ್ಕೆ ಸೇರಿಸಲಿಕ್ಕೆ ಹೋದರೂ ಹುಡುಗ ತುಂಬ ಗಲಾಟೆ ಮಾಡ್ದೆ ಕೊನೆಗೆ ಅಪ್ಪ ಮಾತು ಕೇಳಿಲ್ಲ ಅಂತ ಮನೆ ಬಿಟ್ಟು ಹೋಕ್ಬಿಟ್ಟ ಓದಬೇಕು ಅನ್ನೋ ಕಾರಣಕ್ಕೆ ಮುಂಬೈಗೆ ಹೋಗಿ ಕೆಲಸ ಮಾಡ್ತಾ 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 ಇದ್ದ ಹಾಗೆ ಓದ್ತಾ ಇದ್ದ ಹುಡುಗ ಕೆಲಸನೂ ಶುರು ಮಾಡಿಕೊಂಡ ಅಪ್ಪನಿಗೆ ಅನ್ನಿಸ್ತು ಅಪ್ಪ ಅಮ್ಮನಿಗೆ ಅನ್ನಿಸ್ತು ಸಹಜವಾಗಿಯೇ ಯಾವ ಮನೆಯಲ್ಲಿ ಗಂಡು ಹುಡುಗರು ಮಾತು ಕೇಳಲ್ವೋ ಅವನ್ನೆಲ್ಲ ಮಾತು ಕೇಳುವಂತೆ ಮಾಡುವ ಏಕೈಕ ಅಸ್ತ್ರ ಅದು ಮದುವೆ ಮಾತ್ರ ಅಂತ ಹೀಗಾಗಿ ಅವ್ನು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಲಾಯಿತು ನನಗೆ ಅವನ ಜೀವನದ ಚರಿತ್ರೆಯನ್ನು ಓದುವಾಗ ಅನ್ನಿಸ್ತು ಮುನ್ನೂರು ಹೆಣ್ಣುಗಳನ್ನು ನೋಡಿದಿರಂತ ಅವನು ಮುನ್ನೂರು ಹೆಣ್ಣುಗಳನ್ನು ನೋಡಿ ಕೊನೆಗೆ ಮನೆತನಕ್ಕೆ ಅವನಿಗೆ ಒಪ್ಪಿಗೆ ಆಗುವ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಹೆಣ್ಣನ್ನು ಸೈಬಾಯಿ ಅನ್ನುವಂಥ ಹುಡುಗಿಯನ್ನು ಗುರುತಿಸಿದ್ರು ಆಕೆಯನ್ನು ಮದುವೆ ಮಾಡಿಕೊಟ್ಟರು ಮದುವೆ ಆಯಿತು ಮದುವೆ ಆಗುವ ವೇಳೆಗೆ ಈ ಹುಡುಗನಿಗೆ ವಾಸುದೇವ್ ಪಡ್ಕೆಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತ್ತು ಮುಂಬೈನಲ್ಲಿ ಕೆಲಸ ಮಾಡ್ತಾಯಿದ್ದ ಆದರೆ ರೈಲ್ವೆ ಇಲಾಖೆಯಲ್ಲಿ ಆಗಲೇ ಯಾವ ಥರದ ಧಾರ್ಶ್ಯ ಇತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಅಂದರೆ ನೀವು ಕೆಲಸಕ್ಕೆ ಬಾರದ ಭಾರತೀಯರು ನಿಮ್ಗಿಟ್ಟು ಸಂಬಳ ಕೊಡೋದೇ ವೇಸ್ಟ್ ನಾವು ಅಂತ ಹಾಗೆ ನಿಮ್ಮ ಆತ್ಮಕ್ಕೆ ಯಾವ ಥರ ಆತ್ಮಘಾತುಕತನ ಆಗ್ತಿತ್ತದು ಅಂತಂದರೆ ತನಗೆ ತಾನೇ ಮೋಸ ಮಾಡ್ಕೋಬೇಕಾದ ಪರಿಸ್ಥಿತಿ ಬರ್ತಿತ್ತು ಕೆಲವರು ಅದನ್ನು ನಂಬಿಕೊಂಡು ಅಂದ್ಕೊಂಡಿರೋರು ಕರೆಕ್ಟ್ ನಾವು ಯೋಗ್ಯತೆ ಇಲ್ದವರು ಏನು ಮಾಡೋದಪ್ಪ ಏನು ಮಾಡ್ತಿರೋ ಮಾಡಿ ಅಂತ ಆದರೆ ಸ್ವಾಭಿಮಾನಿಗಳಿಗೆ ಭಾಳ ಕಷ್ಟ ಆಗೋದು ಎಷ್ಟು ಇರಿಟೇಟ್ ಆಗ್ತಿತ್ತು ಅವನಿಗೆ ಅಂತಂದರೆ ನನಗೆ ಇರಲಿಕ್ಕೆ ಆಗ್ತಿಲ್ಲ ಇಲ್ಲಿ ಹೇಳಿ ಕೊನೆಗೆ ಹಾಗೂ ಹೀಗೂ ಮಾಡಿ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಸಂಪಾದಿಸ್ಕೊಂಡ ಅಲ್ಲಿ ಕ್ಲರ್ಕ್ ಆಗಿ ಚೆನ್ನಾಗಿ ಓದಿದ್ದ ಕೂಡ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ಮಾಡ್ತಾ ಇರುವಾಗ ಒಂದು ರೈಲ್ವೆ ಲೆಕ್ಕಕ್ಕೆ ಪತ್ರ ಬರೆದ ನನಗೆ ಅರವತ್ತು ರೂಪಾಯಿ ಬಾಕಿ ಕೊಡೋದಿದೆ ನೀವು ಅದನ್ನು ಕೊಡಲಿಲ್ಲ ಅಂತ ಕೊನೆಗೂ ವಾಪಸ್ ಕೊಡಲಿಲ್ಲ ಅವರು ಅಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರ ಮಿತ್ರರೊಬ್ಬರು ಕೇಳ್ತಾರೆ ನಿನ್ನ ಹೆಂಡತಿ ಪನ್ವೇಲ್ನಲ್ಲಿದ್ದಾಳೆ ನೀನು ಮುಂಬೈಲಿದೆಯಾ ನಿಮ್ಮ ಅಪ್ಪ ಅಮ್ಮ ಶಿರೋಣದಲ್ಲಿದ್ದಾರೆ ಯಾಕೆ ಇಷ್ಟೆಲ್ಲ ಇದ್ದೀರಿ ನೀನಲ್ಲಾದರೂ ಬೇರೆ ಕಡೆ ಕೆಲಸ ಹುಡುಕ್ಲಿಕ್ಕೆ ಆಗಲ್ವಾ ಅಂದಾಗ ಅವರೇ ಅವನಿಗೆ ಐಡಿಯಾ ಕೊಟ್ಟು ಕಮಿಷನರೇಟ್ ಎಕ್ಸಾಮಿನರ್ ಕಚೇರಿಯಲ್ಲಿ ಕೆಲಸ ಕೊಡಿಸಿದ್ರು ಅಲ್ಲಿಂದ ಅವನು ಕಂಟ್ರೋಲರ್ ಆಫ್ ಮಿಲಿಟರಿ ಅಕೌಂಟ್ಸ್ ಕಚೇರಿ ಪುಣೆಗೆ ಟ್ರಾನ್ಸ್ಫರ್ ತಗೊಂಡ ಮಿಲಿಟರಿಯ ಅಕೌಂಟ್ಸ್ನ ಕಚೇರಿಯಲ್ಲಿದ್ದ ಅಂದರೆ ಭಾರತದ ಆದ್ಯ ಕ್ರಾಂತಿಕಾರಿ ಎಲ್ಲಿ ಬೆಳೀತಾ ಇದ್ದ ಅಂತ ಕೇಳಿದರೆ ಬ್ರಿಟಿಷರು ಮಿಲ್ಟರಿ ಕಚೇರಿಯಲ್ಲೇ ಬೆಳೀತಿದ್ದ ಭಾಳ ಚೆನ್ನಾಗಿದೆ ಆಯಿತು ಈ ಮಿಲ್ಟ್ರಿ ಕಚೇರಿಯಲ್ಲಿ ಬೆಳೀತಿದ್ದ ವಾಸುದೇವ್ ಬಲವಂತ ಫಡಕೆ ಹತ್ತಿರದಿಂದ ಈಗ ಬ್ರಿಟಿಷರು ಮಾಡ್ತಾ ಇದ್ದ ಅನ್ಯಾಯವನ್ನು ನೋಡ್ತಿದ್ದ ಭಾರತೀಯನಾಗಿರುವಂಥ ಒಬ್ಬ ನೌಕರನಿಗೆ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಬ್ರಿಟಿಷ್ ನೌಕರನಿಗೆ ಅವರು ಎಷ್ಟು ಡಿಫರೆನ್ಸ್ ಇದೆ ಸ್ಯಾಲ್ರಿಯಲ್ಲಿ ಅನ್ನೋದು ಅವನು ಕಾಣಿಸ್ತಿತ್ತು ಕಣ್ಣೆದರಿಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಭಾರತೀಯರಿಗೆ ಅಂತ ಅವನಿಗೆ ಗೊತ್ತಾಗ್ತಿತ್ತು ಪ್ರತಿ ಬಾರಿ ಅವನಿಗೆ ಬೆಂಕಿ ಅದು ನಾವು ಇಷ್ಟು ವೀಕಾ ನಮ್ಮ ಹತ್ರ ಏನೂ ಆಗಲ್ವಾ ಅನ್ನುವಂಥ ಆ ಆಲೋಚನೆ ಅವನನ್ನು ಕಾಡ್ತಾ ಇತ್ತು ಈ ಯಾವುದಾದ್ರೂ ಒಂದು ಆದರ್ಶ ಇಟ್ಕೊಂಡವರಿಗೆ ಭಾಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಸಂಸಾರವೇ ದೊಡ್ಡ ಪ್ರಾಬ್ಲಮ್ ಇವನ್ಗೆ ಹಂಗೆ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ಬಿಟ್ಟಿದ್ದಾರೆ ಹೆಂಡತಿ ಮನೆಯಲ್ಲಿರ್ತಾಳೆ ಮನೆಯಲ್ಲಿ ಇರ್ತಾಳೆ ಆದರೆ ಇವನ ಗಮನ ಎಲ್ಲ ಇದ್ರ ಬಗ್ಗೆನೇ ಇದೆ ನನ್ನ ಭಾರತದೀಯರು ಈಗ ಭಾರತವನ್ನು ಮುಕ್ತಗೊಳಿಸ್ಬೇಕಾ ಹೇಗೆ ಮಾಡೋದು ಯಾರು ಹೆಲ್ಪ್ ಮಾಡ್ತಾರೆ ಇದೇ ಚಿಂತೆಯಲ್ಲಿರ್ತಾನೆ ಮನೆಯಲ್ಲಿ ಬಂದರೆ ಹೆಂಡತಿ ಜೊತೆ ಮಾತಾಡಲ್ಲ ತನ್ಪಾಡಿಗೆ ತಾನು ಸಂಬಳವೂ ಹೇಗೆ ಅಂತಂದರೆ ಇರುವ ಸಂಬಳವನ್ನೆಲ್ಲ ತಾನು ಈ ವಿಚಾರಗಳಿಗೋಸ್ಕರ ಖರ್ಚು ಮಾಡ್ತಾನೆ ಮನೆಯಲ್ಲಿ ತುಂಬ ಕಡಿಮೆ ಸಂಬಳವನ್ನು ಕೊಡ್ತಾನೆ ಅದರಲ್ಲೇ ಮ್ಯಾನೇಜ್ ಮಾಡಬೇಕು ಹೇಳ್ತಿ ಈ ಅವಧಿಯಲ್ಲೇ ಅವನ ಪರಿಸ್ಥಿತಿ ಹೇಗಾಯಿತು ಅಂತಂದರೆ ಅವನು ಅಲ್ಲೇ ಇರುವಾಗ ತನ್ನ ಸಂ ಮನೆಯನ್ನು ಮ್ಯಾನೇಜ್ ಮಾಡ್ತಾ ಈ ಗಲಾಟೆಯನ್ನು ಮ್ಯಾನೇಜ್ ಮಾಡ್ತಾ ಇರುವಾಗಲೇ ಅವನಿಗೊಂದು ಸುದ್ದಿ ಬಂತು ತಾಯಿ ತುಂಬ ಸೀರಿಯಸ್ ಆಗಿದ್ದಾರೆ ತಂದೆ ಜೊತೆ ಜಗಳ ಇತ್ತು ಅವನಿಗೆ ತಾಯಿ ಜೊತೆಗಲ್ಲ ತಾಯಿನ ಕಂಡ್ರೆ ಅಪಾರವಾದ ಪ್ರೀತಿ ಅವನಿಗೆ ಅವನಲ್ಲಿರುವಂಥ ಎಲ್ಲ ಆಕ್ರೋಶಕ್ಕೂ ಒಂದು ಸಮರ್ಥವಾಗಿರುವಂಥ ವೆಂಟೌಟ್ ಸಿಗುವಂಥ ಟೈಮ್ ಬಂತು ಅವನ ತಾಯಿಗೆ ಹುಷಾರಿಲ್ಲ ತನಗೆ ಮನೆಗೆ ಹೋಗ್ಲಿಕ್ಕೆ ರಜೆ ಬೇಕು ಅಂತ ಹೇಳಿ ಒಂದು ರಜಾ ಚೀಟಿಯನ್ನು ಬರೆದು ಸೀನಿಯರ್ ಆಫೀಸರ್ ಟೇಬಲ್ ಮೇಲಿಟ್ಟ ಸೀನಿಯರ್ ಆಫೀಸರ್ ಬಂದರು ಅವತ್ತು ಅರ್ಜೆಂಟಲ್ಲಿ ಹೋದರು ಇವನು ಅಂದ್ಕೊಂಡ ಅದನ್ನು ಟೇಬಲಲ್ಲಿ ನೋಡಲಿಲ್ಲ ನಾಳೆ ನೋಡ್ತಾರೇನೋ ಅಂತ ಎರಡನೇ ದಿನವೂ ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಮೂರನೇ ದಿನ ಇವನೇ ಬಂದು ನನ್ನ ರಜೆ ಚೀಟಿ ಇಟ್ಟಿದ್ದೀನಿ ನೀವೇನೂ ಹೇಳಲೇ ಇಲ್ವಲ್ಲ ಅಂತ ತಾಯಿ ಹುಷಾರಿಲ್ಲ ಸಾಯುವ ಸ್ಥಿತಿಯಲ್ಲಿದ್ದಾರೆ ಹೋಗಲೇಬೇಕು ಆ ಅಧಿಕಾರಿಯಿಂದ ಏಯ್ ನಿಂಗೆಲ್ಲ ರಜಾ ಕೊಡಲಿಕ್ಕಾಗಲ್ಲ ಹೋಗಿ ಕೆಲಸ ಮಾಡೋ ಬಾಯಿ ಮುಚ್ಕೊಂಡು ಅಂತ ಇವನ ತಾಯಿ ಸತ್ರ ಏನಾಗಬೇಕಾಗಿದೆ ಎನ್ನುವಂಥ ಉಡಾಫೆಯ ಉತ್ತರ ಅದು ಅವ್ನಿಗೆ ಹೆಂಗೆ ಆಗ್ಬಿಡ್ತಾ ಅವತ್ತು ಅಂತಂದರೆ ಭಾಳ ಒದ್ದಾಡಿದ ಒಬ್ಬನೇ ಒದ್ದಾಡಿದ ಒದ್ದಾಡಿ ಕೊನೆಗೆ ನೆಕ್ಸ್ಟ್ ಡೇ ಅವನು ಹೇಳ್ದ ನೀವು ರಜಾ ಕೊಡದೆ ಹೋದರೆ ಕತ್ತೆ ಬಾಲ ಹೋಯಿತು ನಾನು ಹೋಗೋನು ಹೋಗೋಣ ಅಂತ ಹೇಳಿ ತನ್ನ ತಾಯಿ ನೋಡಲಿಕ್ಕೆ ಅಂತ ಹೋದ ಮಿತ್ತರೆ ದುರದೃಷ್ಟ ಅವನಲ್ಲಿ ಮನೆಗೆ ಕಾಲಿಡುವ ವೇಳೆಗೆ ಸರಿಯಾಗಿ ಅವರ ತಾಯಿ ದೇಹತ್ಯಾಗ ಆಗೋಗಿತ್ತು ತಾಯಿಯನ್ನು ಕೊನೆಯದಾಗಿ ಮಾತನಾಡಿಸುವ ಅವಕಾಶವೂ ಸಿಗಲಿಲ್ಲ ಭಾಳ ನೊಂದ್ಕೊಂಡ ಅವನು ನೊಂದ್ಕೊಂಡ ದುಃಖದಿಂದಲೇ ಹನ್ನೊಂದು ದಿನಗಳೆಲ್ಲ ಚಟುವಟಿಕೆಯನ್ನು ಮುಗಿಸಿಕೊಂಡು ತಾನು ವಾಪಸ್ ಕೆಲಸಕ್ಕೆ ಬಂದು ಜಾಯಿನ್ ಆಗಿ ತನ್ನ ಕೆಲಸವನ್ನು ಇದ್ದ ತಾಯಿಯ ವರ್ಷದ ತಿಥಿ ಬಂತು ತಂದೆ ಮತ್ತೊಂದು ಪತ್ರ ಬರೆದರು ಸಾಯೋಕ್ಕಿಂತ ಮುಂಚೆ ಆದರೂ ನೋಡಲಿಲ್ಲ ಮಗನಾಗಿ ಅವಳ ಈ ಕಾರ್ಯವನ್ನಾದರೂ ಮಾಡ್ಲಿಕ್ಕೆ ಬರ್ಬೋದಾ ನೀನು ಅಂತ ಕೇಳಿತು ಮತ್ತೆ ರಜೆ ಸಿಗಲಿಲ್ಲ ಈ ಬಾರಿ ಮತ್ತೆ ಕೋಪಿಸ್ಕೊಂಡು ಎಲ್ಲ ಬಿಟ್ಟು ಅವನು ಹೋದ ಹೋದವನು ಆ ಕಾರ್ಯವನ್ನು ಮುಗಿಸಿ ವಾಪಸ್ ಬರಬೇಕಾದ್ರೆ ತಲೆಯೊಳಗೆ ನೂರು ಚಿಂತೆ ಅವನಿಗೆ ನನ್ನ ತಾಯಿ ಹುಷಾರಿಲ್ಲ ಅಂತ ನಾನು ರಜೆತೆ ಕೇಳಿದ್ರೆ ಕೊಡಲಿಲ್ವಲ್ಲ ನಮ್ಮೆಲ್ಲರ ತಾಯಿ ಭಾರತ ಮಾತೆಯೂ ಇದೇ ಥರ ಬಿದ್ದಿದ್ದಾಳಲ್ಲ ನಾವೆಲ್ಲರೂ ಇವರು ಸೇವೆ ಮಾಡ್ತಾ ಹೀಗೆ ಬಿದ್ದಿದ್ರೆ ಅವಳ ಸಂಕಟವನ್ನು ಪರಿಹರಿಸೋರು ಯಾರು ಅಂತ ಅವನ ತಲೆಗೆ ಬರಲಿಕ್ಕೆ ಶುರುವಾಯಿತು ಅವನು ನಿಧಾನವಾಗಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ ಆ ಹೊತ್ತಿಗೆ ಸರಿಯಾಗಿ ಅವನಿಗೆ ಪುಣೆಯಲ್ಲಿ ಪುಣ ಸಾರ್ವಜನಿಕ ಸಭಾದ ಪರಿಚಯ ಆಯಿತು ಇದನ್ನು ಕಟ್ಟಿದ್ದವರು ಗಣೇಶ್ ವಾಸುದೇವ್ ಜೋಶಿ ಅಂತ ಮಿತ್ರ ನಿನ್ನೆ ಮಾತಾಡ್ತಾ ನಾನು ಕೆಲವರು ಸಂಪಾದಿಸಿರುವ ಹೆಸರುಗಳು ಹೇಗಿರುತ್ತೆ ಅಂತ ನಾನು ಹೇಳಿದ್ನಲ್ಲ ಅದು ಸಾವರ್ಕರ್ ಸಂಪಾದಿಸಿದ ಸ್ವಾತಂತ್ರ್ಯ ವೀರ ಇರ್ಬೋದು ಅದು ಮಹಾತ್ಮ ಅನ್ನುವಂಥ ಉಪಾಧಿ ಗಾಂಧೀಜಿಯವರಿಗೆ ಸಿಕ್ಕಿದ್ದರು ಅವೆಲ್ಲ ಸಂಪಾದಿಸಿದ್ದು ಗಳಿಸಿದ್ದು ಪ್ರಯತ್ನದಿಂದ ಗಳಿಸಿದ್ದು ಈ ಗಣೇಶ್ ವಾಸುದೇವ್ ಜೋಶಿಯವರನ್ನು ಇಡೀ ಪೂರ್ಣದ ಜನ ಇಡೀ ದೇಶ ಏನಂತ ಕರಿತಿತ್ತು ಗೊತ್ತಾ ಸಾರ್ವಜನಿಕ ಕಾಕ ಅಂತ ಕರಿತಿತ್ತು ಕಾಕ ಅಂದರೆ ಚಿಕ್ಕಪ್ಪ ಅಂತ ಕಾಕ ಅಂತಂದರೆ ಭಾಳ ಪ್ರೀತಿಯಿಂದ ಕರೆಯೋದು ಕಾಕ ಅವರು ತಮ್ಮ ಸ್ವಂತ ಅಣ್ಣನ ಮಕ್ಕಳಿಗೋ ಅವ್ರಿಗೋರಿಗೋ ಕಾಕ ಅಲ್ಲ ಸಾರ್ವಜನಿಕವಾಗಿ ಕಾಕ ಆಗಿದ್ದರು ಅಂತ ಸಾರ್ವಜನಿಕ ಕಾಕ ಅಂತನೇ ಹೆಸರು ಅನೇಕ ಬಾರಿ ನನಗೆ ಅವರ ಹೆಸರು ಬಾಯಿಗೆ ಬರೋದೇ ಇಲ್ಲ ಸಾರ್ವಜನಿಕ ಕಾಕ ಅಂತಲೇ ಬರುತ್ತೆ ಈ ಗಣೇಶ್ ವಾಸುದೇವ್ ಜೋಶಿ ಅವರು ಹೇಗಿದ್ದರು ಅಂತಂದರೆ ಅಪಾರವಾದ ಗೌರವವನ್ನು ಗಳಿಸಿದರು ಯಾರಿಗೇನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆ ಪರಿಹಾರಕ್ಕೆ ಸದಾ ನಿಂತಿರ್ತಿದ್ರು ಒಂದು ಹಂತದಲ್ಲಿ ಅಥವಾ ಒಂದು ಅರ್ಥದಲ್ಲಿ ನೋಡೋದಾದರೆ ಭಾರತದಲ್ಲಿ ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ವೇದಿಕೆಯನ್ನು ರೂಪಿಸಿಕೊಟ್ಟಿದ್ದವರು ಅಂತ ಹೆಂಗೆ ಅಂತಂದರೆ ಸಾವಿರದ ಎಂಟುನೂರ ಎಪ್ಪತ್ತೈದು ಎಪ್ಪತ್ತೇಳರ ಸುಮಾರಿಗೆ ಅವತ್ತಿನ ವೈಸ್ರಾಯ್ ಮುಂದೆ ಅವರು ಮಾತನಾಡ್ತಾ ಪಕ್ಕಾ ಖಾದಿ ಬಟ್ಟೆಯನ್ನು ಹಾಕ್ಕೊಂಡು ವೈಸ್ರಾಯ್ ಮುಂದೆ ನಿಂತ್ಕೊಂಡು ಏನು ಕೇಳ್ತಾರೆ ಗೊತ್ತಾ ವೈಸ್ರಾಯ್ ಸಾಹೇಬ್ರೆ ನಿಮ್ಮ ರಾಣಿ ತನ್ನ ಪ್ರಜೆಗಳಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯವನ್ನು ನಮಗೂ ಕೊಡಲಿಕ್ಕೆ ಸಿದ್ಧಳಿದ್ದಾಳಾ ಒಂದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕೇಳೋದು ಆ ಕೇಳುವುದರೊಂದಿಗೆ ಈ ದೇಶದಲ್ಲಿ ಆಗಿ ಇದ್ರ ಬಗ್ಗೆ ಚರ್ಚೆ ಶುರುವಾಯಿತು ಅಂತ ಇತಿಹಾಸಕಾರರು ಹೇಳ್ತಾರೆ ಅಲ್ಲಿಂದ ಶುರುವಾಯಿತು ಅಂತ ಅದಕ್ಕೆ ಒಂದು ಬೇಸ್ ಹಾಕಿಕೊಟ್ಟವ್ರು ಸಾರ್ವಜನಿಕ ಕಾಕ ಗಣೇಶ್ ವಾಸುದೇವ್ ಜೋಶಿಯವರು ಆ ಗಣೇಶ್ ಜೋಶಿಯವರ ಸಂಪರ್ಕಕ್ಕೆ ಈತ ಪೂಣಾ ಸಭಾದ ಮೂಲಕ ಬಂದ ಅಲ್ಲಿ ನಡೀತಾ ಇದ್ದ ಚರ್ಚೆಗಳು ಪೊಲಿಟಿಕಲ್ ಚರ್ಚೆಗಳು ಇವನನ್ನು ತುಂಬ ಇಂಪ್ರೆಸ್ ಮಾಡಿದ್ವು ಅಲ್ಲೇ ಅವನಿಗೆ ಜಸ್ಟಿಸ್ ಅವರ ಸಂಪರ್ಕವೂ ಬಂದಿದ್ದು ರಾಣಡೆಯವರೂ ಕೂಡ ಈ ದೇಶದಲ್ಲಿ ಒಂದು ಆಧ್ಯಾತ್ಮಿಕ ಚಳುವಳಿಗೆ ಕಾರಣರಾದವರು ಈತ ಕ್ಷಾತ್ರತೇಜ ಮತ್ತು ಬ್ರಹ್ಮ ಇವೆರಡನ್ನೂ ಜೋಡಿಸಿಕೊಳ್ತಾ ತನ್ನನ್ನು ತಾನು ಸ್ಪಷ್ಟವಾಗಿ ರೂಪಿಸಿಕೊಳ್ಳುವಂಥ ಸಂದರ್ಭ ಬಂತು ರಾಣಡೆಯವರೊಂದಿಗೆ ವೈಚಾರಿಕ ಸಂಘರ್ಷ ಬೇಕಾದಷ್ಟಿತ್ತು ಅವನಿಗೆ ಅನೇಕ ವಿಚಾರಗಳಲ್ಲಿ ಸಂಘರ್ಷ ಇತ್ತು ಆದರೆ ರಾಣಡೆಯವ್ರನ್ನ ಅಪಾರವಾಗಿ ಗೌರವಿಸ್ತಾ ಇದ್ದ ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಕಾಕ ಅಂದರೆ ಗಣೇಶ್ ಜೋಶಿಯವರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರಲ್ಲಿ ಒಂದು ಕರೆ ಕೊಟ್ಟರು ಆ ಕರೆ ಏನಿತ್ತು ಅಂತಂದರೆ ನಾವೆಲ್ಲರೂ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತ ಸಾವಿರದ ಎಂಟುನೂರ ಎಪ್ಪತ್ತ್ಮೂರಲ್ಲಿ ಕೊಟ್ಟ ಕರೆ ಇನ್ನೂ ಗಾಂಧೀಜಿಯ ಕಲ್ಪನೆಯೂ ಇರಲಿಲ್ಲ ನನಗನ್ಸುತ್ತೆ ಗಾಂಧೀಜಿಗೆ ಹತ್ತನ್ನೆರಡು ವರ್ಷದ ಹುಡುಗ ಗಾಂಧೀಜಿ ಆಗ ಆಗ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು ಅನ್ನೋ ಕರೆಯನ್ನು ಕೊಟ್ಟರು ಕರೆಯನ್ನು ಕೊಟ್ಟು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತೇನು ತಾವು ಖಾದಿ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದರು ಆಮೇಲೆ ತಾವು ಬಳಸ್ತಾ ಇದ್ದಂಥ ಯುರೋಪಿನ ಛತ್ರಿಯನ್ನು ಇಂಗ್ಲೆಂಡಿನ ಸುಂದರವಾಗಿರುವ ಛತ್ರಿಯನ್ನು ಮೂಲೆಗೆ ಬಿಸಾಕಿ ಕೆಟ್ಟದಾಗಿ ಕಾಣ್ತಾ ಇದ್ದ ನೋಡ್ಲಿಕ್ಕೆ ಚೆನ್ನಾಗಿ ಕಾಣದೇ ಇದ್ದ ಭಾರತೀಯ ಛತ್ರಿಯನ್ನು ತಗೊಂಡು ಹೋಗೋರು ಆ ಛತ್ರಿಯನ್ನು ಅವರು ತೆಗೆದುಕೊಂಡು ಹೋಗುವಾಗಲೇ ಅದರ ಸಂದೇಶ ಕೆಟ್ಟದ್ದಾಗಿದ್ದರೂ ಪರವಾಗಿಲ್ಲ ನಮ್ಮ ವಸ್ತುವನ್ನೇ ಬಳಸಬೇಕು ಅಂತಾಗಿತ್ತು ಗಣೇಶ್ ಜೋಶಿಯವರು ಮಾಡಿದ ಕೆಲಸ ಫಡ್ಕೆ ಈ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫುಲ್ ಟೈಮ್ ಆಗಿ ಸ್ವಾತಂತ್ರ್ಯದ ಈ ಕೆಲಸಕ್ಕೆ ತನ್ನ ತಾನು ಜೋಡಿಸಿಕೊಂಡ ಆದರೆ ಕೆಲಸ ಬಿಡಲಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಬ್ರಿಟಿಷರಲ್ಲೇ ಕೆಲಸಕ್ಕಿದ್ದು ಅಲ್ಲೇ ತಾನು ಈ ಚಟುವಟಿಕೆಯನ್ನು ಅದ್ರ ಮೂಲಕವೇ ಮುಂದುವರೆಸ್ಕೊಂಡು ಹೋಗ್ತಿದ್ದಾನೆ ಹಾಗೆ ಮುಂದುವರ್ಸ್ಕೊಂಡು ಹೋಗುವಾಗಲೂ ಕೂಡ ಹೆಂಗೆ ಆಗ್ತಿತ್ತು ಅವನಿಗೆ ಅಂತಂದರೆ ಗೊಂದಲಗಳು ಸಿಕ್ಕಾಪಟ್ಟೆ ಬರ್ತಿದ್ದವು ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ಆಕ್ರೋಶ ಹುಟ್ಟತಿತ್ತು ಅವನಿಗೆ ಅವ್ರು ಮಾತಾಡುವ ಮಾತಿಗೆ ಪ್ರತಿ ಬಾರಿ ಈಗಂತೂ ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಿದ್ದ ಅವ್ರು ಏನಾದರೂ ಹೇಳಿದ್ದು ಇಷ್ಟ ಆಗಲಿಲ್ಲ ಅಂತಂದರೆ ಮುಖದ ಮೇಲೆ ಹೇಳ್ತಿದ್ದ ಸಲ ಅವನು ಕೂತ್ಕೊಂಡು ಬರಿತಾ ಕೂತಿದ್ದಂತೆ ಬಾಬು ಕೃಷ್ಣಮೂರ್ತಿ ಅವರು ಚೆನ್ನಾಗಿ ಬರಿತಾರ ಅದಮ್ಯ ಕೃತಿಯಲ್ಲಿ ಬರಿತಾ ಕೂತಕ್ಕೆ ಸಡನ್ನಾಗಿ ನೋಡಿದ್ದಂತೆ ತಾನು ಬರಿತಾ ಇರೋ ಪೆನ್ನೇ ಸ್ವದೇಶಿ ಅಲ್ಲ ಎಲ್ಲರ ಮುಂದೆ ಪೆನ್ನನ್ನೇ ಮುರಿದಾಕಿ ಇನ್ನು ಮುಂದೆ ಪೆನ್ಸಿಲ್ ಬರಿತೀನಿ ನಾನು ಅಂತ ಕೂತ್ನಂತ ಅವನು ಅಂದರೆ ಆಪರಿಯ ಪ್ರಖರವಾದ ರಾಷ್ಟ್ರೀಯತೆ ಅವನೊಳಗೆ ಮೊಳಲಿಕ್ಕೆ ಸಿದ್ಧವಾಯಿತು ಇತ್ತ ಫ್ಯಾಮಿಲಿ ಲೈಫು ಸ್ವಲ್ಪ ಗೊಂದಲದ ಗೂಡ ಹಾಗೇ ಇತ್ತು ಒಂದು ಮಗು ಹುಟ್ಟಿತ್ತು ಮಗು ತೀರ್ಕೊಳ್ತು ಎರಡನೇ ಮಗು ಹೆಣ್ಮಗು ಆಯಿತು ಆ ಮಗು ಹುಟ್ಟಿದ ಕೆಲವು ದಿನಗಳೊಳಗೆ ತಾಯಿ ತೀರ್ಕೊಂಡ್ರು ಹೆಂಡತಿ ಇದ್ದರೆ ಹೆಂಗಾದರೂ ಸಂಭಾಳಿಸಾದರೂ ಸಂಭಾಳಿಸ್ತಿದ್ಲು ಈ ಮಗುನ ಸಂಭಾಳಿಸ್ಬೇಕಲ್ಲ ಈ ಕೆಲಸದ ಜೊತೆಗೆ ಯಾರೋ ಸಜೆಶ್ ಸಜೆಷನ್ ಕೊಟ್ಟರು ಇನ್ನೊಂದು ಮದುವೆ ಆಗ್ಬಿಡು ಅಂತ ಗೋಪಿಕಾಬಾಯಿ ಎನ್ನುವಂಥ ಇನ್ನೊಂದು ಹೆಣ್ಣನ್ನು ಮದುವೆ ಆದ ಆ ತಾಯಿ ತುಂಬ ಚೆನ್ನಾಗಿ ಮಗುವನ್ನು ನೋಡ್ಕೊಳ್ತಿದ್ಲು ಈ ಪಡಕೆಗೆ ಡೈರಿ ಬರೆಯುವಂಥ ರೂಢಿ ಇತ್ತು ಅವಂದೆಲ್ಲ ಡಾಕ್ಯುಮೆಂಟ್ಸ್ ಏನು ಕಥೆಗಳು ಬರುತ್ತಲ್ಲ ಇದೆಲ್ಲವೂ ಡೈರಿ ಆಧಾರದ ಮೇಲೆ ಬರುವಂಥ ಕಥೆಗಳೇ ಆ ಡೈರಿಯಲ್ಲಿ ಅವನು ಹೇಳ್ಕೊಳ್ತಾನೆ ನನ್ನಿಬ್ಬರೂ ಹೆಂಡತಿಯರು ಕ್ಯಾರೆಕ್ಟರ್ನ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠ ಹೆಣ್ಣು ಮಕ್ಕಳು ಮೊದಲನೇವಳು ಅವಳು ಎರಡನೇ ಅವಳು ಸಮಾನರೇ ಆದರೆ ಮೊದಲನೇ ಆಗಾಗ ಒಡವೆ ಮಾಡಿಸ್ಕೊಡು ಅಂತಾದರೂ ಕೇಳ್ತಿದ್ಳು ಎರಡನೇ ಅದನ್ನೂ ಕೇಳಲಿಲ್ಲ ನನಗೆ ತುಂಬ ಸುಂದರವಾಗಿ ಆ ಮನೆಯ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ಲು ಹೆಣ್ಮಗಳವಳು ಆಗಲೂ ಫಡಕೆ ಒಂಥರ ಪಡಪಡ ಅನ್ನೋನೆ ಮನೆಗೆ ಬಂದರೆ ತುಂಬ ಮಾತಾಡ್ತಿರಲಿಲ್ಲ ಅವನದೇ ಲೋಕದಲ್ಲಿ ಇರ್ತಿದ್ದ ಈ ಹೆಂಡ್ತಿಗೆ ಅವನು ಮಾತಾಡಿದ್ರೆ ಸಾಕು ಅಂತ ಒಡವೆ ಆಮೇಲೆ ಅವ್ನು ಪ್ರೀತಿಯಿಂದ ಮಾತಾಡ್ತಾನೆ ಕಾಯ್ಕೊಂಡು ಕೂತಿರೋಳು ಅಷ್ಟು ಆಕೆ ತುಂಬ ಅವನ ಜೊತೆ ಚೆನ್ನಾಗಿ ಇದ್ದಂಥ ಹೆಣ್ಮಗಳು ಮಗುನೂ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ಲು ಈ ಹೊತ್ತಲ್ಲಿ ಇದನ್ನು ಚೆನ್ನಾಗಿ ಬಳಸ್ಕೊಂಡಂಥ ವಾಸುದೇವ್ ಬಲವಂತ ಪಡಕೆ ಏನು ಮಾಡಿದ ಆಲೋಚನೆ ಎಷ್ಟು ಚೆನ್ನಾಗಿತ್ತು ನೋಡಿ ಒಂದು ನಾವು ಎಲ್ಲಿವರೆಗೂ ಬ್ರಿಟಿಷರ ಎಜುಕೇಷನ್ ಸಿಸ್ಟಮ್ ಮೂಲಕ ಹಾದು ಬರ್ತೀವೋ ಅಲ್ಲಿಂದ ಬರುವಂಥ ಪ್ರಾಡಕ್ಟ್ಗಳೆಲ್ಲ ಹಿಂಗೆ ಆಗಿರ್ತವೆ ಆದ್ದರಿಂದ ನಾವು ನಮ್ಮದೇ ಆದ ಎಜುಕೇಷನ್ ಸ್ಟ್ರೀಮನ್ನ ಶುರು ಮಾಡಬೇಕು ಅಂತ ತನಗೆ ಬರುವಂಥ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಬೇರೆಯವರ ಸಹಕಾರವನ್ನು ಪಡ್ಕೊಂಡು ದ ಪೂರ್ಣ ನೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ಶುರು ಮಾಡಿದ ಮೊದಲು ಮೊದಲು ಚೆನ್ನಾಗಿ ನಡೀತಿತ್ತು ಆಮೇಲೆ ನಿಧಾನವಾಗಿ ಗೌರ್ಮೆಂಟ್ ಸ್ಕೂಲುಗಳು ಸ್ಕೂಲ್ಗಳವ್ರು ತುಂಬ ಪ್ರಚಾರ ಮಾಡಿ ಅವ್ನ ಸ್ಕೂಲಿಂದ ಮಕ್ಕಳನ್ನು ಈ ಕಡೆಗೆ ಚೆಲ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಆತ ತುಂಬ ಆಕ್ರೋಶ ಭರಿತನಾಗಿ ತಂದೆ ತಾಯಿಂದ್ರಿಗ ಹೇಳ್ತಾ ನಮ್ಮ ಸ್ಕೂಲಲ್ಲಿ ಒಳ್ಳೊಳ್ಳೆ ರೀ ಇಲ್ಲಿ ಕಳಿಸ್ರಿ ಇಲ್ಲಿ ಸಂಸ್ಕೃತಿ ಹೇಳ್ಕೊಡ್ತೀವಿ ನಾವು ಅಂತ ಹೇಳಿ ಹೇಳುವಂಥ ಪರಿಸ್ಥಿತಿ ಭಾಳ ಕಾಲ ಶಾಲೆ ನಡೀಲಿಲ್ಲ ಆದರೆ ಅವನ ಉದ್ದೇಶ ಮತ್ತು ಗುರಿ ಅಂತೂ ತುಂಬ ಸ್ಪಷ್ಟವಾಗಿತ್ತು ಆಗಿನ ಜನಮಾನಸವು ಹೆಂಗಿತ್ತು ಅಂತಂದರೆ ಬಹಳ ಜನ ಯಾರಿದ್ರೋ ಅವರೆಲ್ಲರೂ ಕೂಡ ವೈಟ್ ಸುಪ್ರೀಮ್ ಅಂತ ಅವ್ರಿಗೆ ಡಿಸೈಡ್ ಮಾಡಿದರು ಅವ್ರ ಸೇವೆ ಮಾಡೋದು ನಮ್ಮ ಜೀವನ ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಪಟ್ಟಿತ್ತು ಬಹುತೇಕರು ಹಾಗೇ ಇದ್ದರು ಎದುರಿಸುವ ತಾಕತ್ತಂತೂ ಯಾರಲ್ಲೂ ಇರಲಿಲ್ಲ ಮತ್ತು ಮೂರನೇದು ಏನು ತಿಳ್ಕೊಂಡಿದ್ರು ಅಂತಂದರೆ ಬಿಳಿಯರು ತುಂಬ ನ್ಯಾಯಮಾರ್ಗಿಗಳು ಅವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ ಅಂತ ಭಾವಿಸ್ಕೊಂಡಿದ್ರು ಬಿಕಾಸ್ ಕಾನೂನಿನ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಕಾನೂನು ಅವರೇ ಮಾಡೋದನ್ನು ಗೊತ್ತಿಲ್ಲ ನಮಗೆ ನಾವೇನು ಅಂದ್ಕೊಂಡಿದ್ದೀವಿ ಕಾನೂನು ಮನುಸ್ಮೃತಿಯಿಂದ ಬಂದಿರೋದು ಅದನ್ನು ಅವ್ರು ಫಾಲೋ ಮಾಡ್ತಾರೆ ಅನ್ನೋ ಥರದಲ್ಲಿ ಭಾವನೆ ಇತ್ತು ನಮಗೆ ಆದರೆ ಕಾನೂನು ಮಾಡೋದು ಅವರೇ ಅವ್ರು ತಮ್ಮ ಕಾನೂನು ತಾವು ನಿರೂಪಣೆ ಮಾಡ್ತಾ ಹೋಗೋದು ಅಷ್ಟೇ ಪ್ರಯತ್ನ ಅವರದ್ದು ಆದರೆ ಜನರಿಗೆ ಏನನ್ನಿಸಿತ್ತು ಅಂತಂದರೆ ಕಾನೂನಿನ ಮೂಲಕವೇ ಎಲ್ಲ ಬಗೆಹರಿಸ್ಕೊಳ್ಬೇಕು ಅಂತ ಮತ್ತು ಕಾನೂನಿನ ಮೂಲಕ ಬಗೆಹರಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಗೋ ಟು ಕೋರ್ಟ್ ಇವತ್ತಿಗೂ ಬದಲಾಗಲಿಲ್ಲ ಅದು ಗೋ ಟು ಕೋರ್ಟ್ ಏನಾದರೂ ಕಣ್ಣೆದ್ರಿ ಕಾಣ್ತಿರುತ್ತೆ ತಪ್ಪು ರೀ ಸುಳ್ಳು ರೀ ಗೊತ್ತಾಗ್ತಿರುತ್ತೆ ಗೋ ಟು ಕೋರ್ಟ್ ಅದು ಕೋರ್ಟರಿಂದ ಬರಬೇಕು ಕಾನೂನಿನ ಮೂಲಕ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಎನ್ನುವಂಥ ಕಲ್ಪನೆ ಇದೆಯಲ್ಲ ಅದು ಅವತ್ತಿಂದ ಶುರುವಾಗಿ ನಡ್ಕೊಂಡು ಬಂತು ಆದರೆ ಹಂತ ಹಂತವಾಗಿ ಇವರೂ ಕೂಡ ಮೋಸಗಾರರು ಅಂತ ಗೊತ್ತಾಗುವಂಥ ಅನೇಕ ಘಟನೆ ನಡೀತು ಅದರಲ್ಲಿ ಒಂದು ಬರೋಡಾದ ಮಹಾರಾಜ ಮಲ್ಹಾರ್ ರಾವ್ ಅವರ ಘಟನೆ ಮಲ್ಹಾರ್ ರಾವ್ ತುಂಬ ಆಗಿದ್ದರು ಎಲ್ರಿಗೂ ಅವ್ರ ಮೇಲೆ ಭಾಳವಾದ ಪ್ರೀತಿ ಇತ್ತು ಈ ಅವರಿಗೂ ಅವರಲ್ಲಿರುವಂಥ ಒಬ್ಬ ರೆಸಿಡೆಂಟನಿಗೂ ರೆಸಿಡೆಂಟ್ ಅಂತಂದರೆ ಬ್ರಿಟಿಷರ ಆಫೀಸರ್ ಒಬ್ಬ ಪ್ರತಿ ರಾಜ್ಯದಲ್ಲೂ ಇರ್ತಿದ್ದ ಅವನನ್ನು ರೆಸಿಡೆಂಟ್ ಅಂತ ಕರಿತಿದ್ರು ಅವನಿಗೆ ಹೈ ಸ್ಯಾಲ್ರಿನ ಆ ರಾಜ್ಯವೇ ಕೊಡಬೇಕಾಗಿತ್ತು ಅವನು ಇವರಿಗೆ ಸಜೆಷನ್ ಕೊಡೋದು ನೀವು ಯಾವ ನಿರ್ಣಯವನ್ನು ಹೆಂಗೆ ತೊಗೋಬೇಕು ಅಂತ ವಾಸ್ತವಾಗಿ ಬ್ರಿಟಿಷರ ಉದ್ದೇಶ ಏನು ಅಂತಂದರೆ ಆ ರಾಜ್ಯ ಏನು ಮಾಡ್ತಿದೆ ಅಂತ ರೆಗ್ಯುಲರ್ ರಿಪೋರ್ಟ್ ತೊಗೊಳ್ಲಿಕ್ಕೆ ಅವ್ರಿಗೆ ಈ ರೆಸಿಡೆಂಟ್ ಬೇಕಿತ್ತು ಫೇರೆ ಅಂತ ಒಬ್ಬ ರೆಸಿಡೆಂಟ್ ರೆಸಿಡೆಂಟಲ್ಲಿದ್ದ ಈ ಫೇರ್ ಅನ್ನೋ ರೆಸಿಡೆಂಟಿಗೂ ಬರೋಡಾದ ಮಹಾರಾಜರಿಗೂ ಆಗ್ತಾನೇ ಇರಲಿಲ್ಲ ಯಾವಾಗಲೂ ಕಿರಿಕಿರಿ ಮತ್ತಿನ್ನೇನು ಯಾವುದೋ ದೇಶದಿಂದ ಬಂದ ಒಬ್ಬ ಬಿಳಿಯ ನಾನು ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಇಲ್ಲಿ ಕೂತ್ಕೊಂಡು ಹೇಳ್ತಾ ಕೂತರೆ ಕೆಡ್ದ ಇನ್ನೇನಾಗತ್ತೆ ಅಮೇರಿಕಾದ ದೂತಾವಾಸ ಕಚೇರಿಯವನು ಇಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗೆ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿ ತೆಗಿಬಾರ್ದು ನಾವು ಹೇಳ್ದಂಗೆ ಕೇಳಬೇಕು ಅಂದರೆ ಕೆನ್ನೆ ಮೇಲೆ ಬಾರಿಸೋಣ ಅನ್ಸಲ್ವಾ ಹಾಗೆ ಆಗ್ತಿತ್ತು ಅವ್ರಿಗೆ ಸ್ವಾಭಿಮಾನಿಗಳಿಗೆ ಪ್ರಾಬ್ಲಮ್ ಇರೋದೇ ಅದು ಅವ್ರಿಗೆ ಹಾಗೆ ಆಗ್ತಿತ್ತು ಕೊನೆಗೆ ಎಷ್ಟರ ಮಟ್ಟಿಗೆ ಕಿತ್ತಾಟ ಹೋಯಿತು ಅಂತಂದರೆ ಬ್ರಿಟಿಷರ ವೈಸ್ರಾಯ್ ಹೇಳಿದ ಒಂದಿನ ನೀವು ನಮ್ಮ ರೆಸಿಡೆಂಟನ್ನು ವಿಷ ಹಾಕಿಕೊಳ್ಳುವ ಪ್ರಯತ್ನ ಮಾಡಿರೋದರಿಂದ ನಿಮ್ಮನ್ನು ರಾಜ್ಯಾಧಿಕಾರದ ಪಟ್ಟದಿಂದ ಕೆಳಗಿಳಿಸಿ ನಿಮ್ಮ ರಾಜ್ಯವನ್ನು ನಾವು ತಗೊಳ್ತೀವಿ ಅಂತ ತಗೊಂಡೇ ಬಿಟ್ರು ಈಗೇನು ಮಾಡಬೇಕು ಯುದ್ಧ ಮಾಡೋದಲ್ಲ ಇರೋದೊಂದೇ ಮಾರ್ಗ ಕಾನೂನು ಅಂತ ಜನ ತಾವೇ ಹಣವನ್ನು ಸೇರಿಸಿ ಅವ್ರ ಕೇಸನ್ನು ಫೈಟ್ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿದರು ಆದರೆ ಏನು ಫೈಟ್ ಮಾಡಿದರೂ ಕೂಡ ಕೋರ್ಟ್ನಲ್ಲಿ ಅವ್ರು ಗೆಲ್ಲಲಿಕ್ಕಾಗಲಿಲ್ಲ ಜನಕ್ಕನ್ನಿಸ್ತು ಅನ್ನಿಸ್ತು ಕೋರ್ಟ್ ಸರ್ವೋಚ್ಚ ಅಲ್ಲ ಕೋರ್ಟಲ್ಲಿ ಬರೋದೆಲ್ಲ ಸತ್ಯವಾಗಿರಲ್ಲ ತನಗೆ ಏನು ಬೇಕೋ ಅದನ್ನೇ ಬ್ರಿಟಿಷರು ಬೇಕಾದ್ದನ್ನು ಕೊಡ್ತಾರೆ ಅಂತ ಅನ್ನಿಸ್ತಲ್ಲ ಮೊದಲ ಅವರ ನಂಬಿಕೆ ಕುಸಿದು ಬಿತ್ತು ಅಲ್ಲಿಗೆ ಅಂದರೆ ನಿಧಾನವಾಗಿ ಜನರೊಳಗೆ ಈ ವಿಚಾರವನ್ನು ಸ್ಪ್ರೆಡ್ ಮಾಡಲಿಕ್ಕೆ ಇವರೆಲ್ಲರೂ ಸಕ್ಸಸ್ಫುಲ್ ಆದರು ಎರಡನೇದು ಕ್ಷಾಮದ ಸಂದರ್ಭ ಬಂದಾಗ ಹಳೆಯ ರಾಜರುಗಳೆಲ್ಲ ಜನರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಿದರೆ ಬ್ರಿಟಿಷರು ಬಡತನವನ್ನು ಜಾಸ್ತಿ ಮಾಡಿ ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳನ್ನು ಕಳಿಸಿ ಕ್ರೈಸ್ ಕ್ರಿಸ್ತನನ್ನು ನಂಬುವಂಥ ಜನರ ಸಂಖ್ಯೆ ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಶುರು ಮಾಡಿದರು ಈಗಲೂ ಅದೇ ನಡೆಯುತ್ತೆ ಸುನಾಮಿ ಬಂದಾಗ ನಾನು ನೀವು ದುಡ್ಡು ಕೊಟ್ಟು ಪಾಪ ಎಲ್ಲರೂ ಉಳಿದ್ರೆ ಸಾಕುವಂಥ ಪ್ರಯತ್ನ ಪಡ್ತಿರ್ತೀವಿ ನಾವು ಕೊಡೋವಂಥ ಕಿಟ್ಟು ಅದು ಮುಸ್ಲಿಮನ್ ಮುಸ್ಲಿಮ್ಗೆ ಹೋಗಿದ್ಯೋ ಕ್ರಿಶ್ಚಿಯನ್ಗೆ ಹೋಗಿದ್ಯೋ ಹಿಂದೂ ದೇವರಾಣೆಗೂ ಯೋಚನೆ ಮಾಡಲ್ಲ ಮಿತ್ರ ನಾನು ಆನ್ ಗ್ರೌಂಡ್ ಕೆಲಸ ಮಾಡಿದ್ದೀನಿ ತೊಗೊಳ್ಳುವಾಗ ಮುಸ್ಲಿಮೋ ಕ್ರಿಶ್ಚಿಯನ್ನು ಯಾರು ತುಂಬ ತೊಂದರೆಗಳಿದ್ದಾರೋ ಚೆನ್ನಾಗಿರಲಿ ಅಂತ ಭಾವಿಸ್ಕೊಂಡು ಕೊಡ್ತೀವಲ್ಲ ಕ್ರಿಶ್ಚಿಯನ್ ಹಂಗಿಲ್ಲ ಒಂದು ಕಿಟ್ ಕೊಟ್ಟರೆ ನನಗೆ ಎಷ್ಟು ಜನ ವಾಪಸ್ ಬರ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ಕೂತಿರ್ತಾರೋ ಅದು ಅವತ್ತಿಂದಲೂ ಇದೆ ಅವ್ರ ಬುದ್ಧಿ ಅದು ಯಾವಾಗ ಜಾಸ್ತಿ ಅಜೆಂಟ್ ಮಾಡಬೇಡ ಮೊದಲು ಈ ದೇಶವನ್ನು ಅರ್ಥ ಮಾಡ್ಕೊ ಈ ದೇಶ ಬರೀ ಗುಜರಾತ್ ಅಲ್ಲ ಈ ದೇಶವನ್ನು ಸುತ್ತಾಡು ಅಂತ ದೇಶವನ್ನು ಒಂದು ವರ್ಷಗಳ ಕಾಲ ಸುತ್ತಾಡುವರೆಗೂ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ಬೇಡ ಅಂತ ಹೇಳಿದರು ಗೋಕಲೆಯವರು ಕೊಟ್ಟಲಿಲ್ಲ ಅವರು ಒಂದು ವರ್ಷ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಸುಭಾಷ್ ಚಂದ್ರ ಬೋಸರಿಗೆ ಬಂದ ತಕ್ಷಣ ಆಗಿ ಸಿಕ್ಕೋರು ಚಿತ್ರರಂಜನ್ ದಾಸರು ಏನು ಭಾಗ್ಯ ಇತ್ತು ನೋಡಿ ಅವ್ರದ್ದು ಹಾಗೆ ಸಾವರ್ಕರ್ಗೆ ಆಗಿ ಸಿಕ್ಕೋರು ತಿಲಕರು ಸಾವರ್ಕರ್ ಯಾವುದೇ ಚಟುವಟಿಕೆ ಮಾಡುವಾಗ ಅಭಯ ಹಸ್ತ ಇರ್ತಿದ್ದು ತಿಲಕರದು ತಿಲಕರು ಹೇಳಿದರೆ ಫೈನ್ ಅಂತ ನಾವು ಮುಂದಕ್ಕೆ ಹೋಗೋಣ ಅಂತ ಆ ಥರ ಇದ್ರು ಹಾಗೆ ಹೇಗೆ ಇವರಿಗೆ ಸಾರ್ವಜನಿಕ ಕಾಕಾ ಇದ್ದರು ರಾನಡೆ ಅಣ್ಣಾ ಸಾಹೇಬ್ ಪಟವರ್ಧನರು ಕೂಡ ತುಂಬ ಮಾರ್ಗದರ್ಶನ ಮಾಡಿ ಹೇಗೆ ಜಾಗೃತಿಯ ಕಾರ್ಯ ಮಾಡಬೇಕು ಅಂತ ಹೇಳಿದರು ಹೇಗಿದ್ದರೂ ಪತ್ರಿಕೆಗಳಂತೂ ಇದ್ದವು ಇವರು ಜಾಗೃತಿಯ ಕಾರ್ಯಕ್ಕೆ ತಾವೇನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ತಮಟೆಯನ್ನು ಬಳಸ್ಕೊಂಡು ಜನರಿಗೆ ಹೇಳಬೇಕಾದ ಸಂಗತಿಯನ್ನು ಹಾಡಿನ ಮೂಲಕ ಭಾಷಣದ ಮೂಲಕ ಹೇಳುವ ಕೆಲಸವನ್ನು ಶುರು ಮಾಡಿದ್ದು ವಾಸುದೇವ ಬಲವಂತ ಪಡಕೆ ತಮಟೆಯನ್ನು ಬಳಸ್ಕೊಂಡು ಶುರು ಮಾಡಿದ್ದು ಬರ ತಮಟೆ ಬಳಸುವಾಗಲೂ ಹೆಂಗಿದ್ರು ಅಂತಂದರೆ ಯಾರೂ ಜೊತೆಯಲ್ಲಿ ಇಲ್ವಲ್ಲ ತಮಟೆ ಹೊಡಿತಾ ಹೋಗೋದಂತೆ ರಸ್ತೆಯಲ್ಲಿ ನಾಲ್ಕು ರಸ್ತೆ ಕೂಡೋ ಜಾಗದಲ್ಲಿ ನಿಂತ್ಕೊಳ್ಳೋದು ತಮಟೆ ಬಾರಿಸ್ತಾ ಹೇಳೋದು ಇಂದು ಸಂಜೆ ಇಂಥ ಜಾಗದಲ್ಲಿ ಭಾಷಣ ನಡೆಯುತ್ತೆ ಭಾರಿ ಪ್ರವಚನ ನಡೆಯುತ್ತೆ ನೀವೆಲ್ಲರೂ ಬರಬೇಕು ಪ್ರವಚನ ಮಾಡೋದು ಯಾರು ವಾಸುದೇವ್ ಬಲವಂತ ಪಡ್ಕೆ ಅವರೇ ಹೇಳೋದು ಇನ್ಯಾರು ಇಲ್ವಲ್ಲ ಹೇಗಿತ್ತು ಪರಿಸ್ಥಿತಿ ನೋಡಿ ಇವತ್ತು ನಮಗೆ ಫೇಸ್ಬುಕ್ ಪೋಸ್ಟ್ ಹಾಕಬೇಕು ನಮ್ಮನ್ನು ಯಾರೋ ಕರೆದು ಬಿಟ್ಟು ಅವರೊಂದು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು ಕರ್ಕೊಂಡು ಹೋಗೋರು ನಮಗೊಂದು ಹಾರ ಹಾಕಬೇಕು ಎಷ್ಟೆಲ್ಲ ನಮಗೆ ರಾದಾಂತಗಳಿವೆ ಆದರೆ ಪಾಪ ಅವತ್ತು ತಾನೇ ತಮಟೆ ಪಡ್ಕೊಂಡು ನನ್ನದೇ ಭಾಟ್ನ ಇದೆ ಬನ್ನಿ ಅಂತ ಜನ ಮೊದಲು ಮೊದಲು ಆಸಕ್ತಿಯಿಂದ ಬರ್ತಿದ್ರು ಆಮೇಲೆ ಮೇಲೆ ಆಸಕ್ತಿಯೂ ಕಳ್ಕೊಂಡ್ರು ಅದಕ್ಕೆ ಅವರು ಬಹಳ ದುಃಖದಿಂದ ಹೇಳ್ತಾರೆ ಅವರದೇ ಮಾತು ನಾನು ಹೇಳ್ತೀನಿ ಬುದ್ಧಿವಂತರ ಕುರಿತಂತೆ ಎಜುಕೇಟೆಡ್ಸ್ ಕುರಿತಂತೆ ಅವ್ರಿಗಿದ್ದ ಮಾತು ಅವ್ರಿಗಿದ್ದ ಭಾವನೆ ಏನು ಅನ್ನೋದನ್ನು ಅವರ ಡೈರಿಯ ವಾಕ್ಯಗಳನ್ನು ತೀತಾ ಶರ್ಮರು ಕನ್ನಡಕ್ಕೆ ತಂದಿದ್ದಾರೆ ಭಾಳ ಸುಂದರವಾಗಿ ತಂದಿದ್ದಾರೆ ಭಾರತೀಯರು ಇಂದು ಈ ಹೊತ್ತಿಗೆ ಅನ್ನವಿಲ್ಲದೆ ಸಾಯ್ತಾ ಇದ್ದರೆ ಅದಕ್ಕೆ ಬ್ರಿಟಿಷರ ಆಡಳಿತವೇ ಕಾರಣ ಇವರು ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಮಾಡೋದು ಇನ್ನೊಂದು ಮನಸ್ಸಲ್ಲಿ ಆಲೋಚನೆ ಮಾಡೋದೇ ಇನ್ನೊಂದು ಅಂತ ಬ್ರಿಟಿಷರ ಬಗ್ಗೆ ಹೇಳೋದು ವಿದ್ಯಾವಂತರಾದ ಭಾರತೀಯರು ಇನ್ನೂ ಕಣ್ತೆರೆಯಲಿಲ್ಲ ಬಡತನಕ್ಕೇನು ಕಾರಣ ಅಂತ ತಿಳಿದುಕೊಳ್ಳಿಕ್ಕೂ ಪ್ರಯತ್ನ ಇಲ್ಲ ಈ ವಿದ್ಯಾವಂತರು ಬುದ್ಧಿವಂತರಿಂದ ಬಿಡಿ ಕಾಸಿನಷ್ಟು ದೇಶದ ಕೆಲಸ ಸಾಧ್ಯವಾಗೋದಿಲ್ಲ ಅವರು ಸಾಮಾನ್ಯವಾಗಿ ಸುಖ ಜೀವನಾಪೇಕ್ಷಿಗಳು ವಿದ್ಯಾವಂತರು ಯೂಶಲ್ ಹಂಗೆ ನಾವು ನಮ್ಮ ಮಕ್ಕಳನ್ನು ಯಾಕೆ ಓದಿಸ್ತೀವಿ ಅಂತಂದರೆ ಸೆಟ್ಲಾಗ್ಬಪ್ಪ ಬೇಗ ಅಂತ ಸೆಟ್ಲಾಗುವುದಂದರೆ ಸುಖವಾಗಿರು ಅಂತ ಈ ಸುಖ ಜೀವನಾಪೇಕ್ಷಿಗಳು ಅದಕ್ಕೆ ನಾನು ಯಾವ ದೇಶದಲ್ಲಿ ಅನ್ಸೆಟಲ್ಡ್ ಜನ ಜಾಸ್ತಿ ಇರ್ತಾರೋ ಆ ದೇಶ ಕ್ರಾಂತಿಕಾರಿಯಾಗಿರುತ್ತೆ ಅಂತ ಸೆಟಲ್ಡ್ ಜನ ಜಾಸ್ತಿ ಆದಷ್ಟು ಆ ದೇಶಕ್ಕೆ ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ ಬರಲ್ಲ ಅಂತ ಹೀಗಾಗಿ ಇವರು ಸುಖ ಬಯಸುವಂಥ ಜನರು ಅವಿದ್ಯಾವಂತರಿಂದ ಹೆಚ್ಚು ಕೆಲಸ ಆಗತ್ತೆ ಏಕೆಂದರೆ ಅವರು ವಾದಿಸೋದಿಲ್ಲ ಹೇಳಿದಂತೆ ಕೆಲಸ ಮಾಡ್ತಾರೆ ಅದು ಅವನ ಆತ ನಿಶ್ಚಯಕ್ಕೆ ಬಂದ ಅಂತ ಆತ ಆತನ ಕುರಿತಂತೆ ಹೇಳ್ತಾರೆ ಆದರೆ ಈ ನಿಶ್ಚಯಕ್ಕೆ ಬಂದು ಆತ ಸುಮ್ಮನೆ ಆಗಲಿಲ್ಲ ತಾನು ತನ್ನ ಕೆಲಸವನ್ನು ಮುಂದುವರಿಸಬೇಕು ಅಂತ ಆತನೇ ಹುಟ್ಕೊಂಡಿದ್ದಂಥ ಒಂದು ಐಕ್ಯವರ್ಧಿನಿ ಅನ್ನುವಂಥ ಒಂದು ಸೀಕ್ರೆಟ್ ಸೊಸೈಟಿ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಗೆ ತಾನು ಸೇರಿಕೊಂಡ ಆ ಗುಪ್ತ ಕ್ರಾಂತಿಕಾರಿ ಸಂಸ್ಥೆಯ ಮೂಲಕ ತನ್ನ ಚಟುವಟಿಕೆಯನ್ನು ಆರಂಭಿಸಿದ ಈ ಐಕ್ಯವರ್ಧಿನಿ ಸಂಸ್ಥೆಗೆ ರೆಗ್ಯುಲರ್ ಭೇಟಿ ಕೊಡ್ತಿದ್ದವನು ಫೋರ್ ಪಾಯಿಂಟ್ ಐಡಿಯಾಸನ್ನು ಮುಂದಿಟ್ಟ ಅದರ ಮೇಲೆ ವರ್ಕ್ ಮಾಡ್ತಿದ್ರು ಅವರು ಮೊದಲನೇದೇನು ಅಂತಂದರೆ ಶಾಲಾ ವಿದ್ಯಾರ್ಥಿಗಳನ್ನು ಸೇರಿಸಿ ಸಭೆ ಮಾಡಬೇಕು ಮುಂದಿನ ಪೀಳಿಗೆಯನ್ನು ರೆಡಿ ಮಾಡಬೇಕು ಅಂತ ಇಪ್ಪತ್ತೈದು ವರ್ಷಗಳ ನಂತರ ಏನಾಗಬೇಕು ಅಂತ ಈಗ ಡಿಸೈಡ್ ಮಾಡಬೇಕು ಅಂತ ಎರಡನೇದು ಪ್ರಭಾತ್ ಫೇರಿ ಮಾರಾಟದಲ್ಲಿ ಪ್ರಭಾತ್ ಫೇರಿ ಅಂತ ಕರಿತಾರೆ ಅದನ್ನು ಅದರ ವಾಸ್ತವ ಮೆರವಣಿಗೆ ಅಂತ ಕರೆದ್ರೆ ಸಾಕಾಗ್ಬೋದು ಯಾವುದೇ ಕಾನೂನಿನ ವಿರುದ್ಧ ಯಾವುದೇ ಆಚರಣೆಯನ್ನು ಬ್ರಿಟಿಷರನ್ನಾದರೂ ಮಾಡ್ತಾರೆ ಅಂತ ಅದರ ವಿರುದ್ಧ ಮೆರವಣಿಗೆಯನ್ನು ತರಬೇಕು ಅಂತ ಈ ದೇಶದಲ್ಲಿ ಮೆರವಣಿಗೆಗಳ ಆಲೋಚನೆ ಮೊದಲ ಬಾರಿಗೆ ಶುರುವಾಗಿದ್ದು ವಾಸುದೇವ ಬಲವಂತ ಪಡಕೆಯಿಂದ ಅಂತಾನು ಅನೇಕರು ಹೇಳ್ತಾರೆ ಅದು ಆ ಐಕ್ಯವರ್ಧಿನಿ ಸಭೆಯಲ್ಲಿ ನಿಶ್ಚಯಗೊಂಡಿತ್ತು ಬ್ರಿಟಿಷರ ವಿರುದ್ಧ ಆಂದೋಲನ ಹೆಂಗೆ ಮಾಡಬೇಕು ಮೆರವಣಿಗೆ ಮಾಡಬೇಕು ಆ ಮೆರವಣಿಗೆಗಳ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಬೇಕು ಮೆರವಣಿಗೆ ಮಾಡೋರು ಯಾರು ತರುಣರು ತರುಣರಿಗೋಸ್ಕರ ಏನು ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಸಭೆ ಮಾಡಬೇಕು ಒಂದಕ್ಕೊಂದು ಕನೆಕ್ಟೆಡ್ ಮೂರನೇ ದಾತ ಹೇಳಿದ ಹಾಡುಗಾರರನ್ನು ತಯಾರಿಸಬೇಕು ಅವರು ಎಲ್ಲೆಲ್ಲಿ ಗಲ್ಲಿ ಇದೆಯೋ ಅಲ್ಲೆಲ್ಲ ನಿಂತ್ಕೊಂಡು ಹಾಡಬಲ್ಲಂಥವ್ರು ಆಗಬೇಕು ಇದೆಲ್ಲ ಆದಮೇಲೆ ನಾಲ್ಕನೇ ಹೇಳಿದ ಸಶಸ್ತ್ರ ಕ್ರಾಂತಿಕಾರ್ಯಕ್ಕೆ ಬೇಕಾಗಿರುವವರನ್ನು ಕೂಡ ನಾವು ರೆಡಿ ಮಾಡಬೇಕು ಫೋರ್ ಪಾಯಿಂಟ್ ಆ ಒಂದು ಪ್ರೋಗ್ರಾಮ್ ಅದು ಆ ಫೋರ್ ಪಾಯಿಂಟ್ ಪ್ರೋಗ್ರಾಮ್ನಲ್ಲಿ ಮೇಲಕ್ಕೆ ಕಾಣೋದು ಮೊದಲ ಮೂರಷ್ಟು ಇದೆಯಲ್ಲ ಅದು ಗಾಂಧೀಜಿ ಗಾಂಧಿವಾದ ಅಂತ ನೀವು ಆಮೇಲೆ ಏನು ಕರಿಬೋದೋ ಅದೆಲ್ಲವೂ ವಾಸದೆ ಬಲ್ಲೊಂದು ಪಡಕೆ ಹೇಳಿರೋದು ನಾಲ್ಕನೇ ಪಾಯಿಂಟ್ ಮಾತ್ರ ಪಕ್ಕಾ ಕ್ರಾಂತಿಕಾರ್ಯದ ಕಲ್ಪನೆ ಆ ನಾಲ್ಕನೇದರ ತಯಾರಿಯೂ ಜೋರಾಗಿತ್ತವರದು ಲಾಠಿ ಬಳಸೋದು ಹೆಂಗೆ ಕತ್ತಿ ಬಳಸೋದು ಹೆಂಗೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದರು ಇದೇ ಥರದ ಒಂದು ಟ್ರೈನಿಂಗ್ ಕ್ಯಾಂಪಿಗೆ ತಿಲಕರೂ ಬರ್ತಿದ್ದರು ಅಂತ ಹೇಳ್ತಾರೆ ಅಂದರೆ ತಿಲಕರೂ ಕೂಡ ಅವನ ಆ ಸಂಪರ್ಕದಲ್ಲಿ ಅವನ ಹತ್ತಿರದಿಂದ ನೋಡ್ತಾ ಆ ಸಂಪರ್ಕವನ್ನು ಬಳಸ್ಕೊಂಡವರು ಅಂತ ಹೇಳ್ತಾರೆ ಸೊ ಈ ನಡುವೆ ಯಾವಾಗ ತಾನಿಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಬೇಕಾಗಿರುವ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾಗಲೂ ಕೂಡ ಪಬ್ಲಿಕ್ಕನ್ನು ಸ್ಥಾಪಿಸ್ತೀವಿ ಅಂತ ಹೇಳ್ಕೊಂಡಿದ್ದ ಬರ್ಕೊಂಡಿದ್ದ ತನ್ನ ಡೈರಿನಲ್ಲಿ ನಂಗೊಂದು ಒಳ್ಳೆ ಇನ್ನೂರು ಜನ ಧೈರ್ಯ ಶಾಲೆಗಳು ಸಿಕ್ಬಿಟ್ರೆ ಸಾಕು ಅಂತ ಎಲ್ಲವೂ ಇತ್ತು ಅವನಿಗೆ ಪಾಪ ಅದರ ದುಡ್ಡಿರಲಿಲ್ಲ ಮೂರು ಸಾವಿರ ರೂಪಾಯಿ ಬೇಕಿತ್ತು ದೊಡ್ಡ ಪಡೆಯನ್ನು ಕಟ್ಟಲಿಕ್ಕೆ ಮೂರು ಸಾವಿರ ರೂಪಾಯಿ ಇರಲಿಲ್ಲ ಅವನದು ಈ ಮೂರು ಸಾವಿರ ರೂಪಾಯಿ ಏನು ಮಾಡಬೇಕು ಅಂತಂದಾಗ ಅವನಿಗೆ ಅನ್ನಿಸ್ತು ಈ ದರೋಡೆ ಕಾರ್ಯವೇ ಸರಿ ನಮ್ಮ ಜನರನ್ನು ಕೇಳಿದ್ರೆ ಕೊಡಲ್ಲ ನಾವೇ ಕಿತ್ಕೊಳ್ಳೋದು ಒಳ್ಳೆಯದು ದರೋಡೆ ಮಾಡಲಿಕ್ಕೆ ಯಾರು ಸರಿಯಾಗಿ ಸಿಗ್ತಾರೆ ರಾಮೋಶಿಗಳನ್ನೇ ತಯಾರು ಮಾಡಬೇಕು ಅಂತ ನಿಶ್ಚಯ ಮಾಡಿ ಸಲ ರಾಮೋಶಿಗಳ ಬಳಿ ಹೋದ ಅವನಿಗೆ ವಿಶ್ವಾಸ ಯಾಕಿತ್ತು ಅಂತಂದರೆ ರಾಮೋಶಿಗಳ ನಾಯಕನಾಗಿದ್ದ ಉಮಾಜಿ ನಾಯಕ್ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದಾಖಲೆ ಅವನಿಗೆ ಗೊತ್ತಿದ್ದರಿಂದ ರಾಮೋಷಿಗಳ ಪಡೆ ಒಂದು ಗ್ರೂಪನ್ನು ಸೇರಿಸಿಕೊಂಡು ಅವ್ರ ಜೊತೆ ಪ್ರಖರವಾಗಿ ಬ್ರಿಟಿಷರ ವಿರುದ್ಧವಾದ ಚರ್ಚೆಯನ್ನು ಮಂಡಿಸಿದ ಬ್ರಿಟಿಷರು ನಿಮ್ಮನ್ನು ಹೇಗೆ ನೋಡ್ಕೊಳ್ತಾರೆ ನಿಮ್ಮನ್ನು ಹೇಗೆ ದರೋಡೆ ಕೋರ್ ಅನ್ನುವಂಥ ಗುಂಪನ್ನು ಮಾಡಿ ನೀವು ಬದುಕೋದೇ ಕಷ್ಟ ಮಾಡಿಟ್ಟಿದ್ದಾರೆ ಅಂತ ಅವ್ರಿಗೆ ಹೇಳಿ ನಾವೇನು ಮಾಡಬೇಕು ಈಗ ಅಂತ ಪ್ರಶ್ನೆ ಕೇಳಿ ಸುಮ್ಮನಾದ ಯಾರೂ ಮಾತಾಡಲಿಲ್ಲ ದೌಲತ್ ಅನ್ನುವಂಥ ಒಬ್ಬ ತರುಣ ಎದ್ದು ನಿಂತ್ಕೊಂಡು ವಾಸುದೇವ್ರೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಪಡಕೆ ಖುಷಿಯಾಗೋಯ್ತು ಹಬ್ಬ ಇಷ್ಟು ದಿನಗಳ ನಂತರ ಒಬ್ಬ ಈ ಮಾತು ಹೇಳಿದ್ನಲ್ಲಪ್ಪ ಅಂತ ಗಟ್ಟಿಯಾಗಿ ತಬ್ಕೊಂಡ್ರು ಮುಂದೆ ವಾಸುದೇವ್ ಬಲವಂತ ಪಡಕೆಯ ಬಲಗೈ ಬಂಟನಾಗಿ ಗುರುತಿಸಿಕೊಂಡು ನಾ ದೌಲತ್ ರಾವ್ ನಾಯಕ್ ಇಡೀ ಟೀಮನ್ನು ಕಟ್ಟಿದ್ರು ಅವರು ಆ ಟೀಮನ್ನು ಕಟ್ಟಿ ಇವ್ರ ಮೂಲಕ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಮೊದಲು ಆಧ್ಯಾತ್ಮದ ವಿಚಾರದಲ್ಲೂ ತುಂಬ ಪ್ರಖರವಾಗಿದ್ದ ವ್ಯಕ್ತಿಯಾಗಿದ್ದರಿಂದ ಅಕ್ಕಲಕೋಟೆ ಶ್ರೀಗಳನ್ನು ಭೇಟಿ ಮಾಡಿದರು ಮಾಣಿಕ್ ಪ್ರಭುಗಳನ್ನು ಭೇಟಿ ಮಾಡಿದರು ಆನಂತರ ಗೊಂದಾವಲೇಕರ್ ಮಹಾರಾಜರನ್ನು ತುಂಬ ಹೆಸರಿರುವಂಥ ಸಾಧುಗಳು ಅವಧೂತರ ಪಟ್ಟದಲ್ಲಿರುವಂಥವರು ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಹೋದಾಗ ಈತನ ಕಣ್ಣಲ್ಲಿರುವಂಥ ಕಾಂತಿಯನ್ನು ನೋಡಿದ ಗೊಂದಾವಲೇಕರ್ ಮಹಾರಾಜರು ಹೇಳಿದ್ರಂತೆ ಮಗು ಕೆಲಸ ಭಾಳ ಒಳ್ಳೆಯದು ಟೈಮಿನ್ನೂ ಕೂಡ ಬಂದಿಲ್ಲ ಕಣಪ್ಪ ಸ್ವಲ್ಪ ದಿನ ಕಾಯಿ ಅಂತ ಸ್ವಾಭಿಮಾನದ ಬೆಂಕಿ ಇಟ್ಟುಕೊಂಡವನು ಕಾಯಲಿಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರೇನು ಟೈಮಿಗೆ ಕಾಯೋದು ಯಾಕೆ ನಾನು ನಡೆಸುವಂಥ ಹೋರಾಟ ಸಕ್ಸಸ್ಫುಲ್ ಆಗಬೇಕು ಅಂತ ಅವನಿಗೆ ಹಂಗಿಲ್ಲ ನಾನು ನಡೆಸುವ ಹೋರಾಟ ಸಕ್ಸಸ್ಫುಲ್ ಆಗಬೇಕು ಅಂತಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ನಾನು ಫೇಲ್ಯೂರ್ ಆಗಿ ಮತ್ತೊಬ್ಬ ಇದನ್ನು ತಗೊಂಡ್ರೂ ಸರಿಯೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಈ ನಾಡು ಒಳಿತಾಗಬೇಕು ಅನ್ನೋ ಕಲ್ಪನೆ ಇದೆ ಅಂತ ನನಗೆ ಗೌರವ ಸಿಗಬೇಕು ಅಂತಲ್ಲ ಆದರೆ ಆಗಬೇಕಾಗಿರೋದು ಈ ರಾಷ್ಟ್ರದ ಮುಕ್ತಿ ಅಷ್ಟೇ ಬ್ರಿಟಿಷರು ಕ್ಷಣ ಮಾತ್ರವೂ ಇಲ್ಲಿರಬಾರ್ದು ಅದಕ್ಕೇನಾಗಬೇಕೋ ಆಗಬೇಕು ಅವನೆಲ್ಲ ಸಾಧುಗಳ ಆಶೀರ್ವಾದ ಪಡ್ಕೊಂಡ ನೇರವಾಗಿ ಮನೆಗೆ ಬಂದ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಫೆಬ್ರವರಿಯಲ್ಲಿ ಫೆಬ್ರವರಿಯ ಮಧ್ಯಭಾಗ ಅನ್ಯೂಶುವಲ್ ಆಗಿ ಹೆಂಟ ಜೊತೆ ಮಾತಾಡಲಿಕ್ಕೆ ಕೂತ್ಕೊಂಡ ಅವಳಿಗೆ ಗಾಬರಿ ಆಶ್ಚರ್ಯ ನಮ್ಮ ಯಜಮಾನ್ರು ಯಾವತ್ತೂ ಹಿಂಗೆ ಮಾತಾಡಿದ್ದೇ ಇಲ್ವಲ್ಲ ನನ್ನ ಜೊತೆ ಅಂತ ಮಾತಾಡಿ ಅವಳು ಕೈಯನ್ನು ಹಿಡ್ಕೊಂಡು ಭಾವುಕನಾಗಿ ಹೇಳ್ದ ನೀನು ಮದುವೆ ಆಗಿ ನಾನು ಹಿಂಗೆ ಯಾವ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾವ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಕ್ಷಮಿಸ್ಬಿಡ್ತೀಯಾ ಅಂತ ಕೇಳ್ತ ಅವಳು ಭಾಳ ಭಾವುಕಳಾಗ್ಬಿಟ್ಲ ಅವಳು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಏನು ಗೊತ್ತಾಗಲಿಲ್ಲ ಮುಂದುವರೆದು ಪಡಕೆ ಹೇಳಿದನಂತೆ ನಾಳೆಯೇ ನಿನ್ನ ತಮ್ಮನಿಗೆ ಇಲ್ಲಿ ಬರಲಿಕ್ಕೆ ಹೇಳಿದ್ದೀನಿ ನೀನು ಮಗುವನ್ನು ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡು ಇನ್ನು ನನ್ನ ನಿನ್ನ ಭೇಟಿ ಯಾವತ್ತಾಗತ್ತೆ ನನಗೆ ಗೊತ್ತಿಲ್ಲ ದಯವಿಟ್ಟು ಸಾಧ್ಯ ಆದರೆ ಜೀವನದಲ್ಲಿ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡು ನಂಗೆ ಭಾಳ ಬಾರಿ ಈ ಆದರ್ಶವಾದಿಗಳ ಹೆಂಡತಿಯರ ಬಗ್ಗೆ ಯೋಚನೆ ಮಾಡಿದಾಗ ಬಹಳ ಕಷ್ಟ ಅನ್ನಿಸ್ಬಿಡುತ್ತೆ ಭಾಳ ಸಂಕಟ ಅನ್ನಿಸ್ಬಿಡುತ್ತೆ ಅವ್ರ ಲೈಫಲ್ಲಿ ಏನೂ ರೀ ಅನೇಕ ಬಾರಿ ಆ ಹೆಂಡತಿಯರ ಹೆಸರನ್ನು ಉಲ್ಲೇಖ ಕೂಡ ಮಾಡಲ್ಲ ಅವ್ರು ಯಾರು ಅಂತ ಸಮಾಜಕ್ಕೆ ಗೊತ್ತೂ ಆಗಲ್ಲ ಆದರೆ ಏನಾದರೂ ಪಡ್ಕೊಂಡಿರ್ತಾರ ಲೈಫ್ನಲ್ಲಿ ಏನೂ ಇಲ್ಲ ಅವನ ಹೆಂಡ್ತಿ ನಾನು ಅನ್ನುವಂಥ ಒಂದು ಗೌರವ ಗೌರವ ಯಾವಾಗ ಗೊತ್ತಾ ಆತನಿಗೆ ಸಮಾಜ ಗೌರವ ಕೊಡಲಿಕ್ಕೆ ಶುರು ಮಾಡಿದಾಗ ಮಾತ್ರ ಇಲ್ಲದೆ ಹೋದರೆ ಅದೂ ಇಲ್ಲ ಸಾವರ್ಕರ್ ಅಣ್ಣ ಜೈಲಿಗೆ ಹೋದಾಗ ಸಾವರ್ಕರ ಅತ್ತಿಗೆಯನ್ನು ಜನ ಜೈಲಿಗೆ ಹೋದವನು ಹೆಂಡತಿ ಅಂತ ಮೂದಲಿಸ್ತಿದ್ರು ಇವತ್ತು ನಾವು ಹೆಮ್ಮೆ ಪಡ್ತೀವಿ ಆಕೆ ಬದುಕಿದ್ದಷ್ಟು ದಿನ ಆ ಗೌರವ ಆಕೆಗೆ ಯಾವತ್ತೂ ಸಿಗಲೇ ಇಲ್ಲ ಹೋಗಲಿ ಸಂಸಾರದ ಸುಖವನ್ನು ಅನುಭವಿಸ್ತಾರ ಅಂತಂದರೆ ಆ ಗಂಡಂದ್ರಿಗೆ ಸಂಸಾರವನ್ನು ನೋಡಲಿಕ್ಕೂ ಪುರಿಸುತ್ತಿರಲ್ಲ ಎಂಥ ಬದುಕು ಅವರದ್ದು ಅಂತ ನಾನು ಆಕೆಯನ್ನು ವಿಶೇಷವಾಗಿ ನೆನಪಿಸ್ಕೊಳ್ಳೋದು ಯಾಕೆ ಅಂತಂದರೆ ಆ ಮಹಾತಾಯಿ ಎಂಥ ದೊಡ್ಡ ತ್ಯಾಗವನ್ನು ಮಾಡಿದ್ಲು ಅಂತಂದರೆ ಗಂಡನ ಆ ದುಃಖಪೂರ್ಣ ಮುಖವನ್ನು ನೋಡ್ತಾ ಬಹಳ ದುಃಖದಿಂದ ಮಾರನೇ ದಿನ ಒಂದು ಬಂಡಿಗೆ ತನ್ನ ಮಗುವನ್ನು ಕೂರಿಸ್ಕೊಂಡು ತನ್ನ ವಸ್ತುಗಳನ್ನು ತೆಗೆದುಕೊಂಡು ತವ್ರ ಮನೆಗೆ ಹೊರಟೇ ಬಿಟ್ರು ಐ ಡೌಟ್ ಇನ್ ಲೈಫ್ನಲ್ಲಿ ಯಾವತ್ತೂ ಗಂಡನ ಮುಖ ನೋಡಲೇ ಇಲ್ಲ ಚಿಕ್ಕ ಹುಡುಗಿ ಜೀವನ ಪರ್ಯಂತ ಹಾಗೆ ಕಳೆಯುವಂಥ ಪರಿಸ್ಥಿತಿ ಬಂತು ಅವಳಿಗೆ ಅದಾದ ಒಂದು ಎಂಟತ್ತು ದಿನಕ್ಕೆ ಈ ಪುಣ್ಯಾತ್ಮ ತಾನು ಕದ್ದು ಮುಚ್ಚಿ ಕೂಡಿಟ್ಟಿದ್ದ ಕತ್ತಿಯನ್ನು ಗುರಾಣಿಯನ್ನೆಲ್ಲ ಇನ್ನೊಂದು ಬಂಡಿಗೆ ಹೇರ್ಕೊಂಡು ರಾತ್ರಿ ತಾನೂ ಮನೆ ಬಿಟ್ಟ ಆ ಮನೆಗೆ ಇನ್ನು ಯಾವತ್ತೂ ವಾಪಸ್ ಅವನು ಬರಲಿಲ್ಲ ಈಗ ಅವನಿಗೆ ಕಾಡೆ ವಾಸಸ್ಥಾನ ರಾಮೋಷಿಗಳ ಜೊತೆಗೆ ಇರ್ತಾನೆ ಆ ರಾಮೋಷಿಗಳಿಗೆ ಎಲ್ಲ ತಾನು ತಂದಿದ್ದಂಥ ಶಸ್ತ್ರಗಳನ್ನೆಲ್ಲ ಅವ್ರ ಜೊತೆ ಹಂಚಿಕೊಂಡ ಆದರೆ ಆಶ್ಚರ್ಯದ ಸಂಗತಿ ಪುಣ್ಯಾತ್ಮ ಇನ್ನೂ ಕೆಲಸ ಬಿಟ್ಟಿರಲಿಲ್ಲ ಇನ್ನೂ ಕೆಲಸದಲ್ಲೇ ಇದ್ದ ಅವನು ಬ್ರಿಟಿಷರ ಜೊತೆಯೇ ಕೆಲಸ ಮಾಡ್ತಾ ಅವ್ರ ವಿರುದ್ಧ ಮಾಡಬೇಕಾಗಿರುವ ಎಲ್ಲ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಿದ್ದ ಅವನು ಡೈರಿ ಬರೆಯುವಂಥ ಗುಣ ಇದ್ದಿದ್ದರಿಂದ ಇವೆಲ್ಲವೊಂದು ಹಂತ ಹಂತವಾಗಿ ಹೇಳ್ಕೊಳ್ತಾ ಹೋಗ್ತಾನೆ ಈ ರಾಮೋಷಿಗಳನ್ನು ಸೇರಿಸ್ಕೊಂಡು ತಕ್ಷಣಕ್ಕೆ ದುಡ್ಡು ಬೇಕಲ್ಲ ದುಡ್ಡು ಬೇಕು ಅಂತ ಚಿಂಚೋಸಿ ಅನ್ನುವಂಥ ಒಂದು ಹಳ್ಳಿಯನ್ನು ದರೋಡೆ ಮಾಡಬೇಕು ಅಂತ ನಿಶ್ಚಯ ಮಾಡಿದರು ದರೋಡೆ ಮಾಡುವಾಗಲೂ ಭಾಳ ಎಚ್ಚರಿಕೆಯಿಂದ ಯಾರು ಬ್ರಿಟಿಷರ ನೇರ ಕಾರಕೂನರಾಗಿರ್ತಿದ್ರು ಯಾರು ಜನರಿಗೆ ಸಾಲ ಕೊಟ್ಟು ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಮಾಡ್ತಾ ಅವ್ರ ಪೇಪರ್ಸ್ಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಕಾಟ ಕೊಡ್ತಿದ್ರು ಅಂಥವ್ರನ್ನೇ ಗುರುತಿಸಿದ್ರು ಮುಂಚೆ ಅಂಥವ್ರನ್ನೇ ಅಟ್ಯಾಕ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿದ ನಂತರ ಬಂದಿರುವ ದುಡ್ಡನ್ನೆಲ್ಲ ತಾವು ತಗೊಂಡು ಆ ಲೆಕ್ಕಪತ್ರಗಳನ್ನೆಲ್ಲ ಸುಟ್ಟಾಕಿ ಹೋಗ್ತಿದ್ರು ಊರಿನ ಜನಕ್ಕೂ ಅನುಕೂಲವಾಗುವಂತೆ ಮಾಡ್ತಿದ್ರು ಈ ಥರ ಅವರು ಚಿಂಚೋಸಿ ದರೋಡೆ ಮಾಡಿದಾಗ ಅವ್ರಿಗೊಂದು ಮೂರು ಸಾವಿರ ರೂಪಾಯಿ ಸಿಕ್ತು ಮೂರು ಸಾವಿರ ರೂಪಾಯಿ ಸಿಕ್ಕಿದ ತಕ್ಷಣ ಬ್ರಿಟಿಷರಿಗೆ ಯಾವುದೋ ದರೋಡೆ ನಡೆದಿದೆ ಅಂತ ಗೊತ್ತು ಅಷ್ಟೇ ಆದರೆ ಈ ದರೋಡೆ ನಡೆದು ಅನೇಕ ತಿಂಗಳುಗಳ ಕಾಲ ಮತ್ತೊಂದು ದರೋಡೆ ನಡೀಬಾರ್ದು ರೂಲ್ ಪ್ರಕಾರ ಈ ರಾಮೋಷಿಗಳಿದ್ದು ಹಾಗೆ ಆದರೆ ಅದರ ಹಿಂದ ಹಿಂದೆಯೇ ಧಮ್ರಿಯಲ್ಲಿ ತೋರಣದಲ್ಲಿ ಒಲೆಯಲ್ಲಿ ಒಂದಾದ ಮೇಲೆ ಒಂದು ದರೋಡೆ ಪ್ರಕರಣಗಳು ನಡೆದು ಆ ಪ್ರಕರಣಗಳ ಮತಿತಾರ್ಥ ಏನು ಸಿಕ್ತಿದೆ ಅವರಿಗೆ ಅಂತಂದರೆ ಇದು ಆರ್ಡಿನರಿ ದರೋಡೆ ಅಲ್ಲ ಈ ದರೋಡೆಯ ನಂತರ ಎಲ್ಲ ಕಾಗದ ಪತ್ರಗಳನ್ನು ಸುಟ್ಟಾಕ್ತಿದ್ದಾರೆ ಮತ್ತು ಬ್ರಿಟಿಷರಿಗೆ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ದಾರೆ ಪ್ರತಿ ದರೋಡೆಯ ನಂತರ ಅಂತ ಗೊತ್ತಾದಾಗ ಇವ್ರೆಲ್ರಿಗೂ ಗಾಬರಿ ಆಗಲಿಕ್ಕೆ ಶುರುವಾಯಿತು ಮುಂಬೈನ ರಾಜ್ಯಪಾಲನ ಹೆಸರು ರಿಚರ್ಡ್ ಟೆಂಪಲ್ ಅಂತ ರಿಚರ್ಡ್ ಟೆಂಪಲ್ಗೆ ಎಷ್ಟು ಗಾಬರಿ ಆಯಿತು ಅಂತಂದರೆ ಆತ ಕಡಕ್ಕಾಗಿರುವಂಥ ಆಫೀಸರ್ ಡೇನಿಯಲ್ನ ಕರೆಸ್ಕೊಂಡ ಈ ದರೋಡೆ ಮಾಡ್ತಾ ಇರುವ ಲೀಡ್ರ್ ಯಾರು ಅಂತ ಗೊತ್ತಾಗ್ತಿಲ್ಲ ಇವ್ರು ಅಂಡ್ರೆ ಇದ್ದಾನೋ ಅವನು ಇವರು ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾನೆ ಆ ಲೀಡ್ರ್ ಯಾರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹುಡುಕಾಡಬೇಕು ನೀನು ಆ ಹುಡುಕಾಡ್ಕೊಂಡು ಅವನು ಕರ್ಕೊಂಡು ಬರಬೇಕು ಅಂತ ಈ ಡೇನಿಯಲ್ ತುಂಬ ಹಾರ್ಡ್ ಆಫೀಸರ್ ಅವನು ಅಟ್ಟಿಸ್ಕೊಂಡು ಹೋಗಿ ಅವನು ಗೆಲ್ಲಬಲ್ಲಂಥ ಸಾಮರ್ಥ್ಯ ಇದ್ದವನು ಅವನು ಈ ಥರ ಅಟ್ಟಿಸ್ಕೊಂಡು ಹೋಗುವಾಗ ಈ ವಾಸುದೇವ್ ಬಲವಂತಪಡಕೆಯ ಕ್ಲೋಸ್ ಮಿತ್ರ ಒಬ್ಬ ಸಿಕ್ಬಿಟ್ಟ ಈ ದರೋಡೆಯಲ್ಲಿ ಭಾಗವಹಿಸಿದ ಮಿತ್ರ ಒಬ್ಬ ಸಿಕ್ಬಿಟ್ಟ ಅವನನ್ನು ಕೇಳಲಾಯ್ತು ಯಾರು ಇದನ್ನು ಮಾಡೋರು ಅಂತ ಅದ ಯಾರು ಅಂತ ನನಗೆ ಹೆಸರು ಗೊತ್ತಿಲ್ಲ ಆದರೆ ಆತ ಮಿಲ್ಟ್ರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತು ಅಂತ ಡೇನಿಯಲ್ಲಿ ತಲೆ ಕೆಟ್ಟೋಯ್ತು ಮಿಲ್ಟ್ರಿ ಕಚೇರಿ ಅಲ್ಲ ಯಾರು ಅಂತ ಹೇಳಿ ಕರ್ಕೊಂಡು ಹೋದ ಮಿಲ್ಟ್ರಿ ಕಚೇರಿಗೆ ಇವನನ್ನು ಎಲ್ಲರೂ ನಿಲ್ಲಿಸ್ದ ಇದರಲ್ಲಿ ಯಾರು ಅಂತ ಗುರುತಿಡಿ ಅಂತ ಅವ್ನು ನೋಡಿ ಯಾರೂ ಇಲ್ಲ ಇದರಲ್ಲಿಂದ ಆಮೇಲೆ ಕಡತ ತೆಗೆದು ನೋಡಿದ್ರೆ ಕಳೆದ ಒಂದು ವಾರದಿಂದ ಕೆಲಸಕ್ಕೆ ಬರೆದ ಇರೋಣ ಒಬ್ಬನೇ ಅದು ವಾಸುದೇವ್ ಬಲವಂತ ಪಡಕೆ ಅಂತ ಗೊತ್ತಾಯ್ತು ಆಗ ಗೊತ್ತಾಗಿದ್ದು ವಾಸುದೇವ್ ಬಲವಂತ ಪಡಕೆ ಅಂತ ಅಲ್ಲಿವರೆಗೂ ಯಾರು ಇದೇನು ಮಾಡ್ತಿದ್ದಾರೆ ಯಾರು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಬಂಡಾಯಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಗ ಅವರು ಹಿಂದೆ ಬಿದ್ದರು ಆದರೆ ಹಳ್ಳಿಗಳ ಜನ ಪಡಕೆ ಪರವಾಗಿತ್ತು ಮತ್ತು ಬ್ರಿಟಿಷರು ಈ ಥರ ಪಡಪಡಿಸ್ತಾ ಇರೋದು ನೋಡಿ ಹಳ್ಳಿಗಳ ಜನಕ್ಕೆ ಬಹಳ ಖುಷಿ ಇವರು ಹೆದರ್ತಾರಲ್ಲ ಯಾವ ಅವಧಾರಣೆಯನ್ನು ಅವ್ರು ತುಂಬಿಟ್ಟಿದ್ರಲ್ಲ ಬ್ರಿಟಿಷರು ಯಾರಿಗೂ ಹೆದರೋದಿಲ್ಲ ಬ್ರಿಟಿಷರು ದೇವರು ಕಳಿಸಿರುವಂಥ ವರಪುತ್ರರು ಹೀಗಾಗಿ ಭಾರತೀಯರು ಹೆದರಬೇಕೆ ಹೊರತು ಬ್ರಿಟಿಷರಲ್ಲ ಅದೆಲ್ಲ ಚೇಂಜ್ ಆಗಲಿಕ್ಕೆ ಶುರುವಾಯಿತು ಒಬ್ಬ ಪಡಕೆ ಇವ್ರನ್ನೆಲ್ಲ ಹೆಂಗೆ ಹೆದರಿಸ್ಬಿಟ್ಟಿದ್ದಾನೆ ಅಂತಂದರೆ ಪಡಕೆಯಿಂದ ಹೆದರ್ಕೊಂಡು ಬಿದ್ದಿದ್ದಾರೆ ಅಂತ ಗೊತ್ತಾಯ್ತು ಇವರಿಗೆ ಪತ್ರಿಕೆಗಳು ಕೂಡ ಎಷ್ಟು ವರ್ಣರಂಜಿತವಾಗಿ ಇತ್ತು ಅಂತಂದರೆ ಬೋಧ ಸುಧಾಕರ ಅನ್ನುವಂಥ ಒಂದು ಪತ್ರಿಕೆ ಹೆಡ್ಲೈನಲ್ಲೇ ಹಾಕ್ತು ಸಾವಿರದ ಎಂಟುನೂರ ಐವತ್ತೇಳರ ಮಾದರಿಯ ಇನ್ನೊಂದು ಹೋರಾಟಕ್ಕೆ ಭೂಮಿಕೆ ಸಿದ್ಧವಾಗ್ತಿದೆ ಬಲವಂತ ಬಲವಂತಪಡಕ್ಕೆ ಅದರ ಲೀಡ್ರು ಅಂತ ಆಗಿರ್ಬೇಡ ಬ್ರಿಟಿಷರಿಗೆ ಇನ್ನೊಂದೇನಾದರೂ ಅಂಥ ಹೋರಾಟ ನಡೆದರೆ ಅವರು ಸತ್ತೇ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಹೀಗಾಗಿ ಅವ್ರು ಹೇಗಾದರೂ ಮಾಡಿ ಇದನ್ನು ಮಟ್ಟ ಹಾಕಬೇಕು ಅನ್ನೋಂಥ ಪ್ರಯತ್ನ ಇದಕ್ಕೆ ಸರಿಯಾದ ನಾನು ಸೂಕ್ತವಾದ ಹೇಳಿಕೆ ಏನು ಕೊಡಬೇಕು ಅಂದರೆ ರಿಚರ್ಡ್ ಟೆಂಪಲ್ ಹೇಳಿಕೆಯೇ ಕೊಡಬೇಕು ರಿಚರ್ಡ್ ಟೆಂಪಲ್ ಹೇಳಿದ ಇದು ಆರ್ಡಿನರಿ ದರೋಡೆ ಅಲ್ಲ ಅನೇಕ ಭಾರತೀಯರೂ ಬರೀ ದರೋಡೆ ಯಾಕೆ ಮಾಡ್ತಾರೆ ಕ್ರಾಂತಿಕಾರಿಗಳು ಅಂತ ಅದಕ್ಕೆ ಅವನೇ ಉತ್ತರ ಕೊಡ್ತಾನೆ ತನ್ನ ಡೈರಿಯಲ್ಲಿ ಬರೀತಾನೆ ಒಂದು ಒಬ್ಬ ಒಬ್ಬ ಒಂದು ಮನೆಗೆ ಲೂಟಿಗೆ ಅಂತ ಹೋದಾಗ ದರೋಡೆಗೆ ಅಂತ ಹೋದಾಗ ಅವನು ಕೇಳ್ತಾನೆ ನೀವು ದೇಶವನ್ನು ಕಟ್ಟಲಿಕ್ಕೋಸ್ಕರ ದುಡ್ಡು ಕೊಡಿ ಅಂದರೆ ಕೊಡಲ್ಲ ಅದಕ್ಕೆ ನಾನೇ ಬಂದು ಕಿತ್ಕೋತಿದ್ದೀನಿ ಬ್ರಿಟಿಷರು ಟ್ಯಾಕ್ಸ್ ಅಂತ ಹಾಕಿ ನಿಮ್ಮ ಹತ್ರ ವಸೂಲ್ ಮಾಡ್ತಾರಲ್ಲ ಅದು ಕೊಡಲ್ಲ ಅಂತೀರಿ ನೀವು ಬಾಯಿ ಮುಚ್ಕೊಂಡು ಕೊಡಲ್ವಾ ದೇಶವನ್ನು ಕಟ್ಟುವ ಕೆಲಸಕ್ಕೆ ಕೊಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇದೆಲ್ಲವನ್ನು ಸಾಲ ಅಂತ ನೆನ್ಪಿಟ್ಕೊಂಡು ಒಂದೊಂದು ಪೈಸೆಯನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದ ದರೋಡೆಗೂ ಕೂಡ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಕಲ್ಪಿಸಿ ಕೊಡ್ತಿದ್ದ ಪುಣ್ಯಾತ್ಮ ಅದನ್ನು ಸ್ಪಷ್ಟವಾಗಿಯೇ ಈತ ಹೇಳ್ತಾನೆ ರಿಚರ್ಡ್ ಟೆಂಪಲ್ ಹೇಳ್ತಾನೆ ದರೋಡೆ ನೆಪ ಮಾತ್ರ ಆದರೆ ಅವರು ಮಾಡ್ತಿರೋದು ರಾಜಕೀಯ ಸಂಘಟನೆಯೇ ಅಂತ ರಿಚರ್ಡ್ ಟೆಂಪಲ್ ಗುರುತಿಸಿದ್ದ ಅದನ್ನು ಭಯ ಹೋಗಲಾಡಿಸ್ಬೇಕು ಅನ್ನೋದು ಇವನು ಉದ್ದೇಶ ಆಗಿತ್ತು ಭಯ ಹೋಗಲಾಡಿಸ್ಲಿಕ್ಕೆ ಎರಡೇ ಮಾರ್ಗ ಇರೋದು ಒಂದು ಎದುರಾಳಿಗಳು ವೀಕ್ ಅಂತ ತೋರಿಸ್ಬೇಕು ಎರಡನೇದು ನಾವು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ಬೇಕು ಎದುರಾಳಿಗಳು ವೀಕ್ ಅಂತ ಇವ್ನು ತೋರಿಸಾಗಿತ್ತು ಯಾಕೆ ಅಂತಂದರೆ ಇವರು ಆಗಲೇ ಪತರು ಗುಟ್ಟು ಹೋಗಿದ್ರು ಇವ್ನು ದರೋಡೆಗಳ ಮೇಲೆ ದರೋಡೆ ಮಾಡ್ತಿದ್ದಾನೆ ಸಂಘಟನೆಗಳ ಮೇಲೆ ಸಂಘಟನೆ ಕಟ್ತಿದ್ದಾನೆ ಏನೋ ಆಗ್ಬಿಡುತ್ತೆ ಅಂತ ಇನ್ನು ತಾನು ಸ್ಟ್ರಾಂಗ್ ಅಂತ ಹೆಂಗೆ ತೋರಿಸ್ದ ಅಂತಂದರೆ ತನಗೊಂದು ಅವ್ಯಕ್ತ ಶಕ್ತಿ ಇದೆ ಅಂತ ಇಲ್ಲಿ ದರೋಡೆ ಆಗ್ತಿತ್ತು ಇಲ್ಲಿ ಬಿಟ್ಟರೆ ಮತ್ತೆಲ್ಲೋ ದರೋಡೆ ಆಗ್ತಿತ್ತು ಎಲ್ಲಿದ್ದಾನೇನು ಗೊತ್ತಾಗ್ತಿರಲಿಲ್ಲ ಜನ ಅಂದ್ಕೊಳ್ತಿದ್ರು ವಾಸುದೇವ್ ಬಲವಂತ ಪಡಕೆಗೆ ವಿಶೇಷವಾದ ಶಕ್ತಿ ಇದೆ ಅಂತ ದೈವೀ ಶಕ್ತಿ ಇದೆ ಅಂತ ಯಾವ ದೇಶದಲ್ಲಿ ಹಂಗೆ ಅಂದ್ಕೊಳ್ತಾರೋ ಬಿಡ್ತಾರೋ ಭಾರತದಲ್ಲಂತೂ ಅದು ಭಾಳ ಬೇಗ ಅಂದ್ಕೊಂಡ್ಬಿಡ್ತೀವಿ ನಾವು ಒಂದು ಎರಡು ಒಳ್ಳೆ ಕೆಲಸ ಮಾಡಿಬಿಟ್ರೆ ದೇವರೇ ಕಣ ಮಾಡಿಸ್ತಾ ಇರೋದು ಇದು ಅಂತ ನಮಗೊಂದು ಸಹಜವಾದ ರೂಢಿ ಅದು ಮತ್ತು ಸಲ ಆ ಭಾವನೆ ಬಂದ್ಬಿಟ್ರೆ ಆ ವ್ಯಕ್ತಿಯನ್ನು ನಮ್ಮ ಮನಸ್ಸಿನಿಂದ ಯಾರೂ ತೆಗಿಲಿಕ್ಕಾಗಲ್ಲ ತಿಪ್ಪರ್ಲಾಗ ಹೊಡೆದ್ರೂ ತೆಗಿಲಿಕ್ಕಾಗಲ್ಲ ವಾಸುದೇವ್ ಬಲವಂತ ಪಡಕೆಯ ಕುರಿತಂತೆ ಅಂಥದ್ದೊಂದು ಭಾವನೆ ಜನಸಾಮಾನ್ಯರಿಗೆ ಬಂದಾಗಿತ್ತು ಈಗ ಟೆಂಪಲ್ ಏನು ಮಾಡಿದ್ರು ಈ ಮನುಷ್ಯ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ರಿಚರ್ಡ್ ಟೆಂಪಲ್ ಒಂದು ಪೋಸ್ಟರನ್ನು ಹಾಕಿಸ್ತ ಊರಲ್ಲೆಲ್ಲ ಕಡೆ ಪೋಸ್ಟರ್ ಹಾಕಿಸ್ಲಾಯಿತು ಪೋಸ್ಟರಲ್ಲಿ ಏನಿತ್ತು ಅಂತಂದರೆ ವಾಸುದೇವ್ ಬಲವಂತ ಪಡಕೆ ಚಿತ್ರವನ್ನು ಹಾಕಿ ಇವ್ರಿಗೆ ಗೊತ್ತಾಗಿತ್ತಲ್ಲ ಯಾರು ಅಂತ ಅವನ ಚಿತ್ರವನ್ನು ಹಾಕಿ ವಾಸುದೇವ್ ಬಲವಂತ ಪಡಕೆಯ ಸುಳಿವು ಯಾರು ಕೊಡ್ತಾರೋ ಒಂದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಫಡಕೆಗೆ ಹೆದರ್ಕೊಳ್ತಾನೆ ಅಂತಂದರೆ ಫಡಕೆ ಉಲ್ಟ ರಿಚರ್ಡ್ ಟೆಂಪಲ್ಗೆ ಒಂದು ಪತ್ರ ಕಳಿಸಿಕೊಟ್ಟ ಆ ಪತ್ರದಲ್ಲಿ ಏನು ಬರೆದಿದ್ದ ಅಂತಂದರೆ ಕ್ಷಾಮವನ್ನು ಸರಿಯಾಗಿ ನೀವು ಮ್ಯಾನೇಜ್ ಮಾಡ್ತಾ ಇಲ್ಲ ಮೊದಲು ಸರಿಯಾಗಿ ಮ್ಯಾನೇಜ್ ಮಾಡಿ ಹಸಿದವರಿಗೆ ಊಟ ಕೊಡುವಂಥ ಕೆಲಸವನ್ನು ಮಾಡಿ ಬಡವರ ಲೂಟಿ ಮಾಡ್ತಾ ಇದ್ದೀರಾ ಅದನ್ನು ನಿಲ್ಲಿಸಿ ಇಲ್ಲ ಅಂತಂದರೆ ಹಳ್ಳಿ ಹಳ್ಳಿಗೆ ಹೋಗಿ ಸಿರಿವಂತರಿಗೆ ಬಡ್ದಿದ್ದೀನಿ ಆ ಕೆಲಸ ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಹುಷಾರಾಗಿರು ಒಂದು ಒಂದು ಸಾವಿರ ರೂಪಾಯಿ ಬಹುಮಾನ ಘೋಷಣೆ ಮಾಡಿದಾಗ ಬರೆದಿರೋ ಪಾತ್ರ ಇದು ರಿಚರ್ಡ್ ಟೆಂಪಲ್ಗೆ ಎಷ್ಟು ಗಾಬರಿ ಆಯಿತು ಅಂತಂದರೆ ಕಿರಿಕಿರಿ ಆಯಿತು ಅಂತಂದರೆ ಪೋಸ್ಟರ್ನ ಇಂಪ್ರೂವ್ ಮಾಡಿದ ನೆಕ್ಸ್ಟ್ ಪೋಸ್ಟ್ ಏನಿತ್ತು ಅಂತಂದರೆ ವಾಸುದೇವ್ ಬಲವಂತ ಪಡಕೆಯನ್ನು ಹಿಡುಕೊಟ್ಟವರಿಗೆ ನಾಲ್ಕು ಸಾವಿರ ರೂಪಾಯಿ ಫೋರ್ ಟೈಮ್ಸ್ ಇನ್ಕ್ರೀಸ್ ಆಗಿ ಹೋಯ್ತು ನಾಲ್ಕು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅವತ್ತಿನ ದಿನಗಳಲ್ಲಿ ನಾಲ್ಕು ಸಾವಿರ ದೊಡ್ಡ ಅಮೌಂಟು ಮೂರು ಸಾವಿರ ರೂಪಾಯಿ ಇದ್ದರೆ ಒಂದು ಸೇನೆ ಕಟ್ತೀನಿ ಅಂತ ಪಡಕೆ ಹೇಳಿದ್ದಾನೆ ಅಂತಂದರೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಎಷ್ಟು ದೊಡ್ಡ ಅಮೌಂಟ್ ಇರ್ಬೋದು ಇಮ್ಯಾಜಿನ್ ಮಾಡಿ ಅವನು ಅಂದ್ಕೊಂಡ ನಾಲ್ಕು ಸಾವಿರದ ಆಸೆಗೆ ವಾಸುದೇವ್ ಬಲವಂತ ಸುಳಿವನ್ನು ಯಾರಾದರೂ ಕೊಡ್ತಾರೆ ಅಂತ ಹಳ್ಳಿಗರಾದರೂ ಕೊಡ್ತಾರೆ ಅಂತ ಆದರೆ ಅವನಿಗೆ ಎದೆ ಒಡೆದಿದ್ದು ಯಾವಾಗ ಅಂತಂದರೆ ಮರುದಿನ ಎಲ್ಲೆಲ್ಲಿ ಈ ಪೋಸ್ಟ್ ಇತ್ತೋ ಪಕ್ಕದಲ್ಲಿ ಇನ್ನೊಂದು ಪೋಸ್ಟ್ ಇತ್ತು ಅದ್ರಲ್ಲಿ ಬರೆದಿದ್ರು ಗವರ್ನರ್ ರಿಚರ್ಡ್ ಟೆಂಪಲ್ ತಲೆ ತಂದುಕೊಟ್ಟವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಪುಣೆಯ ಕಲೆಕ್ಟರ್ನ ಹಿಡ್ಕೊಟ್ಟವರಿಗೆ ಮೂರು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಇದನ್ನು ಮಾಡಿಕೊಟ್ಟರು ಅವರಿಗೆ ಒಪ್ಪಿಸಲಾಗುತ್ತೆ ಅಂತ ಅದ್ರ ಪಕ್ಕದಲ್ಲೇ ಪೋಸ್ಟರ್ ಎಮ್ಯಾಜಿನ್ ಮಾಡಿ ಹೆಂಗೆದ್ದಿರ್ಬೋದು ಪರಿಸ್ಥಿತಿಯಿಂದ ಟೆಂಪಲ್ಗೆ ನಿದ್ದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಕೊಂಡಿದ್ದೀರೇನು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಸುಳಿವು ಕೊಡೋರು ಐದು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ತಲೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ನಾನು ಆಚೆನೇ ಹೋಗಿ ಆಚೆನೇ ಬರ್ತಿರ್ಲಿಲ್ಲ ಅಂತ ಬ್ರಿಟಿಷರು ಎಷ್ಟು ಎಕ್ಸ್ಪೋಸ್ ಆಗಿಬಿಟ್ರು ಅಂತಂದರೆ ನಾವು ಸರ್ವ ಸಮರ್ಥರು ಸರ್ವಶಕ್ತರು ಅಂತ ಏನು ಹೇಳ್ಕೊಂಡು ತಿರುಗಾಡ್ತಿದ್ರು ಒಬ್ಬ ಪಡಕೆನೆ ಎದುರಿಸುವ ಕೆಪಾಸಿಟಿ ಇಲ್ಲ ಅವ್ರಿಗೇನು ಗೊತ್ತಾಗ್ಬಿಡ್ತು ಅಂತ ಪಡಕೆ ಮಾಡಿದ ಆ ಕೆಲಸನಾ ಅಂತ ನಮ್ಮ ಜನರ ಮನಸ್ಸಿನೊಳಗಿದ್ದ ಈ ಭಯವನ್ನು ಕಿತ್ತು ಬಿಸಾಕಿದ ಇವರು ಯಾರೋ ದೇವ ದೈವ ಸ್ವರೂಪಿಗಳಲ್ಲ ಹುಷಾರಾಗಿರಿ ಅಂತ ಅವ್ರಿಗೊಂದು ಸ್ಪಷ್ಟವಾಗಿ ಹೇಳಿದ ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದರೆ ಮುಂಬೈನ ಹತ್ತಿರದ ಏರಿಯಾಗಳಲ್ಲಿ ಅವ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದಾಗ ಊರಿನಲ್ಲೆಲ್ಲ ಜನ ಮಾತಾಡ್ಕೊಳ್ಳೋರು ಇನ್ನು ಸ್ವಲ್ಪ ದಿನ ಪುಣಕ್ಕೆ ಬರ್ತಾನೆ ಪುಣನ ವಶಪಡಿಸ್ಕೊಳ್ತಾನೆ ಅಂತ ಜನನು ಹೆಂಗೆ ಮಾತಾಡೋದು ಅಂತಂದರೆ ಬ್ರಿಟಿಷರು ಬಿಳಿಯರು ಕಂಡಾಗ್ಲೆಲ್ಲ ತಮ್ಮ ತಮ್ಮಲ್ಲೇ ಮಾತಾಡೋದು ಇನ್ನು ಸ್ವಲ್ಪ ದಿನ ಅಷ್ಟೇ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಪಡಕೆ ಬರ್ತಾನೆ ಪುಣ ವಶಪಡಿಸ್ಕೊಂಡು ಇವ್ರ ಕಥೆ ಇಲ್ಲ ಯಾರು ಕೇಳೋದು ಅಂತ ಬ್ರಿಟಿಷರಿಗೆ ಎಷ್ಟು ಭಯ ಆಗಿತ್ತು ಅಂತಂದರೆ ಅವರೆಲ್ಲರೂ ಅವತ್ತೇ ಜನ ಹಿಂಗೆ ಮಾತಾಡ್ಕೊಳ್ತಾ ಇರುವ ದಿನವೇ ಅಲ್ಲಿರುವಂಥ ಮದ್ದು ಗುಂಡುಗಳ ಒಬ್ಬ ಪಶ್ಚಿಮದವನೊಬ್ಬನ ಮದ್ದು ಗುಂಡುಗಳ ಅಂಗಡಿಗೆ ಹೋಗಿ ಇರುವ ಮದ್ದು ಗುಂಡುಗಳನ್ನೆಲ್ಲ ತೊಗೊಂಡು ಬಂದು ತಮ್ಮ ತಮ್ಮನೆಯಲ್ಲಿ ಸ್ಟಾಕ್ ಮಾಡಿಟ್ಕೊಂಡು ಅವನು ಆವತ್ತೇ ಹಾಕಿದ್ದಂತೆ ಇಲ್ಲಿ ಇನ್ಯಾವುದೇ ಮದ್ದುಗುಂಡುಗಳಿಲ್ಲ ಎಲ್ಲ ಖಾಲಿ ಆಯಿತು ಅಂತ ಬೋರ್ಡ್ ಹಾಕುವಟ್ರ ಮಟ್ಟಿಗೆ ಎದೆಯಲ್ಲಿ ವಾಸುದೇವ್ ಬಲವಂತ ಪಡಕೆ ಭಯ ಹುಟ್ಟಿಸಿಬಿಟ್ಟಿದ್ದ ಬ್ರಿಟಿಷರಿಗೆ ಹೆಂಗಾದರೂ ಮಾಡಿ ಅವನನ್ನು ಹಿಡಿದೇ ಹೋದರೆ ಬದುಕೋದು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಒಂದು ಮನಸ್ಥಿತಿ ಜಾಗೃತವಾಗಿತ್ತು ಈಗ ಮುಂದೆ ಏನು ಮಾಡಿದ ಅಂತಂದರೆ ಸುಮ್ಮನಿರದೆ ಪೂಣಾಕ್ಕೆ ಬರ್ತಾನೆ 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 ಅಂತ ಸುದ್ದಿ ಆಗಿತ್ತಲ್ಲ ಪೂಣಾದಲ್ಲೊಂದು ವಿಶ್ರಾಮ್ ಭಾಗವಾಡ ಅಂತಿದೆ ಪುನಾದಲ್ಲಿ ಶನಿವಾರ ವಾಡ ಮ ಬುಧವಾರ ವಾಡ ಅಂತಿರೋ ಥರ ವಿಶ್ರಾಮ್ ಅಂತ ವಿಶ್ರಾಮ್ ಬಾಗ್ ವಾಡಾನ ಎರಡನೇ ಬಾಜಿರಾವ್ ಪೇಶ್ವೆ ಸುಮಾರು ಎರಡೂವರೆ ಲಕ್ಷದಷ್ಟು ಖರ್ಚು ಮಾಡಿ ಅದನ್ನು ದೊಡ್ಡ ಕಟ್ಟಿಸ್ಕೊಂಡಿದ್ದ ಅದನ್ನು ಭಾಳ ವೈಭವಿತವಾಗಿರುವಂಥ ಜಾಗ ಬ್ರಿಟಿಷರೊಳಗೆ ಕುಟ್ಕೊಂಡು ತಮ್ಮ ಆಫೀಸೆಲ್ಲ ಅಲ್ಲಿಂದ ನಡೆಸ್ತಾ ಇದ್ರು ಇವನೇನು ಮಾಡಿದ ಆ ವಿಶ್ರಾಮ್ ಬಾಗ್ ವಾಡಾದಲ್ಲಿ ಒನ್ ಫೈನ್ ಡೇ ಇದ್ದಕ್ಕಿದ್ದಂತೆ ವಿಶ್ರಾಮ್ ಬಾಗ್ವಾಡ ಬೆಂಕಿ ಹತ್ಕೊಂಡ್ಬಿಡ್ತು ಬ್ರಿಟಿಷರಿಗೆ ಗಾಬರಿ ಆದರೆ ಭಾರತೀಯರಿಗೆಲ್ಲ ಆನಂದವೋ ಆನಂದ ಬೆಂಕಿ ಇಟ್ಟೊಂದು ಪಡ್ಕೇನೆ ಅಂತ ಬ್ರಿಟಿಷರಿಗೆ ನಿದ್ದೆ ಇಲ್ಲ ರಾತೋರಾತ್ರಿ ಆ ಬೆಂಕಿಯನ್ನು ಆರಿಸ್ಲಿಕ್ಕೆ ಒದ್ದಾಡಿದ್ರು ಯಾರಿಟ್ರೂ ಬೆಂಕಿ ಎಲ್ಲಿಂದ ಹೋಯ್ತು ಅಂತ ಆಗ ಅವ್ರಿಗೆ ಸ್ವಲ್ಪ ಸ್ವಲ್ಪ ಸೂಕ್ಷ್ಮವಾದ ಸಂಗತಿ ಗೊತ್ತಾಯಿತು ಬೆಂಕಿ ಹೊತ್ಕೊಂಡಿರೋದು ಅಲ್ಲಿರುವಂಥ ಲೈಬ್ರರಿಯಲ್ಲಿ ಅಂತ ಲೈಬ್ರರಿಗೆ ಬೆಂಕಿ ಹೇಗೆ ಹೊತ್ಕೊಳ್ತು ಅಂತೆಲ್ಲ ಹುಡುಕಾಟ ನಡೆಸ್ತಾ ಹೋದರೆ ಅದರಲ್ಲಿ ರಾಣಡೆಯವ್ರ ಕೈವಾಡ ಇತ್ತು ಅಂತ ಅವ್ರು ಭಾವಿಸ್ಕೊಂಡಿದ್ರಂತೆ ರಾನಡೆಯವ್ರನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತೆಲ್ಲ ಹೇಳ್ತಾರೆ ರಾನಡೆಯವ್ರನ್ನ ಪುಣೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರು ಅಂತ ಆಗ ರಾನಡೆಯವರು ಇದು ತಾನಲ್ಲ ಅಂತ ಹೇಳಲಿಕ್ಕೆ ತುಂಬ ಒದ್ದಾಟ ಮಾಡಿದರು ಆದರೆ ಹುಡುಕಾಡ್ತಾ ಹೋದ್ಮೇಲೆ ಗೊತ್ತಾಯ್ತು ಆ ಲೈಬ್ರರಿಗೆ ಹೋಗುವಂಥ ಕೀಲಿ ಇದ್ದಿದ್ದು ಅಲ್ಲೇ ಪಕ್ಕದಲ್ಲಿದ್ದಂಥ ಬುಕ್ ಸ್ಟಾಲ್ನವ್ರ ಕೈನಲ್ಲಿ ಸ್ವಲ್ಪ ಬ್ರಿಟಿಷರು ವಿಚಾರಣೆ ನಡೆಸ್ತಾ ಡೇನಿಯಲ್ ಹತ್ತಿರಕ್ಕೆ ಬಂದು ಕೇಳಿದಾಗ ಅಲ್ಲಿ ಕೇಶವ್ ಕೃಷ್ಣಾಜಿ ರಾನಡೆ ಅಂತ ಒಬ್ಬ ತರುಣ ಎರಡು ಬಾರಿಸದಾಗ ಅವ್ರು ಹೇಳಿದ ಹೌದು ಹೌದು ಸ್ವಲ್ಪ ದಿನಗಳ ಹಿಂದೆ ಪಡಕೆ ಮತ್ತು ಅವ್ನು ಗೆಳೆಯರು ಇಲ್ಲಿಗೆ ಬಂದಿದ್ದರು ಒಳಗೋಗೋ ದಾರಿ ಗೊತ್ತಾ ಅಂತ ನಿಂಗೆ ಕೇಳಿದರು ನಾನು ಹೇಳಿದೆ ಒಂದು ಕೀ ನನ್ನ ಹತ್ರ ಇದೆ ಆದರೆ ಅದು ಲೈಬ್ರರಿಗೆ ಮಾತ್ರ ಹೋಗುತ್ತೆ ಅಂತ ಕೊನೆಗೆ ಅವ್ರು ಏನು ಮಾಡಿದರು ಲೈಬ್ರರಿ ಎಲ್ಲ ನೋಡ್ಕೊಂಡು ಬಂದು ಅಲ್ಲಿ ಸೀಮೆ ಎಣ್ಣೆ ವ್ಯವಸ್ಥಿತವಾಗಿ ತಗೊಂಡೋಗಿ ಇಟ್ಟು ಒಳಗೋಗಕ್ಕೆ ಮತ್ತೊಂದು ಜಾಗ ಇದೆಯಾ ಅಂತ ಹುಡುಕಿದ್ರು ಅಲ್ಲೊಂದು ಗುಪ್ತ ಮಾರ್ಗ ಇತ್ತು ಆದರೆ ಅವರು ಅವತ್ತು ಹೋಗೋದಿನ ಗುಪ್ತ ಮಾರ್ಗ ಕ್ಲೋಸ್ ಆಗಿಬಿಟ್ಟಿತ್ತು ಹೀಗಾಗಿ ಲೈಬ್ರರಿಗೆ ಬೆಂಕಿ ಹಚ್ಚಿದರು ಅಂತ ಹೇಳಿದ್ರು ಮಿತ್ರ ನಂಗೆ ಭಾಳ ಹೆಮ್ಮೆ ಅನಿಸೋದೇನು ಅಂತಂದರೆ ಇದೆಲ್ಲವನ್ನು ತೆಗೆದು ಫಡಕೆಯ ಮೇಲೆ ಹಾಕ್ಬಿಡ್ತಾರೆ ಅಂತ ಗೊತ್ತಾದಾಗ ಈ ಕೃಷ್ಣಾಜಿ ನಾನಡೆಯವ್ರ ತಂದೆ ಪಡಕೆಯನ್ನು ಇದಕ್ಕೆ ಅಪರಾಧಿ ಮಾಡಬಾರ್ದು ಎಲ್ಲವನ್ನು ನಾನೇ ನನ್ನ ತಲೆ ಮೇಲೆ ಹೊತ್ಕೋಬೇಕು ಅಂತ ಏನು ಹೇಳಿದರು ಗೊತ್ತಾ ಇಲ್ಲ ನನ್ನ ಮಗನಿಗೆ ಬುದ್ಧಿ ಸರಿಯಿಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ಬೆಂಕಿ ಹಚ್ಚಿದ ನಾನೇ ನಾನು ಪುಸ್ತಕಗಳನ್ನ ಏನು ಕೊಟ್ಟಿದ್ನೋ ಆ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಸರ್ಕಾರಕ್ಕೆ ಸಿಕ್ಕಾಕೊಂಡ್ರೆ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಅದನ್ನು ಸುಟ್ಟಾಕಬೇಕು ಅಂತ ನಾನು ಪ್ರಯತ್ನ ಪಟ್ಟೆ ಅದರಿಂದಾಗಿ ಬೆಂಕಿ ಬಿಡ್ತು ಅದರಿಂದಾಗಿ ಇಷ್ಟೆಲ್ಲರ ಆದ್ದಾಂತ ಆಯಿತು ನಾನೇ ಅಂತ ತಾವು ಶಿಕ್ಷೆ ಅನುಭವಿಸಿದ್ರು ಪಡಕೆಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಈ ದೇಶದ ಬಲಿದಾನದ ಕಥೆಗಳ ಚಂದರಿ ನಾವು ಬರೀ ದ್ರೋಹಿಗಳ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ ಆದರೆ ಈ ಥರ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರ ಕಥೆಗಳಿವೆಯಲ್ಲ ತಮ್ಮ ಮಗನೂ ಸಿಕ್ಕಾಕಿಸದೆ ಪಡಕೆಗೂ ತೊಂದರೆ ಆಗದಂತೆ ಎಲ್ಲವನ್ನು ತನ್ನ ಮೇಲೆ ತಾನು ಹೊತ್ಕೊಂಡ್ರು ಆದರೆ ಬ್ರಿಟಿಷರಿಗೂ ಗೊತ್ತಿತ್ತು ಮೂರು ದಿನಗಳ ಹಿಂದೆ ಅಷ್ಟೇ ಆಡಿಟ್ ಮಾಡಿಸಿ ಎಲ್ಲ ಲೆಕ್ಕಪತ್ರ ಕ್ಲಿಯರಾಗಿ ಇಟ್ಕೊಂಡಿದ್ದ ಅವನು ಅಂತ ಯಾವ ಕಾರಣಕ್ಕೂ ಲೆಕ್ಕ ತಪ್ಪು ಅಂತ ಹೇಳುವಂತಿರಲಿಲ್ಲ ಆದರೆ ತನ್ನ ಮೇಲೆ ತಾನು ಎಲ್ಲವನ್ನು ಎಳಕೊಂಡು ಆತ ಇವರನ್ನು ಬಚಾವ್ ಮಾಡುವಂಥ ಪ್ರಯತ್ನ ಮಾಡಿದ ಆದರೆ ಇದಾದ ಮೇಲೆ ಡೇನಿಯಲ್ ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಾ ಅಂತಂದರೆ ವಾಸುದೇವ್ ಬಲವಂತ ಪಡಕೆ ಟಿವನ್ನು ಅಟ್ಟಿಸ್ಕೊಂಡು ಹೋದ ಒಂದು ಗುಡ್ಡದ ಮೇಲೆ ಅವರಿದ್ದರೂ ಗುಡ್ಡದ ಮೇಲಿಂದ ಆ್ಯಕ್ಟಿವ್ ಆಗಿ ಇವ್ರ ಜೊತೆ ಗುಂಡಿನ ಮೊರತೆ ಗುಂಡಿನ ಸದ್ದು ಗುಂಡಿನ ವಿನಿಮಯ ನಡೀತು ಆ ಗುಂಡಿನ ವಿನಿಮಯದ ಧಾವಂತದಲ್ಲಿ ಗಂಟೆಗಟ್ಟಲೆ ಈ ಹೋರಾಟದ ನಡುವೆ ಪಡಕೆಯ ಬಲಗೈ ಬಂಟನಾಗಿದ್ದ ದೌಲತ್ ರಾವ್ ತೀರಕೊಂಡ ಡೇನಿಯಲ್ ಹುಲಿಯಂತೆ ಪಡಕೆಯಿಂದ ಬಿದ್ದುಬಿಟ್ಟ ಪಡಕೆನೂ ಕೂಡ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾನೆ ಒದ್ದಾಡ್ತಾನೆ ಅವನೇ ತನ್ನ ಡೈರಿಲಿ ಬರ್ಕೊಳ್ತಾನೆ ಎಷ್ಟೋ ಸಲ ನಾವು ಹೆಂಗೆ ಇರ್ತಿದ್ವಿ ಅಂತಂದರೆ ದೊಡ್ಡ ಪ್ರಪಾತಕ್ಕೆಲ್ಲ ಬಿದೋಗ್ಬಿಟ್ಟಿದ್ದೀವಿ ಓಡಬೇಕಾದ್ರೆ ರಾತ್ರಿಯಲ್ಲಿ ದಾರಿ ಗೊತ್ತಾಗದೆ ನಮ್ಮ ಪುಣ್ಯ ವಿಷ ಸರ್ಪಗಳು ನಮ್ಮನ್ನು ಹಿಡಿಲಿಲ್ಲ ಅನ್ನೋದೇ ಬಚಾವಾಗಿರ್ಲಿಕ್ಕೆ ನಾವು ಕಾರಣ ಅಂತ ತನ್ನ ಡೈರಿಲಿ ಬರ್ಕೊಳ್ತಾನೆ ಅದನ್ನು ಆ ಥರದ ಪರಿಸ್ಥಿತಿಯಲ್ಲಿ ಹಗಲೂ ರಾತ್ರಿ ಆತ ಒದ್ದಾಡ್ತಾ ಇದ್ದ ಅನ್ನ ಆಹಾರಗಳಿಲ್ಲದೆ ದೇಹ ಜರ್ಜರಿತವಾಗಿ ಹೋಗಿತ್ತು ಇವನು ಎಲ್ಲಿಗೆ ಹೋಗ್ತಾನೋ ಡೈನ್ ಹಿಂದೆ ಬರ್ತಾನೆ ತಪ್ಪಿಸ್ಕೊಂಡು ಹೋಗೋದೊಳಗೆ ಸಾಕು ಸಾಕಾಗೋಯ್ತು ಅವನಿಗೆ ಶ್ರೀಶೈಲ ನೋಡಬೇಕು ಅಂತ ಒಂದು ಭಾಳ ಬಯಕೆ ಶ್ರೀಶೈಲದ ಬೆಟ್ಟ ಹತ್ತಿ ಮಲ್ಲಿಕಾರ್ಜುನ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ತಾನೆ ನಾನು ಏನು ತಪ್ಪು ಮಾಡಿದ್ದೀನಿ ರಾಷ್ಟ್ರದ ಒಳಿತಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ ನೀನು ಯಾವುದಕ್ಕೂ ಸಹಕಾರಕ್ಕೆ ಬರಲಿಲ್ಲ ಅಂತಂದರೆ ನಾನು ನೀನೇನು ಮಾಡಬೇಕು ಅಂತ ಅಲ್ಲಿರೋ ಒಂದು ಕತ್ತಿನ ತೆಗೆದುಕೊಂಡು ತನ್ನನ್ನು ತಾನು ನಿನಗೆ ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಆತ್ಮಾಹುತಿಗೆ ಸಿದ್ಧನಾಗ್ಬಿಟ್ಟ ಶ್ರೀಶೈಲದಲ್ಲಿ ನಡೆದ ಘಟನೆ ಅಂದರೆ ಆ ಹಂತ ಹೆಂಗೆ ಹೋಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ ಬಲಗೈ ಬಂಟನಂತಿರುವ ಅವನನ್ನು ಕಳ್ಕೊಂಡ ಮೇಲೆ ಅವನಿಗೆ ರಾಮೋಶಿಗಳನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬಿಡ್ತು ಅವನು ರಾಮೋಶಿಗಳ ಲೀಡರ್ ಆಗಿದ್ದೇನೆ ರಾಮೋಶಿಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದ ಈಗ ಆ ಹ್ಯಾಂಡ್ಲ್ ಮಾಡಲಿಕ್ಕಾಗದೆ ರಾಮೋಷಿಗಳು ಕೈಗೆ ಸಿಗ್ತಿರಲಿಲ್ಲ ಮೊದಲೇ ದರೋಡೆಯ ಮನೋಭಾವ ಅವರದ್ದು ಹಿಡಿತಕ್ಕೆ ತಂದುಕೊಳ್ಳೋದು ಭಾಳ ಕಷ್ಟ ಇತ್ತು ಭಾಳ ಒದ್ದಾಟಾಗಿ ಆತ್ಮಾಹುತಿ ಪ್ರಯತ್ನಪಟ್ಟಾಗ ಅಲ್ಲಿನ ಅರ್ಚಕರು ಮತ್ತು ಅವ್ರ ಪತ್ನಿ ಬಂದು ಉಳಿಸಿ ಅವನಿಗೆ ಊಟ ಎಲ್ಲ ಮಾಡಿಸಿ ಅವನು ಮತ್ತೆ ಶಕ್ತನಾಗುವಂತೆ ಮಾಡಿದರು ಆದರೆ ಅಲ್ಲೂ ಡೇನಿಯಲ್ನ ಪಹರೆ ಬರ್ತಾ ಇದೆ ಅಂತ ಗೊತ್ತಾದಾಗ ಆ ಜಾಗವನ್ನು ಬಿಟ್ಟು ಅವನು ಗಾಣಗಾಪುರಕ್ಕೆ ಬಂದ ದತ್ತಕ್ಷೇತ್ರಕ್ಕೆ ಗಾಣಗಾಪುರಕ್ಕೆ ಬಂದು ಅಲ್ಲಿ ತನ್ನ ಆಪ್ತ ಮಿತ್ರನಾಗಿರುವಂಥ ಆಪ್ತ ಮಿತ್ರನ ಮನೆಯಲ್ಲಿ ಉಳ್ಕೊಂಡ ರಂಗೋಪಂತ್ ಮಹಾಜನ್ ಅಂತ ಆ ಅವನನ್ನು ಗೆಳೆತನ ಅವ್ನು ಮೊದಲಿಂದರೂ ಗೆಳೆತನ ಇತ್ತು ಅವ್ನು ಮತ್ತೆ ಮಾತಾಡಿಸಿ ಅಲ್ಲಿ ಉಳ್ಕೊಂಡ ಗಡ್ಡ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ತನ್ನ ಹೆಸರನ್ನು ಕಾಶಿಕರ್ ಭಾವ ಅಂತ ಬದಲಾಯಿಸಿಕೊಂಡು ಅದೇ ದತ್ತ ದೇವಸ್ಥಾನದ ಹೊರಗಡೆ ಪ್ರತಿನಿತ್ಯ ಪ್ರವಚನ ಮಾಡ್ಕೊಂಡು ಜನರಿಗೆ ಭಜನೆ ಹೇಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಯಾರಿಗೂ ಅವನಿಗೆ ಗೊತ್ತಾಗಲಿಲ್ಲ ಈ ಸಂದರ್ಭದಲ್ಲಿ ಒಂದೊಂದು ಟೀಮ್ನಲ್ಲಿ ಕಟ್ಕೊಂಡ ಕೃಷ್ಣಾಜಿ ಪಂತ್ ಗೋಗಟೆ ಅಂತವನ ಮತ್ತೊಬ್ಬ ಮಿತ್ರ ಅವರೆಲ್ಲರೂ ಅಲ್ಲೇ ಇದ್ದರು ಈ ಕೃಷ್ಣಾಜಿ ಪಂತ್ ಗೋಗಟೆ ಹೆಂಡತಿ ಒಂದಿನ ಸುಮ್ಮನಿರದೆ ವಾಸುದೇವ್ ನಮ್ಮ ನಮ್ಮನೆಯಲ್ಲೇ ಇದ್ದಾನೆ ಅಂತ ಒಂದು ದರ್ಶನಕ್ಕೆ ಹೇಳ್ಬಿಟ್ರು ಸುದ್ದಿ ಎಷ್ಟು ಸ್ಪ್ರೆಡ್ ಆಗಿಬಿಡ್ತು ಅಂತಂದರೆ ಡೇನಿಯಲ್ವರೆಗೂ ಸುದ್ದಿ ಹೋಯಿತು ಅಲ್ಲಿವರೆಗೂ ಹುಡುಕಾಡ್ತಿದ್ರು ಎಲ್ಲಿ ಹೋದ ಎಲ್ಲಿ ಹೋದ ಎಲ್ಲಿ ಕಾಣೆ ಆಗ್ಬಿಟ್ಟ ಅಂತ ಹುಡುಕ್ತಿದ್ರಲ್ಲ ಈ ಇಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ಎಟ್ ಕಾಸ್ಟ್ ಅವನನ್ನು ಬಂಧಿಸಬೇಕು ಅಂತ ಡೇನಿಯಲ್ ಹಠಕ್ಕೆ ಬಿದ್ದು ಅವನ ಹಿಂದೆ ಬಿದ್ದ ಅಷ್ಟೊತ್ತಿಗೆ ಇಲ್ಲಿ ಇವನು ಏನು ಮಾಡಿದ್ದ ಅಂತಂದರೆ ರೋಹಿಲ್ಲಾಗಳನ್ನು ಮುಸಲ್ಮಾನರ ತಂಡ ಅದು ಲಿಂಗಾಯತರನ್ನು ಕೋಲಿಗಳನ್ನು ಎಲ್ಲರನ್ನೂ ಸೇರಿಸ್ಕೊಂಡು ಮತ್ತೊಂದು ಸೇನೆ ಕಟ್ಟಲಿಕ್ಕೆ ತಯಾರಿ ಮಾಡಿಕೊಂಡಿದ್ದ ರೋಹಿಲ್ ಆಗಲು ಹೇಳಿದರು ತಿಂಗಳಿಗೆ ಮೂವತ್ತು ರೂಪಾಯಿ ಸಂಬಳ ಕೊಡ್ತೀರಾ ಅಂದರೆ ನಮಗೆ ಸಾಕಷ್ಟು ಆಯಿತು ನಾವೊಂದು ಒಳ್ಳೆ ಟೀಮ್ ಕಟ್ಟಿ ನಾವು ಕರ್ಕೊಂಡು ಬರ್ತೀನಿ ಅಂತ ರೋಹಿಲ್ ಆಗಲ ಮುಖ್ಯಸ್ಥ ಹೇಳಿ ತುರ್ತು ದುಡ್ಡು ಬೇಕು ಅಂತ ಹೇಳಿದ್ದ ಇವನ್ ತಾನು ದುಡ್ಡು ಮುಚ್ಚಿಟ್ಟಿದ್ದ ಜಾಗದಿಂದ ದುಡ್ಡು ತರಿಸ್ಕೊಳ್ಲಿಕ್ಕೆ ಯಾರನ್ನೋ ಕಳಿಸಿದರೆ ಆ ದುಡ್ಡು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಷ್ಟೊತ್ತಿಗೆ ಡೇನಿಯಲ್ನ ಗುಪ್ತಚರರ ಪಡೆ ನಿಧಾನವಾಗಿ ಗಾಣಗಾಪುರದಲ್ಲಿ ಹಬ್ಬಿಕೊಂಡ್ಬಿಟ್ಟಿತ್ತು ಈ ಕೃಷ್ಣಾಜಿ ಪಂತ್ ಗೋಗೆಯ ಹೆಂಡ್ತಿ ತಪ್ಪು ಮಾಡಿದ್ಲಲ್ಲ ಅದಕ್ಕೆ ಪರಿಣಾಮ ಏನಾಯಿತು ಅಂತಂದರೆ ಕೃಷ್ಣಾಜಿ ಪಂತ್ ಗೋಗೆ ತಕ್ಷಣಕ್ಕೆ ಇನ್ನು ಬ್ರಿಟಿಷರು ಮುಗಿಬೀಳ್ತಾರೆ ಅಂತ ಗೊತ್ತಾದ ತಕ್ಷಣ ಮನೆ ಬಿಟ್ಟು ನಾಪತ್ತೆ ಆಗ್ಬಿಟ್ಟು ಅವ್ರು ವಾಪಸ್ ಮನೆಗೆ ಬಂದಿದ್ದು ಹನ್ನೆರಡು ವರ್ಷಗಳ ನಂತರ ಅಂತ ಹೆಂಡತಿ ಮಾಡಿದ ಒಂದು ತಪ್ಪಿಗೆ ಏನೆಲ್ಲ ಆಗೋಯ್ತು ನೋಡಿ ಡೇನಿಯಲ್ ತನ್ನ ಗುಪ್ತಚರರ ಪಡೆಯನ್ನು ಬಿಟ್ಟು ಪೂರ್ತಿ ಟೀಮಿನಲ್ಲಿ ಕಳಿಸ್ದ ಕಳಿಸಿದ ನಂತರ ತಾನೂ ಬಂದ ಡೇನಿಯಲ್ ಬರ್ತಾನೆ ಅಂತ ಸುದ್ದಿ ಗೊತ್ತಾಗುವಾಗ ಅಥವಾ ಆ ಎಲ್ಲ ಕಡೆ ಗೂಢಚಾರ ಹಬ್ಬಿದ್ದಾರೆ ಅಂತ ಗೊತ್ತಾಗುವ ಸುದ್ದಿ ಕೇಳಿ ವಾಸುದೇವ್ ಬಲವಂತ ಪಡಕೆ ಏನು ಮಾಡ್ದೆ ಇಂತಾನಿ ಇಲ್ಲಿರೋದು ಸರಿಯಲ್ಲ ಅಂತ ಹೇಳಿ ಆತ ನದಿಯನ್ನು ದಾಟಿ ಭೀಮಾ ನದಿಯನ್ನು ದಾಟಿ ಆ ಕಡೆಗೆ ಹೋಗ್ಬಿಡಬೇಕು ಅಂತ ನಿಶ್ಚಯ ಮಾಡ್ದ ಅವತ್ತು ಭಯಾನಕವಾದ ಜ್ವರ ಅವನಿಗೆ ಆ ಜ್ವರದ ನಡುವೆ ತುಂಬಿ ಇರುವಂಥ ಉಕ್ಕೇರ್ತಾ ಇರುವಂಥ ಭೀಮೆಯನ್ನು ದಾಟಲಿಕ್ಕೆ ಒಂದೇ ಒಂದು ಸಣ್ಣ ತೆಪ್ಪ ಇತ್ತು ಆ ತೆಪ್ಪದವನು ಕೇಳ್ದು ಹೇಳಿದ ಈ ಥರ ಉಕ್ತಾ ಇರುವಂಥ ನದಿಯಲ್ಲಿ ದಾಟಿಸೋದು ಹೆಂಗಪ್ಪ ಸಾಧ್ಯನೇ ಇಲ್ಲ ಅಂತಂದರೆ ತನ್ನ ಮಿತ್ರರ ಜೊತೆ ಈತ ತಾನು ಕಟ್ಕೊಂಡಿದ್ದ ಪೇಟವನ್ನು ಸೊಂಟಕ್ಕೆ ಕಟ್ಕೊಂಡು ನೀನು ದಾಟಿಸಿದರೆ ನಿನ್ನ ಜೊತೆ ಹೋಗ್ತೀವಿ ಇಲ್ಲಾಂದರೆ ಈಜಿಕೊಂಡಾದರೂ ಆ ದಡವನ್ನು ತಲುಪೇ ತಲುಪ್ತೀವಿ ನಮ್ಗೆ ಭಾಳ ತೀವ್ರಗತಿಯ ಕೆಲಸ ಇದೆ ಅಂತ ಹೇಳಿ ಇನ್ನೇನು ಧುಮುಕಬೇಕು ಅಷ್ಟೊತ್ತಿಗೆ ಆ ದೋಣಿಯವನು ಹೇಳ್ದ ಸರಿ ಬಿಡಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಆ ಕಡೆ ಅವರನ್ನು ಬಿಡುವಾಗ ಇವನು ಹೇಳಿದ ನಮ್ಮನ್ನು ಅಟ್ಟಿಸ್ಕೊಂಡು ಕೆಲವು ಅಧಿಕಾರಿಗಳು ಬರ್ಬೋದು ಬಂದಾಗ ನನಗೆ ಗೊತ್ತಿಲ್ಲ ನಮ್ಮ ದೋಣಿ ಅವ್ರು ತೊಗೊಂಡು ಹೋದರು ಅಂತ ನೀನು ಹೇಳು ಅಂತ ಇನ್ನೊಂದು ದೋಣಿಯಲ್ಲಿ ಅವನನ್ನು ಅಲ್ಲಿ ಕಳಿಸ್ಕೊಟ್ರು ಆ ದೋಣಿಯಲ್ಲಿ ಇವ್ನು ಬಂದು ಇಲ್ಲಿದ್ದ ಅಷ್ಟೊತ್ತಿಗೆ ಡೇನಿಯಲ್ ಬಂದಲ್ಲಿ ಅವನಿಗೆ ಸುದ್ದಿ ಗೊತ್ತಾಯಿತು ವಾಸುದೇವ್ ಬಲವೊಂದು ಪಡೆಗೆ ತಪ್ಪಿಸ್ಕೊಂಡ್ಬಿಟ್ಟ ಇಲ್ಲಿಂದ ಹೆಂಗೆ ಹೋಗಿದ್ದಾನೆ ನದಿ ದಾಟಿದ್ದಾನೆ ಅಂತ ನದಿ ದಾಟಿದ್ದ ಹೆಂಗೆ ಈ ನದಿಯನ್ನು ದಾಟ್ಲಿಕ್ಕೆ ದೋಣಿನ ಬಳಸ್ಕೊಂಡ ಯಾರು ದಾಟಿಸಿದ್ರು ಅಂತ ಇವ್ನಿಗೆ ಕೇಳಿದ್ರೆ ಸಾಹೇಬ್ರ ನನಗೂ ಗೊತ್ತಿರಲಿಲ್ಲ ನಾನಿಲ್ಲಿ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಒಂದು ಮೂರು ನಾಲ್ಕು ಜನ ಬಂದ್ರೆ ಅವರು ಬಂದವರು ನನ್ನ ದೋಣಿನ ಕಿತ್ಕೊಂಡು ಅವರೇ ಹಾಯಿಸ್ಕೊಂಡು ಹೋಗ್ಬಿಟ್ರು ನನಗೇನು ಗೊತ್ತಿಲ್ಲ ಅಂತಂದ ಅವನು ಹಠ ಬಿಡಲಿಲ್ಲ ಅವನೇನು ಮಾಡ್ದ ತಾನು ತನ್ನ ಬೆನ್ನಿಗೆ ವಸ್ತುಗಳನ್ನು ಕಟ್ಟಿಕೊಂಡು ಯಾವುದು ತೇಲಿಸಬಲ್ಲದು ಅಂಥ ವಸ್ತುಗಳನ್ನು ಕಟ್ಟಿಕೊಂಡು ತನ್ನ ಕುದುರೆಗಳನ್ನು ಆ ನದಿಗಿಳಿಸಿ ಆ ನದಿಯನ್ನು ಹಾಗೆ ದಾಟಿ ಅವನು ಯಾವ ದಿಕ್ಕಲ್ಲಿ ಹೋಗಿದ್ನೋ ಅದೇ ದಿಕ್ಕಲ್ಲಿ ಹೋಗುವ ಪ್ರಯತ್ನ ಮಾಡಿದ ಈಗ ದೇವರ ನಾವದ್ಗಿಯ ಒಂದು ಮಂದಿರದಲ್ಲಿ ತುಂಬ ಸುಸ್ತಾಗಿದ್ದಂಥ ವಾಸುದೇವ್ ಬಲವಂತ ಪಡಕೆ ಆ ಮಂದಿರದಲ್ಲಿ ತನ್ನ ಪಾಡಿಗೆ ತಾನು ಹೋಗಿ ಸುಸ್ತಾಗಿ ಮಲ್ಕೊಂಡಿದ್ದ ಬೆಳಿಗ್ಗೆ ಹೋಗಿ ನಾನು ನನ್ನ ಕೆಲಸವನ್ನು ಮುಂದುವರಿಸಬೇಕು ಅಂತ ಇವನು ಅದೇ ದಾರಿಯಲ್ಲಿ ಬಂದಂಥ ಡೇನಿಯಲ್ಲು ಆ ಊರಿನ ಒಬ್ಬ ವ್ಯಕ್ತಿಯನ್ನು ಕಾವಲುಗಾರನೊಬ್ಬನನ್ನು ಕೇಳಿದ ಈ ಒಬ್ಬ ವ್ಯಕ್ತಿ ಬಂದಿದ್ದ ಅಂತ ಕೇಳಿದಾಗ ಅವನು ಕೇಳಿದ ಈ ಥರ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಒಳ್ಳೆಯ ನಿದ್ದೆಯಲ್ಲಿದ್ದಂಥ ಮೈ ಮರತು ಮಲಗಿದ್ದಂಥ ವಾಸುದೇವ ಬಲವಂತ್ ಪಡಕೆಯ ಎದೆ ಮೇಲೆ ಡೇನಿಯಲ್ ಬಂದು ಕೂತ್ಕೊಂಡು ಕೈಯಲ್ಲಿದ್ದ ಚೂರಿಯನ್ನು ಕುತ್ತಿಗೆ ಹಿಡ್ಕೊಂಡು ಕೂತಿದ್ದ ಆಗ ಎಚ್ಚರ ಆಯಿತು ಅವನಿಗೆ ಎಚ್ಚರಾಗಿ ನೋಡಿದರೆ ಎದುರುಗಡೆ ರಾಕ್ಷಸ ಬಂದು ಕೂತಿದ್ದಾನೆ ಎದೆ ಮೇಲೆ ಆಗಲೂ ಹೇಳ್ತಾನೆ ನೋಡು ತಾಕತ್ತಿದ್ರೆ ಇಬ್ಬರೂ ಹೋರಾಡೋಣ ಇದೇನು ಮಲಗಿದವನ ಮೇಲೆ ಬಂದು ಕೂತ್ಕೊಂಡಿದೆಯಲ್ಲ ಅವನು ಹೇಳ್ತಾನೆ ನಿನ್ನನ್ನು ಈಗ ಬಿಟ್ಟರೆ ಏನು ಮಾಡ್ತೀಯ ಅಂತ ನನಗೆ ಗೊತ್ತಿದೆ ಹೀಗಾಗಿ ಬಿಡುವ ಸಾಧ್ಯತೆ ಇಲ್ಲ ಅಂದಾಗಲೂ ಪಕ್ಕದಲ್ಲಿದ್ದ ಇವನ ಮಿತ್ರ ಸ್ವಲ್ಪ ಮಿಸ್ ಕಾಡಿದಾಗ ಅವನು ಕೆನ್ನೆಗೆ ಬಾರಿಸಿ ಅವನನ್ನು ಬಂಧಿಸಲಾಯಿತು ಇವನು ಎದ್ದು ಹೋಗಬೇಕು ಅಂತಂದಾಗ ಉಳಿದೆಲ್ಲ ಸೈನಿಕರು ಅಟ್ಯಾಕ್ ಮಾಡಿ ಅವನನ್ನು ಬಂಧಿಸಿ ಕೈಗೆ ಕಾಲಿಗೆ ಕೋಳ ಹಾಕಿ ವಾಸುದೇವ್ ಬಲವಂತ ಪಟಿಕೆಯನ್ನು ಅರೆಸ್ಟ್ ಮಾಡಿದರು ಈ ವಾಸುದೇವ ವಾಸುದೇವ್ ಬಲವಂತ ಪಟಿಕೆಯನ್ನು ಅರೆಸ್ಟ್ ಮಾಡಿದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಪುಣೆಯ ಮುಂಬೈನ ಮಹಾರಾಷ್ಟ್ರದ ಒಟ್ಟಾರೆ ಜನಕ್ಕೆ ಒಂದ್ಸಲ ಅವನು ದರ್ಶನ ಮಾಡಬೇಕು ಅಂತ ಇಷ್ಟು ಹೆದರಿಸಿಟ್ಟಿದ್ದ ವ್ಯಕ್ತಿ ಯಾರಪ್ಪ ಒಂದ್ಸಲ ಅವನನ್ನು ನೋಡಬೇಕಲ್ಲ ಅಂತ ಜನ ಕಾಯ್ತಾಯಿದ್ರು ಅವನನ್ನು ಕರ್ಕೊಂಡು ಬರುವಾಗ ಜನಸಾಗರ ಒಮ್ಮೆ ಒಂದು ದರ್ಶನ ತೆಗೆದುಕೋಬೇಕು ಅಂತ ಕೈ ಮುಕ್ಕೊಂಡು ನಿಂತ್ಕೋಬೇಕು ಅವನನ್ನು ಎಂಥ ಕೆಲಸ ಮಾಡಿದ್ಯಪ್ಪ ನಿರ್ವೀರ್ಯರಾಗಿದ್ದ ನಮ್ಮನ್ನು ಜಾಗೃತಗೊಳಿಸ್ಬಿಟ್ಟಿಯಲ್ಲ ನೀನು ಅನ್ನುವಂಥ ಭಾವದಿಂದ ಜನ ನಿಂತಿದ್ದಾರೆ ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಆರಂಭ ಮಾಡಿದರು ವಿಚಾರಣೆ ಆರಂಭ ಮಾಡುವಾಗ ವಿರುದ್ಧವಾಗಿ ವಕೀಲ ಇವನ ವಿರುದ್ಧ ಅಂದರೆ ಸರ್ಕಾರದ ಪರದ ವಕೀಲ ನಾನಾಬಾಯಿ ಹರಿದಾಸರು ನಿಂತಿದ್ದರೆ ಇವನ ಪರವಾಗಿ ಯಾರೂ ವಕೀಲರೇ ಇಲ್ಲ ಕೋರ್ಟಲ್ಲಿ ನಿಂತಿದ್ದಾನೆ ಜಡ್ಜ್ ಕೇಳಿದರು ನಿನ್ನ ಪರವಾಗಿ ಯಾರು ವಕೀಲರು ಅವನು ಯಾರೂ ಇಲ್ಲ ಅಂತ ಹೇಳಬೇಕು ಅಷ್ಟೊತ್ತಿಗೆ ಗಣೇಶ್ ವಾಸುದೇವ್ ಜೋಶಿ ಸಾರ್ವಜನಿಕ ಕಾಕ ಒಳಗೆ ಬಂದು ನಾನು ಇದ್ದೀನಿ ಪರವಾಗಿ ವಾದ ಮಾಡಲಿಕ್ಕೆ ಅಂತ ಜೊತೆಯಲ್ಲಿರೋ ಅನೇಕ ಲಾಯರ್ಗಳು ಕೇಳ್ತಾರೆ ಅವ್ರಿಗೆ ಕಾಕ ನೀವು ಯಾಕೆ ಈ ಗೊಂದಲಕ್ಕೆ ಬೀಳ್ತೀರಿ ಹೇಗಿದ್ದರೂ ಪಡಕೆಗೆ ನೆನ್ ಶಿಕ್ಷೆ ಹಾಗೆ ಆಗತ್ತೆ ನೀವು ಸುಮ್ಮನೆ ಮಾತಾಡಲಿಕ್ಕೆ ಹೋಗಿ ಬ್ರಿಟಿಷರ ಕೆಂಗಣ್ಣಿಗೆ ಯಾಕೆ ಗುರಿ ಆಗ್ತೀರಿ ಅಂತ ಕೇಳಿದರೆ ಕಾಕಾ ಹೇಳಿದ್ರಂತೆ ಬ್ರಿಟಿಷರು ಏನು ಮಾಡ್ಬೋದು ಹೇಳು ಫಡಕೆ ಜೊತೆಗೆ ನನ್ನನ್ನು ನೆಣಿಗೇರಿಸ್ಬೋದು ತಾನೆ ಫಡಕೆ ಈ ದೇಶಕ್ಕೋಸ್ಕರ ಇಷ್ಟು ಮಾಡಿ ಹೋಗಬೇಕಾದಾಗ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೋ ನಾನು ಫಡಕೆ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹಠ ಹಿಡಿದು ನಿಂತು ವಾದ ಮಾಡಿದರು ಫಡಕೆಯ ಇಂಟೆನ್ಷನ್ ಬಗ್ಗೆ ಮಾತಾಡಿದರು ಅವರು ಬಗ್ಗೆ ಹೇಳ್ಕೊಳ್ಳೋದು ಏನೂ ಇರಲಿಲ್ಲ ಯಾಕೆ ಅಂತಂದರೆ ಫಡಕೆ ಡೈರಿ ಎಲ್ಲ ಹೇಳ್ತಿತ್ತು ಏನೇನು ಮಾಡಿದ್ದೀನಿ ನಾನು ಅಂತು ಪಡಕೆಯ ವಿರುದ್ಧವಾಗಿ ಈ ಮಹಾಜನ್ ಯಾರು ಗಣಗಾಪುರದಲ್ಲಿ ಜೊತೆಯಲ್ಲಿದ್ದನೋ ಆ ಮಹಾಜನ್ ಮಾಫಿ ಸಾಕ್ಷಿ ಅದ ಅವನಿಗೆ ಆ ಥರ ಟಾರ್ಚರ್ ಮಾಡಿದರು ವಿಚಿತ್ರವಾದ ಸಂಗತಿ ಅಂತಂದರೆ ಪಡ್ ಫಡಕೆಯ ಭಾವಮೈದ ಆತ ಪಡಕೆ ವಿರುದ್ಧ ಸಾಕ್ಷಿ ಲೋಯರ್ ಕೋರ್ಟಲ್ಲಿ ಹೇಳಿದ್ದ ಎಲ್ರಿಗೂ ಗಾಬ್ರಿ ಭಾವಮೈದನೇ ಸಾಕ್ಷಿ ಹೇಳ್ತಿದ್ದಾನ ಅಂತ ಆದರೆ ಹೈಯರ್ ಕೋರ್ಟಿಗೆ ಬಂದಾಗ ಅವನು ಹೇಳ್ದ ಇಲ್ಲ ಇಲ್ಲ ನನಗೆ ಬ್ರಿಟಿಷರು ಪೊಲೀಸರು ಹೊಡೆದು ಬಡಿದು ಇದನ್ನು ತಗೊಂಡಿದ್ದಾರೆ ನಾನು ನನ್ನ ಭಾವನ ಪರವಾಗಿಯೇ ಯಾವಾಗಲೂ ನಾನು ಮಾತ್ರ ಅವ್ರ ವಿರುದ್ಧ ಹೋಗಲ್ಲ ಅಂತ ಆದರೆ ಸಾಕ್ಷಿ ನಿಚ್ಚಳವಾಗಿತ್ತು ಮತ್ತು ಬ್ರಿಟಿಷರು ಡಿಸೈಡ್ ಮಾಡಿದರು ಫಡಕೆಗೆ ನೇಣು ಶಿಕ್ಷೆ ಕೊಡಬೇಕು ಅಂತ ಆದರೆ ಸಾರ್ವಜನಿಕ ಫೈನಲಿ ಮಾತನಾಡ್ತಾ ಏನು ಹೇಳಿದರು ಅಂತಂದರೆ ಫಡಕೆ ಇಂಟೆನ್ಷನ್ನ ಗಮನಿಸಿ ಅವನು ಮಾಡಿರುವ ಯಾವ ತಪ್ಪು ಕೂಡ ಸ್ವಂತಕ್ಕೋಸ್ಕರ ಅಲ್ಲ ಒಂದು ರಾಷ್ಟ್ರದ ಮುಕ್ತಿಗೋಸ್ಕರ ಮಾಡಿರುವಂಥದ್ದು ಆ ಇಂಟೆನ್ಷನ್ನ ಗಮನಿಸಿ ಅಂತ ಅಬ್ಸಲ್ಯೂಟ್ಲಿ ರೈಟ್ ಮೆತ್ತರೇ ಯಾವುದೇ ಒಂದು ಕೆಲಸ ನಡೆಯುವಾಗ ಅದರ ಹಿಂದಿನ ಇಂಟೆನ್ಷನ್ ಏನು ಅಂತ ಗಮನಿಸಬೇಕು ಅಂತ ಮುಂದೊಮ್ಮೆ ಭಗತ್ ಸಿಂಗ್ ಇದನ್ನು ಜಡ್ಜಿಗೆ ಹೇಳ್ತಾನೆ ಜಡ್ಜ್ ಸಾಹೇಬ್ರೆ ಇಂಟೆನ್ಷನ್ನ ಗಮನಿಸದೆ ಹೋದರೆ ನೀವು ಕೊಲೆಗಡುಕರೆ ಎರಡು ಜನರಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಾ ಆದರೆ ಇಂಟೆನ್ಷನ್ನಲ್ಲಿ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನೇಣುಕೋ ಶಿಕ್ಷೆ ಕೊಟ್ಟಿರೋದ್ರಿಂದ ನಿಮ್ಮನ್ನು ಕೊಲೆಗಡಕರು ಅಂತ ಹೇಳಲಿಕ್ಕಾಗಲ್ಲ ಹಾಗೆ ನಾವು ಕ್ರಾಂತಿಕಾರಿಗಳು ನೀವು ನಮ್ಮ ಇಂಟೆನ್ಷನ್ ನೋಡೋದಾದ್ರೆ ನಮ್ಮ ಮನೋಗತವನ್ನು ನೋಡೋದಾದ್ರೆ ನಾವು ಯಾರನ್ನೋ ಕೊಲೆ ಮಾಡಿ ಏನೋ ಸಂಪಾದನೆ ಮಾಡಬೇಕು ಅಂತ ಕೊಲೆ ಮಾಡಿರೋದಲ್ಲ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ರಾಷ್ಟ್ರದ ಮುಕ್ತಿಗೋಸ್ಕರ ಮಾಡಿರೋದ್ರಿಂದ ಈ ಇಂಟೆನ್ಷನ್ನ ಆಧಾರದ ಮೇಲೆ ನಾವು ಕೊಲೆಗಡಕರಲ್ಲ ನಾವು ಕೊಲೆಗಡಕರು ಅನ್ನೋದಾದ್ರೆ ನೀವು ಕೊಲೆಗಡಕರು ಅಂತ ಭಗತ್ ಸಿಂಗ್ ಹೇಳ್ತಾನಲ್ಲ ಆ ವಾದ ಮೊದಲಿಗೆ ಮಂಡನೆ ಆಗೋದು ಇಲ್ಲಿ ಆ ವಾದವನ್ನು ಮಂಡಿಸಿ ಸಾರ್ವಜನಿಕ ಕಾಕ ಹೇಗೆ ಮಾಡ್ತಾರೆ ಅಂತಂದರೆ ಜಡ್ಜಿಗೆ ಅವನಿಗೆ ನೇಣು ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಾಗದು ಅಂತ ಗೊತ್ತಾಗತ್ತೆ ಆದರೆ ಇನ್ನೇನು ಇಲ್ಲ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಅವನು ಜೈಲಿನಲ್ಲಿ ಕೊಳಿಬೇಕು ಅಂತ ಜೀವಾವಧಿ ಶಿಕ್ಷೆ ಕೊಟ್ಟಾಗ ಫೈನ್ ಜೀವಾವಧಿ ಶಿ ಕಳಿಬೇಕು ಅಂತ ಆದರೆ ಕಾಲಪಾನಿ ಕಳಿಸ್ಬೇಕು ಅಂತ ನಿಶ್ಚಯ ಕಾಲಪಾನಿ ಅಂದರೆ ಅಂಡಮಾನ್ನಲ್ಲಿ ಅತ್ಯಂತ ಕ್ರೂರವಾಗಿರುವಂಥ ಜೈಲು ಅಂಡಮಾನಿನ ಕಾಲಪಾನಿಗ್ ಕಳಿಸ್ಬೇಕು ಅಂತ ನಿಶ್ಚಯ ಮಾಡಿದಾಗ ಈ ಪೊಲೀಸರಲ್ಲಿ ಏನು ಕಾಲಪಾನಿಗೆ ಹೋಗಬೇಕಲ್ಲ ಮುಂಚಿನ ಡಿಸೈಡ್ ಮಾಡ್ತಾರೆ ಕಾಲಪಾನಿಯಲ್ಲಿ ಅದಾಗಲೇ ಅನೇಕ ಕ್ರಾಂತಿಕಾರಿಗಳಿದ್ದಾರೆ ಅವರಲ್ಲಿ ಅನೇಕರು ಬಿಡುಗಡೆಗೊಂಡು ಅಲ್ಲೇ ಸುತ್ತಮುತ್ತ ತಿರುಗಾಡ್ತಿರ್ತಾರೆ ಅಲ್ಲೇ ಇದ್ದಾರೆ ಅಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ ಅವರು ಈತ ಏನಾದರೂ ಅಲ್ಲಿ ಹೋದರೆ ಅವರನ್ನೂ ಮತ್ತೊಂದು ಸಂಘಟನೆ ಮಾಡಿ ಮತ್ತಲ್ಲೇನಾದರೂ ಮಾಡಿಬಿಡೋ ಡೇಂಜರ್ ಇರೋದರಿಂದ ಇವನಿಗೆ ಈ ಥರದವ್ರು ಯಾರೂ ಸಿಗದೆ ಇರುವಂಥ ಮತ್ತೊಂದು ಜಾಗಕ್ಕೆ ಕಳಿಸ್ಬೇಕು ಅಂತ ಏಡನ್ ಅನ್ನುವಂಥ ಸೆರೆಮನೆಗೆ ಕಳಿಸ್ಕೊಡ್ತಾರೆ ಭಾರತದಿಂದ ಹೊರಗೆ ಅದು ಕೂಡ ಆ ಏಡನ್ ಮರಳುಗಾಡಿನ ನಡುವೆ ಇರುವಂಥ ಭಯಾನಕವಾಗಿರುವಂಥ ಸೆರೆಮನೆ ಅದು ಅಲ್ಲಿನ ಟೆಂಪ್ರೇಚರೇ ತಾಳಿಕೊಳ್ಳಿಕ್ಕೆ ಆಗದೇ ಇರುವಂಥದ್ದು ಅಂಥ ಸೆರೆಮನೆ ಕಳಿಸ್ಬೇಕು ಅಂತ ನಿಶ್ಚಯ ಮಾಡಿ ಪಿ ಒ ಪಿ ಎನ್ ಒ ಹಡಗನೆಲ್ಲ ಒಂದನ್ನು ಕೂರಿಸಿ ಕಳಿಸ್ಕೊಡ್ತಾರೆ ಆ ಸಹಿಸಲಾಗದ ಟೆಂಪ್ರೇಚರ್ನಲ್ಲಿ ಮೊದಲೇ ಹೆಲ್ತ್ ಹಾಳಾಗಿದ್ದಂಥ ಈತನ ಹೆಲ್ತ್ ಇನ್ನೂ ಹಾಳಾಗತ್ತೆ ಆದರೆ ಎಂಥ ಕಟ್ಟರ ಸಂಪ್ರದಾಯವಾದಿ ಇದ ಅಂತಂದರೆ ಅಲ್ಲಿ ಚರ್ಮದಲ್ಲಿ ಚರ್ಮದ ಬ್ಯಾಗಲ್ಲಿ ನೀರು ಕುಡಿಲಿಕ್ಕೆ ಕೊಡ್ತಿದ್ರಲ್ಲ ಸತ್ರು ಚಿಂತೆ ಇಲ್ಲ ಇದರಲ್ಲಿ ಮಾತ್ರ ನೀರು ಕುಡಿಯೋದಿಲ್ಲ ಅಂತ ಅನೇಕ ದಿನಗಳವರೆಗೆ ಆ ಟೆಂಪ್ರೇಚರಲ್ಲಿ ನೀರು ಕುಡಿದೇ ಇದ್ಬಿಡ್ತಾನೆ ಜೈಲರೇ ಮೆತ್ತಗಾಗಿ ಅವನಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇಷ್ಟಾಗಿ ಆ ಟೆಂಪ್ರೇಚರ್ನಲ್ಲಿ ಆ ಪರಿಸ್ಥಿತಿಯಲ್ಲಿ ಇನ್ನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲೂ ಕೂಡ ಏನು ಯೋಚನೆ ಮಾಡ್ತಾನೆ ಗೊತ್ತಾ ಜೀವಾವಧಿ ಶಿಕ್ಷೆ ಕೆಲವು ವರ್ಷಗಳ ಕಾಲ ಅನುಭವಿಸುತ್ತೆ ತೆಪ್ಪಿಗೆ ಬರ್ಬೋದಿತ್ತು ತಪ್ಪಿಸ್ಕೊಂಡು ಹೋಗಬೇಕು ನನ್ನ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಅಲ್ಲಿರೋ ಅರಬ್ ಒಬ್ಬನ ಫ್ರೆಂಡ್ ಮಾಡ್ಕೊಳ್ತಾನೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತಾನೆ ಜೈಲರ್ಗೆ ಯಾಕೋ ಇವನು ಫ್ರೆಂಡ್ಶಿಪ್ ಜಾಸ್ತಿ ಆದಮೇಲೆ ಡೌಟ್ ಬಂದು ದೂರದಲ್ಲೆಲ್ಲೋ ಇದ್ದ ಸೆಲ್ಲನ್ನು ಶಿಫ್ಟ್ ಮಾಡಿ ತನ್ನ ಕೋಣೆ ಪಕ್ಕಕ್ಕೆ ಹಾಕಿಸ್ಕೊಳ್ತಾನೆ ಇವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಾನು ಅಂತ ಇಲ್ಲಿಗೆ ಬಂದಮೇಲೆ ಹೆಚ್ಚು ಕಡಿಮೆ ತಪ್ಪಿಸ್ಕೊಳ್ಳೋದಿನ್ ಸಾಧ್ಯವಿಲ್ಲ ಅಂತ ಗೊತ್ತಾದರೆ ಮನಸ್ಸು ನಿಲ್ಬೇಕಲ್ಲ ಅವನು ತಪ್ಪಿಸ್ಕೊಳ್ಳೇಬೇಕು ಅಂತ ನಿಶ್ಚಯ ಮಾಡಿ ಏನು ಮಾಡ್ತಾನೆ ಅನೇಕ ದಿನಗಳ ಪ್ರಯತ್ನದ ನಂತರ ಅವನು ರಾತ್ರಿಯೆಲ್ಲ ಒದ್ದಾಡಿ ಅದೇ ಅರಬ್ನ ಗೆಳೆತನವನ್ನು ಮತ್ತೆ ಸಂಪಾದಿಸ್ಕೊಂಡು ಬೇಕಾದ ವಸ್ತುಗಳನ್ನು ತರಿಸ್ಕೊಂಡು ಜೈಲಿನ ಬಾಗಿಲನ್ನು ಮುರಿದು ಮೇನ್ ಡೋರಿಂದನೇ ರಾತ್ರಿ ತಪ್ಪಿಸ್ಕೊಂಡು ಮುರಿದ ಜೈಲಿನ ಬಾಗಿಲನ್ನು ಹಿಡ್ಕೊಂಡು ಅದನ್ನು ಕಾಂಪೌಂಡಿನ ಗೋಡೆಗೆ ಆನಿಸಿ ಅದರ ಮೇಲೆ ಹತ್ತಿ ಜೈಲಿನ ಗೋಡೆ ಹಾರಿ ತಪ್ಪಿಸ್ಕೊಂಡು ಬಿಡ್ತಾನೆ ಬಟ್ ತಪ್ಪಿಸ್ಕೊಂಡ್ರೆ ಹೋಗೋದೆ ಅಲ್ಲಿಗೆ ಸುತ್ತಲೂ ಮರಳುಗಾಡು ಸಮುದ್ರದಿಂದ ಹಾದ್ಕೊಂಡು ಹೋಗಬೇಕು ಸಮುದ್ರವನ್ನು ಹಡಗುಗಳು ಯಾವ್ದು ಬಂದಿದೆಯೋ ಅದೆಲ್ಲ ಬ್ರಿಟಿಷರ ಹಡಗುಗಳೇ ಅಥವಾ ಅರಬ್ಬರು ಅವರಿಗೆ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲೇ ಅಂದರೆ ಮತ್ತೆ ತಗೊಂಬಂದು ಇಲ್ಲೇ ಬಿಡ್ತಾರೆ ಏನು ಮಾಡಬೇಕು ಅಂದರೆ ಅರಬ್ಬರ ಹಳ್ಳಿಗಳಿಗೆ ಹೋಗೋಣ ಅಂತ ಆತ ಹಳ್ಳಿಗಳಿಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟ ಆದಷ್ಟು ಬೇಗ ಓಡಬೇಕು ಅಂತ ಯಾಕೆಂದರೆ ಬೆಳಗಾಗುವಾಗ ತಾನು ಓಡಿದ್ದೀನಿ ಅಂತ ತಪ್ಪಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇವರು ಮಾಡ್ಬೋದಾಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಗೊತ್ತಿತ್ತು ರಾತ್ರಿ ಕಳೆಯೋದ್ರ ಒಳಗೆ ಹದಿನೇಳು ಕಿಲೋಮೀಟರ್ಗಳಷ್ಟು ಓಡಿದ ಹದಿನೇಳು ಮೈಲಿಗಳಷ್ಟು ಓಡಿದ ಅಂದರೆ ಒಂದೇ ಸಮನೆ ಓಟ 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 ಅಟ್ಟೆ ತಪ್ಪಿಸ್ಕೊಳ್ಬೇಕು ನನ್ನ ದೇಶಕ್ಕೆ ವಾಪಸ್ ಹೋಗಬೇಕು ಅರ್ಧದಲ್ಲಿ ಬಿಟ್ಟಿರೋ ಕೆಲಸ ವಾಪಸ್ ಶುರು ಮಾಡಬೇಕು ಏನು ಅದು ಅವ್ರ ಅನೌನ್ಸ್ಮೆಂಟ್ ಮಾಡಿಸಿದ್ರು ಎಲ್ಲ ಕಡೆಗಳಲ್ಲಿ ಈ ಥರ ಒಬ್ಬ ಕೈದಿ ತಪ್ಪಿಸ್ಕೊಂಡಿದ್ದಾನೆ ಅವನನ್ನು ಹುಡುಕಿ ಕೊಟ್ಟವರಿಗೆ ನಾಲ್ಕುನೂರು ರೂಪಾಯಿ ಏನೋ ನಾವು ಬಹುಮಾನ ಕೊಡ್ತೀವಿ ಅಂತ ಅರಬ್ಬರ ಪಡೆ ಅಲ್ಲೇ ಸುತ್ತಾಡ್ತಿದ್ದ ಕೆಲವರು ಕುದುರೆಲಿ ಹೋಗ್ತಿದ್ದವ್ರು ನೋಡಿದ್ರು ಓಡ್ತಾ ಬರ್ತಾ ಇರುವಂಥ ಈ ಸುಸ್ತಾಗಿರುವಂಥ ವ್ಯಕ್ತಿ ಇವನಿಗೆ ಈ ಭಾಷೆ ಬೇರೆ ಬರ್ತಿಲ್ಲ ಒದ್ದಾಡ್ತಾ ಇದ್ದಾನೆ ಗೊತ್ತಾಯ್ತು ಅವ್ರಿಗೆ ಇದೇ ಆ ವ್ಯಕ್ತಿ ಇರ್ಬೋದು ಅಂತ ಸುತ್ತುವರೆದು ನಿಂತರು ಕೊಸರುಕೊಂಡು ಅವರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ತುಂಬ ಮಾಡಿದ ಏನು ಮಾಡಿದರೂ ಉಪಯೋಗಕ್ಕೆ ಬರದೆ ಕೊನೆಗೆ ಅವನನ್ನು ಬಂಧಿಸಿ ಹಗ್ಗದಲ್ಲಿ ಕಟ್ಟಿ ವಾಪಸ್ ಹೇಳ್ಕೊಂಡು ಬಂದುಬಿಟ್ರು ಈ ಬಾರಿ ವಾಪಸ್ ಬಂದವನಿಗೆ ಟಿ ವಿ ಅಟ್ಯಾಕ್ ಆಯಿತು ಅನ್ನಾಹಾರವೇ ಸರಿಯಾಗಿ ಕೊಡದ ಜನ ಟಿ ಔಷಧಿ ಎಲ್ಲಿಂದ ಕೊಡ್ತಾರೆ ಅಲ್ಲೊಬ್ರು ಡಾಕ್ಟರ್ ಡಾಕ್ಟರ್ ಮನೋಹರ್ ಪಂತ್ ಬರ್ವೆ ಅಂತ ಆ ಡಾಕ್ಟ್ರಿಗೆ ಒಂದು ಭಾಳ ಪ್ರೀತಿ ಸರ್ಕಾರಕ್ಕೆ ರಿಪೋರ್ಟ್ ಬರೆದ್ರು ಹೆಲ್ತ್ ಭಾಳ ಹಾಳಾಗಿದೆ ಅವನನ್ನು ಶಿಫ್ಟ್ ಮಾಡಿ ಆದಷ್ಟು ಬೇಗ ಇಲ್ಲಿಂದ ಅಂತ ಕೇರೇ ಮಾಡಲಿಲ್ಲ ಸರ್ಕಾರ ಇನ್ನೇನೂ ತಾಳ್ಕೊಳ್ಳಿಕ್ಕಾಗದೆ ಸಾಯುವ ಸ್ಥಿತಿ ಇದೆ ಅಂತ ಗೊತ್ತಾದಾಗ ಮನೋಹರ್ ಬರ್ವೆಯವ್ರಲ್ಲೇ ಇದ್ದರು ಅವರನ್ನು ಕರೀತಾನ ನನ್ನ ಸಾಯುವ ಸ್ಥಿತಿ ಅಲ್ವಾ ಅಂತ ಹೌದು ಅಂದಾಗ ನನ್ನ ಟ್ರಂಕಲ್ಲಿ ಒಂದು ಡಬ್ಬಿ ಇದೆ ಅಂತ ಆ ಡಬ್ಬಿ ತೆಕ್ಕೊಟ್ರೆ ಅದ್ರಲ್ಲಿ ಮಣ್ಣಿದೆ ಏನು ಅಂತ ಕೇಳಿದ್ರು ಅವರು ನನ್ನನ್ನು ಏಡನ್ನಿಗೆ ಕಳಿಸ್ತಾರೆ ಅಂತ ಗೊತ್ತಾದಾಗ ನನಗೆ ಆವಾಗ ಅನ್ನಿಸ್ತು ನೇಣು ಶಿಕ್ಷೆನೇ ಚೆನ್ನಾಗಿತ್ತು ಭಾರತವನ್ನು ಬಿಟ್ಟು ದೂರ ಇರಬೇಕಲ್ಲ ನನ್ನಿಂದ ಸಾಧ್ಯ ಆಗೋಲ್ಲ ಅಂತ ಗೊತ್ತಾಗಿ ಮೃತ್ತಿಕೆಯನ್ನು ತೊಗೊಂಡು ಬಂದು ನನ್ನ ನನ್ನ ಪಂಚೆ ತುದಿ ಕಟ್ಕೊಂಡಿದ್ದೆ ಆ ಮೃತ್ತಿಕೆ ಅದರಲ್ಲಿದೆ ಸಾಯುವ ಮುನ್ನ ನನ್ನ ಮೈ ಮೇಲೆಲ್ಲ ಒಂದು ಸಲ ಆ ಮೃತ್ತಿಕೆ ಹಾಕಿ ಅಮ್ಮನ ಜೊತೆ ಇದ್ದಂತೆ ಭಾಸವಾಗುತ್ತೆ ನನಗೆ ಅಂತ ಆ ಹುಡುಗ ಆ ತರುಣ ಪಡ್ಕೆ ಆ ಮಣ್ಣಿನಿಂದ ತನ್ನನ್ನು ತಾನು ಸಿಂಗರಿಸಿಕೊಂಡಲ್ಲ ಮನೋಹರ್ ಬರವೆಯವರ ಕಣ್ಣುಗಳಲ್ಲಿ ತುಂಬ ನೀರು ಅಂತ ಹೇಳ್ತಾರೆ ಹೇಗಿತ್ತು ಆ ಘಟನೆ ಅಂತಂದರೆ ವಾಸುದೇವ್ ಪಡ್ಕೆ ಆಗ ತೀರಿಕೊಂಡ ಸಾವಿರದ ಎಂಟುನೂರ ಎಂಬತ್ತ್ಮೂರು ಫೆಬ್ರವರಿ ಹದಿನೇಳಕ್ಕೆ ಅವನ ದೇಹ ತ್ಯಾಗವಾಯಿತು ಆದರೆ ಬ್ರಿಟಿಷರಿಗೆ ಅದರ ಪ್ರೆಷರ್ ಹೆಂಗಿತ್ತು ಅಂತಂದರೆ ಮಿತ್ರರೇ ಅದಾದ ಎರಡು ವರ್ಷಗಳಲ್ಲೇ ಇನ್ನೂ ವಾಸುದೇವ್ ಪಡ್ಕೆ ತರದವ್ರು ಬರಬಾರ್ದು ಅಂತಾನೆ ಕಾಂಗ್ರೆಸ್ ಕಟ್ಟಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ವಾಸುದೇವ್ ಪಡ್ಕೆ ಸುಮ್ಮ ಸುಮ್ಮನೆ ಹೋಗಲಿಲ್ಲ ಆಫ್ಕೋರ್ಸ್ ಅವನು ಸಮಯಕ್ಕಿಂತ ಮುಂಚೆ ತೀರಿಕೊಂಡ ನಿಜ ಆದರೆ ತೀರಿಕೊಂಡಾಗಲೂ ಕೂಡ ಅವನು ಸತ್ತು ಹೋಗ್ಬಿಟ್ಟ ಅಂತ ಭಾವಿಸ್ಬಿಡಬೇಡಿ ಯಾಕೆ ಅಂದರೆ ಮುಂದೆ ಅದು ಅದು ಛಾಫೇಕರ್ ಸೋದರರಿರ್ಬೋದು ಸಾವರ್ಕರ್ ಸೋದರರಿರ್ಬೋದು ಅವರೆಲ್ಲರಿಗೂ ಕೂಡ ಪ್ರೇರಣಾ ಸ್ರೋತ ಆಗಿದ್ದ್ಯಾರು ಅಂತಂದರೆ ಇದೇ ವಾಸುದೇವ ಬಲವಂತ ಪಡಕೆ ವಾಸುದೇವ್ ಬಲವಂತ ಪಡೆಗೆ ಆ ಕೆಲಸ ಆದರೆ ಏಕಾಂಗಿಯಾಗಿ ನಾವಿಷ್ಟು ಪಡೆ ಇಟ್ಕೊಂಡು ಯಾಕೆ ಮಾಡಲಿಕ್ಕಾಗಲ್ಲ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಿತ್ತು ಅಂತ ವಾಸುದೇವ್ ಬಲವಂತಪಟಕ್ಕೆ ಸಮಾಜದೊಳಗೆ ಅಡಗಿದ್ದ ಆ ಭಾವನೆಯನ್ನು ಭಯ ಭಯದ ವಾತಾವರಣವನ್ನು ತೆಗೆದು ಬಿಸಾಡಿದ್ನಲ್ಲ ಹೆಂಗಾಗಿತ್ತು ಇಡೀ ಭಾರತಕ್ಕೆ ಅಂತಂದರೆ ನಾವು ಮತ್ತೆ ಭಾರತವನ್ನು ಗೆಲ್ಬೋದು ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸ್ಬೋದು ಅನ್ನುವಂಥ ಭಾವನೆ ಜಾಗೃತವಾಯ್ತಲ್ಲ ಅದಕ್ಕೆಲ್ಲ ಕಾರಣವಾಗಿದ್ದು ವಾಸುದೇವ್ ಬಲವಂತ ಪಡಕೆ ಆ ಪುಣ್ಯಾತ್ಮನ ನೂರ ಎಪ್ಪತ್ತೈದನೇ ಜಯಂತಿಯನ್ನು ನೂರ ಎಪ್ಪತ್ತಾರು ಇನ್ಫ್ಯಾಕ್ಟ್ ನೂರ ಎಪ್ಪತ್ತೈದು ಕಂಪ್ಲೀಟ್ ಆಗುತ್ತೆ ಜಯಂತಿಯನ್ನು ಆಚರಿಸೋದು ಬಹಳ ಹೆಮ್ಮೆಯ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಆ ಪುಣ್ಯಾತ್ಮನ ಮನಸ್ಸುಗಳಲ್ಲಿ ಹೀಗೇ ಇರಬೇಕು ಸದಾಕಾಲ ಜಾಗೃತವಾಗಿರಬೇಕು ಆತನಿಂದ ಪಡ್ಕೊಳ್ಬೇಕಾಗಿರ್ಬೋದಾಗಿರುವಂಥ ಆ ಎಲ್ಲ ಪ್ರೇರಣೆಯನ್ನು ನಾವು ಪಡ್ಕೊಳ್ತಾ ಹೊಸ ಭಾರತದ ನಿರ್ಮಾಣಕ್ಕೆ ಜೊತೆಯಾಗೋಣ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಮಿತ್ರರೇ ನಾಳೆ ಈ ಸರಣಿಯ ಕೊನೆಯ ನಾಯಕನ ಪರಿಚಯ ಅದು ಸಂಗೊಳ್ಳಿ ರಾಯಣ್ಣನ ಪರಿಚಯ ಸಂಗೊಳ್ಳಿ ರಾಯಣ್ಣನ ಇನ್ನೂರು ಇಪ್ಪತ್ತೈದನೇ ಜಯಂತಿ ಈ ವರ್ಷ ವಾಸುದೇವ್ ಬಲವಂತ ಪಡಕೆ ಮತ್ತು ಸಂಗೊಳ್ಳಿ ರಾಯಣ್ಣನ ಬದುಕು ಬಹಳ ಹತ್ತಿರಕ್ಕೆ ಹೊಂದುವಂಥದ್ದೇ ಬದುಕು ಇಬ್ಬರ ಬದುಕು ನೀವು ನಾಳೆ ನೋಡಿದರೆ ಗೊತ್ತಾಗುತ್ತೆ ಹಿಂಗೆ ಇತ್ತಲ್ಲ ಅಂತ ಆದರೆ ವಾಸುದೇವ್ ಬಲವಂತ ಪಡಕೆಗಿಂತ ಮುಂಚಿತವಾಗಿ ಬ್ರಿಟಿಷರ ಕುರಿತಂತೆ ಈ ಭಾವನೆಗಳನ್ನು ಬೆಳೆಸ್ಕೊಂಡವನು ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣ ಅವನ ಕುರಿತಂತೆ ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಒಂದೇ ಮಾತ್ರ ಜೈ